ಅಶ್ವಿನಿ, ಆಕ್ಚುಲಿ ನಾ ಕೌಸಿನ್ ಐಡಿ ದಾಗ ಲಾಗ್ ಇನ್ ಮಾಡಿದೆ. ಕೌಸಿ ಹತ್ತಿ ಇದ್ದವೆ ಮನಕನ ನಂಗ ಕೂಡ ಜಾಯಿನ್ ಮಾಡಿಯ. ಇಂದು ನಂಗ ಟಾಪಿಕ್ ಬಂದು ಯೋಗಪತಿ. ಸೊ ಇಂದು ನಂಗ ಕೂಡ ಸುಮತಿ ಅಕ್ಕ ಇದ್ದವೆ. ಸುಮತಿ ಅಕ್ಕ ಪತ್ತಿ ಒಂದು ಕುನ್ನ ಇಂಟ್ರಡಕ್ಷನ್. ಅಕ್ಕ ಬಂದು ಮಾಸ್ಟರ್ ಆಫ್ ಯೋಗ, ಇದು ಕುನ್ ಮಾಸ್ಟರ್ ಆಫ್ ಯೋಗ ಮಾಡಿದವೆ. ಅಂದ್ರೆ ಡಿಪ್ಲೊಮಾ ಇನ್ ಯೋಗ, ಅಂದ್ರೆ ಬಿ ಎ ಯೋಗ ಮಾಡಿದವೆ, ಎಂ ಎ ಯೋಗ ಮಾಡಿದವೆ. ಭಾರತೀಯ ಯೂನಿವರ್ಸಿಟಿದಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಯೋಗವ ಇದ್ದವೆ. ಅಂದರು ಅಕ್ಕ ಬಂದು ಸ್ಪೆಷಲ್ ಅಚೀವ್ಮೆಂಟ್ಸ್ ಅಥವಾ ಎಲ್ಲ ಸ್ಟೇಟ್ ಲೆವೆಲ್ ನ ಬಂದು ನಿರ್ಯ ಗೋಲ್ಡ್ ಮೆಡಲ್ ಎಲ್ಲ ಇಸ್ತವೆ. ನ್ಯಾಷನಲ್ ಯೋಗ ಚಾಂಪಿಯನ್ ಅಂದಮಾನ್ ನಿಕೋಬಾರ್ ಐಲ್ಯಾಂಡ್ ದಾಗ 2017 ನ ಬಂದು ನ್ಯಾಷನಲ್ ಯೋಗ ಚಾಂಪಿಯನ್ ಅಂತೇಗಿ ಅವಾರ್ಡ್ ಇಸ್ತವೆ. ಇಂದರು 6th ಏಷ್ಯನ್ ಇಂಟರ್ನ್ಯಾಷನಲ್ ಯೋಗ ಕಾಂಪಿಟೇಷನ್ ದಾಗ ಸಿಂಗಾಪುರ್ ನ ನಡತ್ತು 2017 ನ ಅತ ಒಂದು ಇದು ವಿನ್ ಮಾಡಿದವೆ ಚಾಂಪಿಯನ್ಶಿಪ್. ಅಂದ್ರೆ ತನಗ ಯೋಗ ರತ್ನ ಅವಾರ್ಡ್ ಅಂದೇಗಿ ಸ್ಪೋರ್ಟ್ಸ್ ಒಲಿಂಪಿಕ್ ಫೆಡರೇಷನ್ ಬಂದು 2018 ನ ಬಂದು ತನಗ ಅವಾರ್ಡ್ ಕೊಟ್ಟಿದ್ದಾರೆ. ಅಂಡ್ ಪ್ಲಸ್ ತನ್ನ ಇದು ಬಂದು ತಾ ಬಂದು ನಂಗ ಟ್ರೈಬ್ಸ್ ಎಲ್ಲಾಗ ಬಂದು ಫ್ರೀಯೇ ಯೋಗ ಕ್ಲಾಸಸ್ ಇತ್ತೀಯ. ಪ್ಲಸ್ ಈಗ ರೀಸೆಂಟ್ ಈ ವುಮೆನ್ಸ್ ಡೇನ, ಈ ಇಯರ್ ವುಮೆನ್ಸ್ ಡೇನ ಬಂದು ತನಗ ಇದು ಅವಾರ್ಡ್ ಕೊಟ್ಟಿದ್ದಾರೆ. ಅಕ್ಕ ನಿಂಗ ಬಂದು ಇನ್ನು ದೋಸೆ ಇಂಟ್ರೊಡಕ್ಷನ್ ಎಲ್ಲ ಮಾಡ್ವಿ, ನಿಂಗ ಏನ ಬಗ್ಗೆ ಯೋಗ ಎತ್ತಿ ನಿದ್ದಿ ಅದೆಲ್ಲವ ನಿಂಗೆ ಹೇಗಿವಿಕ? ನಮಸ್ಕಾರ, ನನ್ನ ಹೆಸರು ಸುಮತಿ ಅಂತ, ನಾ ಕೊದುಮುಡಿಯಿಂದ ಬಂದದೆ. ಅದಾವುದು ಯೋಗದಾಗೆ ನಿಂಗೆ ಆಲ್ರೆಡಿ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಬಿಟ್ಟು, ಇನ್ನು ನಾ ಹೇಗದ ಒಂದು ಇಲ್ಲ. ನಂಗೆ ಬಂದು ಈಗ ನೀಲಗಿರಿ ಯೋಗ ನೋಡಿದಿಂದಲೇ ನಂಗೆ ಬಂದು ಒಂದು ಓಲ್ಡ್ ಲೆವೆಲ್ದಾಗ ಯೋಗ ಅಂಬುದು ಬಂದು ಈಗ ಮೋಡಿಜಿ ಬಂದಾಗಿಂದೆ ಅಪ್ರ ಒಳ್ಳೆ ಲೆವೆಲ್ದಾಗ ನನಗೆ ಹೋಯಿಂದ ಹಿಡ್ದೆ. ಒಂದೊಂದು ಲೇಡೀಸ್ಗೂ ಹೋಯ್ ಸೇದಂದ್ರೆ ಹಿಡ್ದೆ, ಇನ್ನೂ ಅಪ್ರ ಸೇಬುದು ಮುಗಿತ ನಂಗೆ ಈ ಪ್ರೋಗ್ರಾಮ್ ನಿಂಗೆ ಅರೇಂಜ್ ಮಾಡಿದಾಗ ನನಗೆ ಅಪ್ರ ನನ್ರಿ ಹಿಡ್ದೆ ನನ್ರಿ ನನಗ. ಅಡ್ತದು ನೋಡ್ಲೆ ಈಗ ಇಂಟ್ರೊಡಕ್ಷನ್ ನಿಂಗೆ ಮ್ಯಾಕ್ಸಿಮಮ್ ಪಾದಿ ಬಿರ್ಕಿಬಿಟ್ಟಿ. ಇದು ನಂಗೆ ಒಂದು ಹೆಲ್ತ್ ಕೇರ್ಗ ಮಕ್ಕಿಗೆ ಯೋಗ ಅಂಬುದು ಬಂದು ವುಮೆನ್ಸ್ಗೆ ಹೇಳೋ ಇಂಪಾರ್ಟೆನ್ಸ್ ನಂಗೆ ಮುಕ್ಕರಿಗಾಗಿ ಅಡದೆ ಬಂತು ಈ ಪ್ರೋಗ್ರಾಮ್ ನಂಗೆ ಮಾಡವನ. ಅದೆಲ್ಲಾ ಯೂಸ್ಫುಲ್ ಆಡೋ ಅಟ್ರ ಕಂಡೀಪಟ್ರ. ಅಕ್ಕ ಇಂದು ಬಂದು ನಂಗ ಯೋಗ ಬಂದು ಬೇಸಿಕ ಯೋಗ ಅಂದ್ರೆ ಏನಂತ ಮತ್ತು ನಿಂಗೆ ಅದ್ನ ಪತ್ತಿ ನಂಗೆ ಇಂಟ್ರೊಡಕ್ಷನ್ ಅವರ ಮೇನ್ ಬಂದು ಇದು ವುಮೆನ್ ಬಡ್ಗ ಗ್ರೂಪ್ ಬಂದ್ಮೇಲೆ ವುಮೆನ್ ಹೆಲ್ತ್ ಗ ಯೋಗ ಬಂದು ಏಸಗ ಇಂಪಾರ್ಟೆ ಏಸಗ ಮುಖ್ಯತ್ವ ಅಡದೆ ಅದು ಏಸಗ ಹೆಲ್ಪ್ ಮಾಡ್ರ ನಂಗ ವುಮೆನ್ ಹೆಲ್ತ್ ಗ ಅಂಬುದು ಬಂದು ನಂಗ ಜಾಸ್ತಿ ಕವರ್ ಮಾಡೋಣ ಇಂದು. ಅದು ತವತ್ತು ಬಂದು ನಂಗ ಟೈಮ್ ಅಟ್ಲ ಬೇರೆ ಎಲ್ಲಾ ಟಾಪಿಕ್ ಕವರ್ ಮಾಡೋಣ. ಬೇಸಿಕ ಬಂದು ವುಮೆನ್ ಹೆಲ್ತ್ ಗ ಏ ಅಲುಗ ಬಂದು ಯೋಗ ಹೆಲ್ಪ್ ಆರ ಅಂಬುದನ್ನ ನಂಗಿಂದು ಜಾಸ್ತಿ ಮಾತಾಡ್ನು. ಅದಕ್ಕೆ ರಿಲೇಟೆಡ್ ಆ ಬಂದು ನಿಂಗ ಒಂದು ಇಂಟ್ರಾಕ್ಷನ್ ತಂದಂಗಿಂದಾಡು ಅದನ್ನ ಪತ್ತಿ ದಾರ ಈ ಬೋಕ್ ಬಂದು ಕ್ವೆಶನ್ಸ್ ಕೇತಾರ. ನಾನು ದೋಸಿ ದೋಸಿ ಕ್ವೆಶನ್ಸ್ ಬಿತ್ತೆ. ಸೊ ನಿಂಗ ಅದಕ್ಕೆ ತಂದಂಗೆ ನಿಂಗ ಇದು ಮಾಡಾಕು ಏನಾಯ್ತು? ಯೋಗ ಅತ್ತಂದ್ರೆ ಏನಾತಂದ್ರೆ ಉಡಲ್ ಉಯಿರ್ ಮನ ಮೂರು ಕನೆಕ್ಟಿವಿಟಿ ಯೋಗ ಅದು ಇಣೈದಲ್ಲ ತಂದ್ರೆ ಹೇಗೇರ. ಸೊ ಇದು ಬಂದು ನಂಗ ನೆರೆಯ ನೆಂಚಂದ ನಂಗೆ ಯೋಗ ಅಂದ್ರೆ ಕಣ್ಣು ಮೂಡಿ ಸಪ್ಪೆನ ಕಣ್ಣು ಮುಚ್ಚಿ ಕುಳುವುದು ನಂಗ ಕೈ ಕಾಲು ತೂಕಿ ಅಲಸಾಸ ಎಲ್ಲ ಮಾಡೋದು ಇರುತ್ತೆ ಯೋಗಾತನ. ಬಟ್ ಅದು ಯೋಗದಾಗ ಒಂದು ಪಾರ್ಟ್ ತ. ಬಟ್ ಉಡಲ್ ಉಯಿರ್ ಮನ ಮೂರು ಇಣಂಜಿ ನಂಗೆ ಒಂದು ಸೈಲ್ ಪಡ್ತ ಯೋಗ. ನಂಗೆ ಕ್ಯಾಶುವಲ್ ಎತ್ತೆ ಅಂದ್ರೆ ನಂಗ ಬಂದು ಫಿಸಿಕಲ್ ಬಾಡಿಗಿತ್ತ ನಂಗೆ ಎಲ್ಲಾವ ಇಂಪಾರ್ಟೆನ್ಸ್ ಕೊಟ್ನ. ಇದ್ರಲ್ಲ ನಂಗ ಬಂದು ಡಾಕ್ಟರ್ ಸರ ಏನೋ ಒಂದು ಪ್ರಾಬ್ಲಮ್ ಅದು ಇದು ನನಗೆ ಒಡ ಮುಡಿಲ್ಲ ಅಂದ್ರೆ ಬ್ಲಡ್ ಟೆಸ್ಟ್ ಇತ್ತೆ ಅಂದ್ರೆ ನನಗೆ ಬಂದು ಕ್ಯಾಲ್ಸಿಯಂ ಕಮ್ಮಿ, ನಿನಗೆ ವಿಟಮಿನ್ ಕಮ್ಮಿ, ನಿನಗೆ ಮಿನರಲ್ಸ್ ಕಮ್ಮಿ, ನಿನಗೆ ಬಂದು ಪ್ರೋಟೀನ್ ಕಮ್ಮಿ, ಜಿಂಕ್ ಕಮ್ಮಿ, ಇತ್ತಮಾಕಿ ಏದೋ ಒಂದು ಹೇಗೆ ಇದಕ್ಕೆ ಬಂದು ನಂಗೆ ಸಮ್ ಟ್ಯಾಬ್ಲೆಟ್ ಚೆತ್ತಿನ ಕುಡ್ತನ ನಂಗೆ ಫಿಸಿಕಲ್ ಬಾಡಿ ನೋಡೋಣ. ಬಟ್ ನಂಗ ಪೊದುವ ಉಡಲ್ ಅಂತ ಬಂದು ಮೂರು ಉಡಲ್ ಆಡದೆ ಪರು ಉಡಲ್ ನುಣ್ಣುಡಲ್ ಗಾಂಧ ಉಡಲ್ ಅಂದಾರ. ನಂಗ ಗೋಸಿ ಮೂರು ಬಗೆಯನ ಒಡಂಬಡದೆ ಆಗ ಬರು ಉಡಲ್ ಎಂಬುದು ನಂಗೆ ಯಾವ ಫಿಸಿಕಲ್ ಬಾಡಿ ಅದಕ್ಕೆ ನಂಗೆ ಮಾಡುವ ಎಲ್ಲಾ ಟ್ರೀಟ್ಮೆಂಟ್ ಉಪ್ಪದ ಬಪ್ಪದ ಎಲ್ಲ ಬಂದು ಅದಕ್ಕೆ ಕೊಟ್ಟಂದ. ಅಲ್ಲ ಕ್ಯಾಶುವಲ್ ಬಾಡಿ ಆಸ್ಟ್ರಲ್ ಬಾಡಿ ಆಡ್ತವ ನುಣ್ಣುಡಲ್ ಗಾಂಧ ಉಡಲ್ ಅಂದ್ರೆ ಆಡದವಿಲ್ಲ ಅದಕ್ಕೆ ಬಂದು ನಂಗೆ ಏ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ನಂಗ ಇದನ್ನು ಮೇಲೋಟುವ ನೋಡಿಂದ. ಸೊ ಅದಕ್ಕೆ ಕೊಡೋದು ಏನಾಗ್ತದ ನಂಗೆ ಬಂದು ಮೆಡಿಟೇಷನ್ ಮಾಡುದು, ನಂಗೆ ಬಂದು ಒಳ್ಳಿ ಎಣ್ಣ ಒಳ್ಳಿ ಆಕ್ಟಿವಿಟಿ ನಂಗೆ ಒಳ್ಳಿ ನಡವಡಿಕೆ ನಂಗೆ ಒಳ್ಳಿ ಮಾತು ಎಲ್ಲವೇ ಆನ್ ಮಾಗ ಬಂದು ನಂಗೆ ಬಂದು ಒಂದು ಫುಡ್ ಅದು ಆನ್ ಮಾಡ ಫುಡ್ ಹೇಗಾಕು ಫಿಸಿಕಲ್ ಬಾಡಿ ಫುಡ್ ಏನಂದ್ರೆ ನಂಗ
ನಮಗೆ ಫಿಸಿಕಲ್ ಬಾಡಿ ಒಳ್ಳೆಂಗ ಬದುಕ ಬಟ್ ನಮಗೆ ಆನ್ಮಾಗನ ಫುಡ್ ಏನಾತ ಅಂದ್ರೆ ನಮಗೆ ಒಳ್ಳೆ ಎಣ್ಣ ಒಳ್ಳೆ ಮಾತು ನಾವು ಎಲ್ಲ ನಮಗೆ ಒಂದೊಂದು ಆಕ್ಟಿವಿಟೀಸ್ ಎಲ್ಲ ಬಂದು ಇದು ಬಂದು ಆನ್ಮಾಗ ಒಂದು ಒಳ್ಳೆ ಜೋಲಿ ಕೊಡುತ್ತ ನಮಗೆ ಬಂದು ಕ್ಯಾಶುವಲ್ ಬಾಡಿ ಆಸ್ಟ್ರಲ್ ಬಾಡಿ ಸೊ ಯೋಗದಾಗ ನೋಡಿಲ್ಲ ಯೋಗನ ತಂದೆ ಬಂದು ಪತಂಜಲಿ ಮುನಿವರ್ ಅಂತ ಹೇಗ್ಯಾರ ನಂಗೆಲ್ಲ ಓದಿ ಬದೇ ಅತ್ಯಂತ ನಂಗೆ ಓದಿದ ಬಟ್ ಅದನ್ನ ಹಿಸ್ಟ್ರಿ ಪತಂಜಲಿಯ ಹಿಸ್ಟ್ರಿ ಹೆಚ್ಚಿನ ಬಂದ್ರೆ ಏನಂದ್ರೆ ಪತಂಜಲಿ ಬಂದು ಯೋಗನ ಬಂದು ಸಾಂಸ್ಕ್ರಿಟ್ ಆಡೋದ್ರಿಂದ ತಮಿಳ್ದೋಗೆ ಟ್ರಾನ್ಸ್ಲೇಷನ್ ಮಾಡಿದಂತ ಪತಂಜಲಿ ಐತೆವ್ರ ಬಟ್ ಪತಂಜಲಿ ಗುರು ಬಂದು ತಿರುಮೂಲರ್ ಅಂದಾರ ತಿರುಮೂಲರ್ ಯೋಗ ಉರುವ ಹಾಕಿದಾರ ಗೋ ಅಂತಂದು ಒಂದು ಹೇಗ್ಯಾರ ಬಟ್ ತಿರುಮೂಲರ್ನ ಹಿಸ್ಟ್ರಿ ಐತಿ ನೋಡೋಣ ಅದಕ್ಕೂ ಮುಂದಾಡು ಸಿಂಧು ಸಮವಳಿ ನಾಗರಿಕದೋಗತ್ತ ಆ ಯೋಗ ಇದ್ವೇ ಬಂದಾಡದೆ ತಾನು ಸಂಸ್ಕೃತ ಇದನ್ನ ನಂಗ ತಮಿಳ್ನ ಉರು ಮಾತ್ರ ಅದು ಹೇಗಿದೆ ಎಂಬ ಒಂದು ಲಿಂಕ್ ಬಂದ್ರೆ ಇನ್ನೂ ಬಂದು ಯೋಗ ಬಂದು ಏ ಕಾಲದಾಗಿ ಬಂದಾಡದೆ ಎಂಬುದನ್ನು ಅವ್ರು ಇನ್ನೂ ಕಂಡು ಹಿಡಿದು ಮುಗಿಲ್ಲ ಬಟ್ ನಂಗೆ ಓದೋದು ಬಂದು ಪತಂಜಲಿ ಯೋಗ ಒಂದು ತಂದೆ ಅಂತಂದ್ರೆ ನಂಗೆ ಹೇಗಿನ ಅದಂದ್ರೆ ಯೋಗ ಬಂದು ಈಗಿನ ಕಾಲಘಟ್ಟದಾಗೆ ಒಂದೊಂದು ಯಮ್ಮು ಕುರುಗ ಖಂಡಿತ ಮನೆಯೊಳಗೆ ಬಂದು ಎಲ್ಲಾಗೂ ಬೇಕು ಅಂದ್ರಿಯೋ ಅಲ್ಲಿ ಅಪ್ಪರ ಇಂಪಾರ್ಟೆನ್ಸ್ ಯಮ್ಮು ಕುರುಗತ ಈ ಯೋಗ ಅಂಬುದು ಬೇಕು ಅದು ಎಕ್ಸಾಂಪಲ್ ಬಂದು ವೇದಾತ್ರಿ ಮಹರ್ಷಿ ಏನಂತ ಹೇಳಿದ್ರೆ ಅಂದ್ರೆ ಇಡುಪುಗೂ ಮೇಲ ಅಡುಪು ಎಂದು ಬಂದುತ್ತೋ ಅಂದು ಇಡುಪುಗೂ ಕೀಯ ಬಂದು ಎಲ್ಲಾ ಯಮ್ಮು ಕುರುಗೂ ಸಂಕಟ ಬಂದ್ಬಿಟ್ಟ ಅದೌದು ನಂಗೆ ಆ ಕಾಲದಾಗೆ ಅರ್ಥ ಅಪ್ಪರ ಶೋಕ ಹೇಗಿದ್ದಾರೆ ವೇದಾತ್ರಿ ಮಹರ್ಷಿ ಈಗ ಇಡುಪುಗೂ ಮೇಲೆ ಅಡುಪು ಅಂದ್ರೆ ಗೇಸ್ ಅಡುಪು ಬಂದ್ಬಿಟ್ಟ ನಂಗೆ ಈಗೆಲ್ಲ ಬಂದು ಒಂದೊಂದು ಹೆಮ್ಮು ಕುರು ಬಂದು ಕುಳಿದು ನಂಗೆ ಅವ್ರು ಇಟ್ಟು ಮಾಡುದಿಲ್ಲ ಅದೇ ಮತ್ತೆ ಮಾಡುದಿಲ್ಲ ಅದೇ ಮತ್ತೆ ನಂಗ ಗ್ರೈಂಡರ್ ನೋಡು ನಾ ಕೈಯಾಗ ಆಡ್ಸೋದಿಲ್ಲ ವಾಷಿಂಗ್ ಮಿಷಿನ್ ಬಟ್ಟೆಯು ಬಗ್ಗಿ ಕುಕ್ಕುದಿಲ್ಲ ಮನೆ ತೊಡಗುದಕ್ಕೂ ಮಾಪು ಮಿಕ್ಸಿ ಆಡ್ಸೋದಕ್ಕೂ ಆಟಂಗಲ್ಲು ಇಲ್ಲ ಮಿಕ್ಸಿ ಆಡ್ಸಿನ ಒಂದೊಂದು ಜೋಲಿಗೆ ನೋಡ್ಲೆ ಎಲ್ಲಾವೂ ಇಡುಪುಗೂ ಮೇಲೆ ಅಡುಪು ಬಂದ ಜನ ಅಂದ್ರೆ ನಂಗೆ ಕುಳಿದು ಎಲ್ಸಗಿರ್ಬೋದು ಒಂದು ಹುಟ್ಟುಟ್ಟ ಅದನ್ನ ಇಡುಪುಗೂ ಕೀಯೇ ಹೆಮ್ಮುಕರಲ್ಲಾಗ ಸಂಘಟನೆ ಬಂದು ಜಾಸ್ತಿ ಬಪ್ಪದಾಗ ಆರಂಭಿಸಿಬಿಟ್ಟ ಅದನ್ನ ಮಗರ್ಷಿ ಅವಕ್ಕೆ ಅಪ್ಪರ ಒಳ್ಳಂಗೆ ಇದಾರೆ ಅದ್ ಈಗ ಮ್ಯಾಕ್ಸಿಮಮ್ ನೋಡ್ಲೆ ಒಂದು ಕುನೆವೆ ನಾರ್ಮಲ್ ಡೆಲಿವರಿ ಸಹಿತ ಈಗ ಅಪ್ಪರ ಕಷ್ಟವಾಡದೆ ಯೂಟ್ರಸ್ ರಿಮೂವರ್ ಎಂಬುದು ಬಂದು ಸರ್ವಸಾಧಾರಣ ಯಾಕಂದ್ರೆ ಎಲ್ಲ ನಂಗೆ ಫಿಸಿಕಲ್ ಬಂದು ಒಡಂಬು ಬಂದು ನಂಗೆ ಆಳುವಾಗ ಒಡಂಬುಗ ತೇವೆಯನ್ನ ಗೆಲ್ಚವು ನನಗೆ ಇಲ್ಲ ಅತ್ತಪ್ಪನೆ ಖಂಡೀಪ ಒಂದೊಂದು ಹೆಮ್ಮುಕರಿಗೆ ಬಂದು ಯೋಗ ಎಂಬುದು ಒಂದು ಕಡ್ಡಾಯ ಬೇಕು ಆಕ್ಚುಲಿ ಅಪ್ಪರ ಇಂಟ್ರೆಸ್ಟಿಂಗ್ ಅಡುತ್ತಾನ ಎತ್ತ ಎತ್ತ ಲೈಫ್ ಎತ್ತ ಸ್ಟಾರ್ಟ್ ಮಾಡಿತ್ತು ಅಂತ ಹೇಗೆ ಅದ ಎತ್ತ ಲೈಫ್ ಬಗ್ಗೆ ಅಕ್ಕ ನಿಂಗೆ ಎತ್ತ ಯೋಗ ಸ್ಟಾರ್ಟ್ ಮಾಡಿದೀನಿ ಕೇತಾರ ಅತ್ತ ನಿಂಗೆ ಬೆಸ್ಟ್ ಅಂತಾನೆ ಓಕೆ 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 ಅದಾವುದು ನಾ ಬಂದು ಹಿಂಗ ಅರಂಗೋಡದಾಗೆ ಮನೆಯ ಅರಂಗೋಡದಾಗೆ ಹಿಂಗ ಇದೆಯೋ ಆಗ ಕೊಯಂಬ್ರದಾಗ ಉಸ್ಕಾಲ ಇದ್ದು ಅದ್ರಲ್ಲಿ ಅರಂಗೋಡಗ ಒಪ್ಪನೆ ಅರಂಗ್ ಸೆಂಟರ್ ಪಕ್ಕದಾಗ ಮನೆ ಪಕ್ಕ ಸೆಂಟರ್ ಅವ್ರನೆ ಏನಾಗ ಆ ಹೌಸ್ ಓನರ್ ಬಂದು ಮೆಡಿಟೇಷನ್ ಮಾಡಿ ಒಳ್ಳಂಗಟ್ರ ಅದೆಲ್ಲ ಹೇಗಿ ನಾ ಅಲ್ಲಿಗ ಒಂದು ಐದಾರು ಜನ ಕ್ಲಾಸ್ ಹೋದೆ ಅದ್ರ ಮೇಲೆ ಅಪ್ಪ ಇಂಟ್ರೆಸ್ಟ್ ಇಟ್ಟು ಅದ್ರ ಮೇಲೆ ಕಂಟಿನ್ಯೂಸ್ ಆ ಮಾಡಿದೆ ದಿಯಾ ಮೆಡಿಟೇಷನ್ಗೆ ಹೋದ ಮೇಲೆ ಸೊ ಇದ್ದಾಗ ಏದೋ ಒಂದು ವ್ಯತ್ಯಾಸವಾದ ಒಂದು ಅಡದೆ ಅಪ್ಪರ ಓದೋದಿಂದ ಮನ ಅಮೇದಿ ಒಂದು ನಿಮ್ಮದೇ ಎಲ್ಲ ಅಡದೆ ಎಂಬುದನ್ನು ಕಂಡಿ ಏನಾದ್ರೂ ಅದನ್ನ ಫೀಲ್ ಮಾಡೋದು ಮುಡುತ್ತು ಅದ್ರ ಮೇಲೆ ನೋಡೋಣ ಫಸ್ಟ್ ಬ್ಯಾಚ್ ನೀಲಗಿರಿ ಯೋಗೆ ನಂಗೆ ಡಿಪ್ಲೊಮಾ ಇನ್ ಯೋಗ ಬಂದಿತ್ತು ಅದಾಗೆ 1 ಇಯರ್ ಡಿಪ್ಲೊಮಾ ಮಾಡಿ ಅದೇ ಅದಾಗೆ 3 ಇಯರ್ಸ್ BA ಯೋಗ ಮಾಡಿ ಅದ್ರ ಮೇಲೆ MA 2 ಇಯರ್ಸ್ ಮಾಡಿ ನೇಚುರೋಪತಿ ಯೋಗ ಇನ್ ಥೆರಪಿಟಿಕ್ ಸೈನ್ಸ್ ಇಂದ DNYS ಅದಾಗಿ ನಮ್ ಬಿರ್ಕಿದೆ ಅದ್ರ ಮೇಲೆ ಅಕ್ಯುಪಂಕ್ಚರ್ ಮಾಡಿದೆ ಟಚ್ ಥೆರಪಿ ಮಾಡಿದೆ ರಿಫ್ಲೆಕ್ಸಾಲಜಿ ಮಾಡಿದೆ ವರ್ಮವು ನೆರಿಯ ಆಸನ್ಸಾರ ಹೋಗಿ ವರ್ಮವು ಕತ್ತು ಎಲ್ಲ ಮಾಡಿದೆ ಅದ್ರ ಮೇಲೆ ನೆರಿಗೆ ಕಾಂಪಿಟೇಷನ್ ದಾಗ ಬಂದು ಖಂಡೀಪ ನಂಗ ಅಂದವು ಮುಡದ್ರವೆ ಎಂಬುದಾಗಿ ನಾ ಸ್ಟೇಟ್ ಲೆವೆಲ್ ದಾಗೆ ಹೋಗಿ ಒಂದು 5 ಗೋಲ್ಡ್ ಮೆಡಲ್ ಇಸ್ತೆ ನ್ಯಾಷನಲ್ ಲೆವೆಲ್ ಗೆ ಸೆಲೆಕ್ಟ್ ಆಗಿ ಅಂದಮಾನ್ ನಿಕೋಬಾರ್ಗ್ ಹೋಗಿ 2 ಗೋಲ್ಡ್ ಮೆಡಲ್ ಇಸ್ತೆ ಅದ್ರ ಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಹೋಗಿ ಸಿಂಗಾಪುರ್ ಹೋಗಿ 2017 ದಾಗೆ ಒಂದು ಗೋಲ್ಡ್ ಮೆಡಲ್ ಇಸ್ತೆ ಬಟ್ ಒಂದೊಂದು ಸ್ಟೇಜ್ ನಾನು ಡಿಪ್ಲೊಮಾ ಅಂದ್ರೆ BA ಗೆ ಬಪ್ಪನೆ ಆಗೂ ನನಗೆ ಯೋಗ ಪತ್ತಿನ ಇದು ಬಂದು ಕಮ್ಮಿ ಆಡೋನಿಯು ಇದಕ್ಕೂ ಎದೋ ಒಂದು ಎಸೆನ್ಸ್ ಆಡದೆ ಎದೋ ಒಂದು ಹೋಗೋಸ್ ಒಂದು ಇಂಪಾರ್ಟೆಂಟ್ ಒಂದು ಉಣತೊಂದು ಆಡದೆ ಒಂದು ಅಪ್ಪ ಒಳ್ಳೆ ಜೋಲಿ ಹೋಗೋಸ್ ಐಡಿಯಾ ಇದೆ ಆಡದೆ ಎಂಬುದಕ್ಕೆ ಏನಾದ್ರು ಫೀಲ್ ಮಾಡೋದು ಮುಡುತ್ತೋ ಅದನ್ನಂತ ನನಗ ನೆರಿಯ ನಂಗ ಓ ಈ ಬಪ್ಪದಾಗ ಕುಲಿ ಬಿತ್ತು ಕಷ್ಟಪಟ್ಲಿಯೋ ಅದನ್ನ ಖಂಡಿಪ ಅರುವುದು ಇದನ್ನ ನಾಕಗೆ ಹೆಲ್ಪ್ ಮಾಡೋದು ಒಂದು ಕಾನ್ಸೆಪ್ಟ್ ಆ ಲೈನ್ ದಾಗೆ ಅದೇ ಬಂದು ಎತ್ತು ನಾನು ಸಂತೋಷ ಆಗ್ತದೆ ಅಪ್ಪರ ಇನ್ಫಾರ್ಮೇಟಿವ್ ಆದದ್ದು ನಿಂಗೆ ಬಂದು ಟಚ್ ಥೆರಪಿ ಇದೆ ಅದೆಲ್ಲ ಯೋಗಾಗ ಓಸ್ತ ಬಂದಿರವಾ ಇಲ್ಲ ಅದನ್ನ ತನಿಯಾಕತ್ತರ ಲೈಕ್ ಫಸ್ಟ್ ಬಂದು ಯೋಗದಾಗ ನೋಡ್ಲೆ ನೀಲಗಿರಿ ಯೋಗ ನಾಗ ಕಾಡಲ್ ಫ್ಯಾಕ್ಟ್ರಿ ಅದು ಫಸ್ಟ್ ಯೋಗದಾಗ ಡಿಪ್ಲೊಮಾ BA MA ಮುಗಿಸಿ ನಾ ಸ್ಕೂಲ್ ಲೆವೆಲ್ದಾಗೆ ವರ್ಕ್ ಮಾಡಿ
அதுக்கு மேலத்து நான் வந்து கடைசியா ஒர்க் ஃபர்ஸ்ட் ஒர்க் மட்டும் உள்ள கண்டோன்மெண்ட் போர்டு சாரி காடல் ஃபேக்டரி ஹைஸ்கூல் ஒரு 3 வருஷம் ஒர்க் மாட்டேன். கேந்திர வித்யாலயத்தையும் 3 இயர்ஸ் ஒர்க் மாட்டேன். அதுக்கு மேல வெலிங்டன் கண்டோன்மெண்ட் போர்டு ஹைஸ்கூல் 5 இயர்ஸ் ஒர்க் மாடுது. மேலத்தான் எனக்கு வந்து ஈஸியாக உள்ளி ஜோலியை நாங்கள் ஈ சரௌண்டிங்ஸே பீப்புதுக்கண்ணா நான் கண்டிப்பா ஆக அழிவே இப்படி டிஎன்ஓஎஸ் மாட்டேன். டிப்ளமோ இன் யோகா நேச்சுரோபதிக் சயின்ஸு இந்த டிஎன்ஓஎஸ் மாடுது. இது தான் எனக்கு இத்தகைய ஈஸியாக தெரப்பிட்டிக்கெல்லாம் யோகா கத்துக்கிட்டு இதுனா வந்து ஈஸியாக சங்கட்டம் நாங்கள் வந்து கியூர் மாடுது முடிதுறான். ஆக ஸ்கூல் லெவல் தொகை இதில் குன்ன குன்ன வந்து சங்கட்டம் வந்து கிடையாது. அப்போ அவக்க நார்மலா ஆக்சுவலா ஒழுங்கே இதாரு ஓகேலா. ஆக ஈ தெரப்பிட்டிக் யோகா வந்து மக்கள் எல்லாம் போய் சேபுது முதுகிட்டு தான் கடைசியா கெல்சவ ரிசைன் மாடி நான் ஒரஸ் வந்தாது. ஒரஸ் வந்தகிட்டு தான் நான் அக்குபஞ்சர் மாடி டச் தெரப்பி அது மாதிரி ரிஃப்ளெக்ஸாலஜி வர்மா எல்லாம் அதுக்கு மேலே நான் கத்து இக இந்த ட்ரீட்மெண்ட் லெவல் தெரப்பிட்டிக் பிளஸ் ட்ரீட்மெண்ட்டை கொண்டு வந்தது. தெரப்பியூட்டிக்கும் வித்தியாச தெரப்பியூட்டிக் மீன்ஸ் லைக் மீனிங் அடுதியா தெரப்பி லைக் ஈக டச் தெரப்பி இந்தாரா டச் ட்ரீட்மெண்ட் எம்புதுல அதாவது என்ன டிஃபரன்ஸ் தெரப்பிக்கும் ட்ரீட்மெண்ட்டுக்கும்? அதாவது யோகா தெரபிஸ்டு நான் இக யோகா தெரபிஸ்ட் என்னதுல ಈಗ ಒಂದು ಇವಕ್ಕೆ ಎಕ್ಸಾಂಪಲ್ ಬಂದು ಈಗ ಸ್ಪೈನ್ ಪ್ರಾಬ್ಲಮ್ ಅಟ್ರ ಅದ್ರಲ್ಲ ಏ ಎಕ್ಸೈಸ್ ಮಾಡಿಲ್ಲ ಆ ಸ್ಪೈನ್ ಬಂದು ಒಳ್ಳೆ ಎಕ್ಸ್ಪೆಂಡ್ ಆರ ಒಂದು ನರಂಬು ಇನ್ನೊಂದು ನರಂಬು ಕೂಡ ಒಟ್ಟಿಂದಟ್ಲೆಯೋ ಒಂದು ಎಲುಂಬು ಇನ್ನೊಂದು ಎಲುಂಬು ಕೂಡ ಸೇರಿದಟ್ಲೆಯೋ ಕುರಿಪಿಟ್ಟ ಬಾಡಿ ಬಂದು ಬೆಂಡ್ ಮಾಡೋನೆ. ಎಕ್ಸಾಂಪಲ್ ಬಂದು ಕಂದರಾಸನಂ ಎಂದಾರ ಅದನ್ನ ಬಂದು ನಂಗ ಒಳ್ಳೆ ನೇರ ಮಲ್ಲಂದು ಒರಿಗಿ ಎರಡು ಕಾಲ್ನ ನಂಗ ಕುದಿಂಗಾಲ್ನ ಇಡುತ್ತು பாடி மட்டும் நாங்க லிஃப்ட் பண்ணதுல டோட்டல் அலைன்மெண்ட் நாங்க பிசிக் நாங்க ஸ்பைன் அலைன்மெண்டே சேஞ்ச் ஆறோம். அத்த அப்பனே என்னாரு நாங்க வந்து அது வந்து வந்து போன் வந்து நாங்க ஜாயின் ஆலையோ வந்து நரம்பு வந்து சேர்ந்தட்லயோ இ தெரப்பிட்டிக் யோகா மாடுனே அது வந்து கியூர் ஆறாம். அதே மாதிரி இங்க தைராய்டு ப்ராப்ளம் ஆடுதே எக்ஸாம்பிள் வந்து இங்க தைராய்டு ப்ராப்ளம் ஆடுதே இதுல கத்து வந்து நாங்க மேக்சிமம் வந்து கத்துனு வந்து நாங்க லாக் மாடோதில்ல கும்பகம் எந்தார கும்பகம் எந்தல நாங்க கத்துன போது லாக் மாடிபோது. சோ அது இல்ல அது நான் வந்து நாங்க உஸ்ட்ராசனம் இதுல கத்து வந்து ஃபுல்லா பேக் சைடு வந்து எக்ஸ்பெண்ட் ஆறா ஆக ஆ நர்வ் சிஸ்டம் ஆக்டிவ் அப்பனே தைராய்டு பாரா தைராய்டு வந்து நாங்க அப்புறம் எஃபெக்டிவ் ஆறா நாங்க ஒழுங்க சரியாரா நாங்க வந்து நெஞ்சிருந்தா யோகாம்பது வந்து இதே இது நம்ம இது நம்மளே நாங்க எத்த கியூர் ஆறா இது நம்மளே எத்த கியூர் ஆறா நெஞ்சிருந்தா. ஆனா இது தெரப்பிட்டிக்கா நோடல ஆ ஒந்தொந்த பார்ட்டுக்கு வந்து நாங்க ஃபங்க்ஷன் பண்ணா ಈಗ ಬ್ರೀತ್ ಎಕ್ಸಸ್ ಆಡದಂದ್ರೆ ನಂಗೆ ನಾರ್ಮಲ್ ಕುಳಿದೇ ಇದ್ದನಾ ಬಟ್ ನಂಗೆ ಲಂಗ್ಸ್ ಏನಾರಂದ್ರೆ ಸುರುಂಗಿಂದೇ ಅಟ್ರಾ. ಈಗ ನಂಗೆ ಇದೇ ಯೋಗದಾಗೆ ಒಂದು ಪೈಚಿಗೆ ಬಂದು ಈ ಕೈಯರನ್ನು ಇಲ್ಲಿ ಬಿದ್ದು ಚೆಸ್ಟ್ ನ ಒಳ್ಳಂಗೆ ವಿರಿಚಿ ಮಾಡೋಣ ಏನಾರಂದ್ರೆ ಆ ಚೆಸ್ಟೇ ಎಕ್ಸ್ಪೆಂಡ್ ಆರ ಆಗ ನಂಗೆ ಇನ್ನಲ್ ಎಕ್ಸಲ್ ಬಂದು ಒಳ್ಳಿ ಮೂಚಿ ಅಪ್ರ ಡೀಪ ಮೂಚಿ ಎತ್ತಿ ಮೂಚಿ ಬಿಡೋದ್ರಿಂದ ಆ ಲಂಗ್ಸ್ಗೆ ತೇವಿಯಾನ ಆಕ್ಸಿಜನ್ ಲೆವೆಲ್ ಬಂದು ಕೆಪಾಸಿಟಿ ಅಡಿಗೆ ಸಿಕ್ಕಿರ. ಸೊ ಇದು ಮಾತ್ರ ಒಂದೊಂದು ಸಂಘಟನೆಗೆ ಬಂದು ಒಂದೊಂದು ಯೋಗ ಬಂದು ನಂಗೆ ತೆರಪಿಟ್ಟಿಕೆಲ್ಲ ಮಾಡೋಣ ಅದು ಬಂದು ಕ್ಯೂರ್ ಆರ ನಂಗೆ ತುಂಬಾ ನಿರೀಯ ಸಂಘಟನೆಗೆ ನಿರೀಯ ಯೋಗ ಆಡದೆ ಫುಡ್ ಫುಡ್ ಇಟ್ಟು ಅದು ಕೂಡ ಸೇದರವಾ ಲೈಕ್ ನಂಗೆ ಇಟ್ಟು ಯೋಗಾಗೂ ಡಿಫ್ರೆನ್ಸ್ ನಂಗ ಏನಾಚೆ ಇದೆ ಆಡದೆ ಕನೆಕ್ಷನ್ ಆಡದಿಯಾ ನಂಗ ಬಡುಗುರ್ ತಿಂಬ ಇಟ್ಟುಗೂ ಬಡುಗುರ್ ತಿಂಬ ಫಸ್ಟ್ ಆ ಕಾಲದಲ್ಲಿ ತಿಂಬ ಹಿಟ್ಟು ಬಂದು 100% ಬಂದು ನಂಗ ತಿಂಬ ಇಟ್ಟು ಬಂದು ಯೋಗಾಗು ಅಪ್ಪ ರಿಲೇಟಿವ್ ಅದಾವುದು ಇಟ್ಟುದಾಗೆ ಕೆತ್ತಲೆ ತಾಮಸ ಇಟ್ಟು ರಜೋ ಇಟ್ಟು ಸಾತ್ವಿಗ್ ಇಟ್ಟು ಅಂದಾರ ಆ ಉಣವುದಾಗೆ 3 ಬಗೆಯನ್ನ ಉಣವುನ ಆಗ ಒಂದೊಂದು ಇಟ್ಟು ತಿಂದಲೆ ಒಂದೊಂದು ಕ್ಯಾರೆಕ್ಟ್ರೇ ಮಾರ ಆ ಉಣವೇ ಮರಂದು ಅಂದಾಗಿ ನಂಗ ಫಿಸಿಕಲ್ ಬಾಡಿಯೂ ಸರಿ ನಂಗ ಮೆಂಟಲಿಯೂ ಸರಿ ಅದು ಬಂದು ಒಂದು ಟ್ರೀಟ್ಮೆಂಟ್ ಇತ್ತು ನಂಗೆ ಇಟ್ಟು ನಂಗೆ ನೆಂಚಿನ ಇಟ್ಟು ಬಂದು ಸಾಧಾರಣ ಇಟ್ಟು ನಾನು ತಿಂದುಬಿಟ್ಟೆ ಹೊಟ್ಟೆಗೋಸ್ ಹೋಯ್ ಜೀರ್ಣ ಬಿಟ್ಟೆ ನೆಂಚಿದ್ದೆ ನಾ ಕೆಡೆಯವೇ ಕೆಡೆಯ ನಂಗೆ ತಿಂಬ ಒಂದೊಂದು ಇಟ್ಟದಾಗ್ಯೋ ನಂಗೆ ಮೆಂಟಾಲಿಟಿಯೋ ಅಲಿಗಾಡದೆ ನಂಗೆ ಎಣ್ಣವು ಆ ಇಟ್ಟದೋಗುತ್ತಾ ಅಡಂಗಿದ್ದೆ ಅಥವಾ ಕಂಡಿಪ್ಪ ನಂಗೆ ಅಟ್ಟಿಯೋ ಇಟ್ಟು ಬಂದು ಆ ಕಾಲದಾಗ ಭತ್ತ ತಿಂದಿದ್ದಾರೆ ಎರಿಗೆ ತಿಂದಿದ್ದಾರೆ ಗಂಜಿ ತಿಂದಿದ್ದಾರೆ ಅದು ಎಲ್ಲ ಬಂದು ಅವಾಗ ಒಡಂಬದಾಗೆ ಒಂದು ಈಗ ಅವಕ್ಕೆಲ್ಲ ನೋಡ್ಲೆ ಹಿಮೋಗ್ಲೋಬಿನ್ ದಾರು ರಕ್ತ ಟೆಸ್ಟ್ ಎತ್ತದಲ್ಲ 90 ವಯಸ್ಸು 100 ವಯಸ್ಸು ಎಲ್ಲ ಉಸಿರೋಡಿದ್ದಾರೆ ಅವಕ್ಕೆ ತುಂಬ ಹಿಟ್ಟು ಅತ್ತ ಮಾಕೆ ಅದೊಂದು ನೇಚರ್ ಆವೇ ಅವಕ್ಕೆ ಮೆಂಟಲಿಯಾವೇ ಅವಕ್ಕೆ ಬಂದು ಒಳ್ಳಂಗಿದ್ದಾರ ಅದನ್ನ ಕಂಡೀಪ ಅದು ಅದು ಒಂದು ಬಗ್ಗೆ ಯೋಗ ಫುಡ್ ಒಂದು ಹೇಗಾಕು ನಂಗೆ ಆ ಕಾಲದಾಗ ನಂಗ ಅಟ್ಟಿಯೋಗ ನಂಗೆ ತಿಂದಿವ ಎತ್ತಿಯೋಗ ತಿಂದು ಬಿಟ್ಟೆಲ್ಲ ನೋಡ್ಲೆ ಹೆಸರೇ ಯೋಗ ಫುಡ್ ಒಂದು ಹೇಗಾಕು
ಅಲ್ಲ ಈಗ ನನಗೆ ತಿಂಬ ಇಟ್ಟು ಬಂದು ನೀ ಏನೈತಲಿಯೋ ಕೆಮಿಕಲ್ ತಾ ಏನೈತಲಿಯೋ ಮದ್ದು ಕುಟ್ಟಿತಾರ ಏದು ನಂಗ ಏದು ಒಳ್ಳೇದು ಅಂತ ತಿನ್ನುವ ಅದ್ರ ಜೊತೆಗೆ ಏದೋ ಒಂದು ಮಿಕ್ಸ್ ಆಗಿ ಖಂಡೀಪ ಬಂದು ನಂಗೆ ಎಲ್ಲವೇ ಯೋಗ ಫುಡ್ ದೇಗದು ಮಡಿಯ ಅಕ್ಕ ನಂಗೆ ಇಂದು ವುಮೆನ್ ಹೆಲ್ತ್ ಪಾತಿ ನಂಗೆ ಫೋಕಸ್ ಮಾಡೋಣ ಈಗೆಲ್ಲ ಬಂದು ನಂಗ ನೆರಬುದು ನಿರ್ತು ಅದು ಈಗ ಅಪ್ರ ಅರ್ಲಿಯ ನಡೆದ್ರ ಸೊ ಆ ವಯಸ್ಸಿಂದ ಸ್ಟಾರ್ಟ್ ಮಾಡಿ ಅದಿಂದಾಡು ನಂಗ ನೆರೆದಾಗಿಂದಾಡು ಲೈಕ್ ನಂಗ ಇದು ಉರ್ಚು ಬಂದ್ರ ನೀರಟೋನೆ ಅಂದಾಡು ಅದಿಂದಾಡು ಮರ್ಚಿ ಪ್ರೆಗ್ನೆನ್ಸಿ ಇದಾಗ ಇಲ್ಲಿ ಈಗ ಬಂದು ಪಿ ಸಿ ಓಡಿ ಬಂದು ಅಪ್ರ ಕಾಮನ್ ಆಯ್ತಿರದೆ ಸೊ ಅತ್ತಮಾಕ ಒಂದೊಂದ್ ಸ್ಟೇಜ್ ನೂ ಬಂದು ವಿಮೆನ್ ಕ ನಿರ್ಯ ಪ್ರಾಬ್ಲಮ್ ಇರದೆ ಸೊ ಈಗ ಈ ಪ್ರಾಬ್ಲಮ್ ಈಗ ನಿಂಗೆ ಇದಂತ ಈಗ ಫುಡ್ ನ ಬಂದು ಎಲ್ಲ ಕೆಮಿಕಲ್ ಅಡದೆ ತಂದಾರ ಮೋಸ್ಟ್ ಬಂದು ಈಗ ಪ್ರೀ ಮನಕನ ನೆರಬುದಗ ರೀಸನ್ಸ್ ಐತಿ ನಂಗ ತುಂಬಾ ಇಟ್ಟು ನಾಳ್ತಾ ಆತಂದ್ ಹೇಗ್ಯಾರ ಸೊ ಆತ್ಮಕ್ ಆಡೋಣ ಈಗ ನಂಗ ಮುಡ್ದಾಲೋಗು ಬಂದು ನಿರ್ಯ ಪೇರ್ ಬಂದು ಒಳ್ಳಿ ಇಟ್ಟು ತಿಂಬುದೊಂದು ಟ್ರೈ ಮಾಡ್ಯಾರ ಬಟ್ ಸ್ಟಿಲ್ ದೋಸೆ ಆರ್ಗ್ಯಾನಿಕ್ ಫುಡ್ ಆತಂದ್ ನಂಗ ಹೇಗೋದ್ ಬಂದು ಅಪ್ರ ಎಕ್ಸ್ಪೆನ್ಸಿವ್ ಅಟ್ರ ಸೊ ಅದನ್ನ ನಿರ್ಯ ಈಸಿ ತಿಂಬುದಕ ಅವಕ್ಕ ಕಷ್ಟವಟ್ರ ನಂಗ ಹಟ್ಟಿವಕ್ಕೆಲ್ಲ ಬಂದು ನಂಗ ಅವಕ್ಕ ಬೇತನ ತಿಂದಾರ ಮೋಸ್ಟ್ ಅದಾಗಿ ಈಗೆಲ್ಲ ಎಲ್ಲವೇ ಮದ್ದು ಉದಾರ ಸೊ ಅದು ಆರ್ಗ್ಯಾನಿಕ್ ಎಂದು ನಂಗೆ ಹೇಗೋದ್ಕು ಮಡಿ ಈಗ ಅತ್ತೆ ಆರ್ಗ್ಯಾನಿಕ್ ಎಂದು ಈಸಿಲಿಯೋ ಅವಕ್ಕ ಅದು ಬೆಲೆ ಅಪರ ಜಾಸ್ತಿ ಅತ್ರ ಸೊ ಅತ್ತಮಾಕಿ ಬೋಕ ಬಂದು ಎತ್ತಮಾಕಿ ಇಟ್ಟು ತಿನ್ನಾಕೋ ಅದೇ ಏ ಅಲವಾಗ ನಂಗ ಒಡಂಬುಗ ಅಫೆಕ್ಟ್ ಆರ ಆ ಕುನ್ನ ವಯಸ್ಸು ಅಂದ ಬಂದು ನಂಗೆ ಎತ್ತ ಅದನ್ನ ಎತ್ತಿನ ಬಪ್ಪದು ಸೊ ಈಗ ಎಲ್ಲವೇ ಬಂದು ಟಕ್ಕನ ಫಾರ್ಮರ್ಸ್ ಎಲ್ಲವ ನಂಗೆ ವ್ಯವಸಾಯ ಮಾಡೋಕೆಲ್ಲವ ಒಂದು ಮದ್ದು ಹಾಕಬೇಡಿ ಇನ್ ಹೇಗೋದಕ್ಕೂ ಮುಡಿಯ ಈಗ ಯಾಕಂದ್ರೆ ಅತ್ತಮಾಕ ಸ್ಟೇಜ್ ಆಯ್ತಿರದೆ ಸೊ ಅದನ್ನ ಎತ್ತ ನಂಗೆ ಚೇಂಜಸ್ ಎತ್ತಿ ಬರಾಕು ಅದ್ರ ಮೂಲವ ಬಂದು ಎಣ್ಣುಕುನವಾಗ ಬಂದು ಅದು ಏ ಅಲೋಗ ಬಂದು ಚೇಂಜಸ್ ಮಾಡೋದಕ್ಕೆ ಮುಡಿದ್ರ ಅಂತಂದ್ರೆ ನಿಂಗ ಏಕಿರಕ್ಕೆ ಓಕೆ ಅದಾವುದು ಹಿಟ್ಟದೋಗೆ ಈಗ ನಂಗ ಬಂದು ಕಂಡೀಪ ಎಲ್ಲ ಕುನ್ನ ಕುನವೆ ಅಂದ್ರೆ ನಂಗ ಮನೆಯಾಗ ಬಂದು ಎರಿಗಿಟ್ಟು ಎರಿಗಿಯೋಗ ಗಂಜಿ ಕಂಡೀಪ ನಂಗ ಕುನವಾಗ ಮಾಡಿಕೊಟ್ಟು ಪಳಗಿಸೋದು ಯಾಕಂದ್ರೆ ಎಲ್ಲಾ ಸಂಘಟನೆಗೂ ಕಾರಣ ಬಂದು ಹಿಮೋಗ್ಲೋಬಿನ್ ಕಮ್ಮಿ ಇದೆಯಾ ಸೊ ಹಿಮೋಗ್ಲೋಬಿನ್ ಬಂದು ಕಮ್ಮಿ ಆಲೆ ನಂಗ ಏ ಪೊರುಳ ಬಂದು ಅದು ಬಂದು ಸ್ಟೋರೇಜ್ ಮಾಡಿ ಬೀಪದಲ್ಲೇ ಅದನ್ನ ಒಂದು ಒಂದು ಸಂಘಟನೆ ಬಂದು ಹಿಮೋಗ್ಲೋಬಿನ್ ಅದೊಂದು ಮೇನ್ ಬೇಸಿಕ್ ಅಡದೆ ತತ್ತ ಅದ್ರೋಗೆ ಅದು ಕಮ್ಮಿ ಜಾಸ್ತಿ ಇರುತ್ತೆ ನಂಗೆ ಎಲ್ಲ ಸಂಘಟನೆ ಬಂದ್ರ ಅಂದ್ರೆ ನಂಗೆ ಅರದ ಬಟ್ ಆ ಹಿಮೋಗ್ಲೋಬಿನ್ ಬಂದು ಎಂದು ನಂಗ ನಾರ್ಮಲ್ ಆಗಿ ಬೀತನೆ ಅಂದ್ರೆ ಎರಿಗಿಗಿಂತ ಆ ಪವರ್ ಅಡದೆ ಓಕೆ ನಂಗ ಇದು ಬಂದು ಎರಿಗೀಗ ಯಾಕಂದ್ರೆ ಇದು ನಾರ್ಮಲ್ ನಂಗೆ ಸಿಕ್ಕುವ ಪೊರುಳು ಎಲ್ಲಾ ಮನೆ ಯೂಸ್ ಮಾಡೋ ಪೊರಳು ಅಂಡ್ರಾಡ್ ನಂಗೆ ಸಿಕ್ಕೋ ಪೊರಳು ಆ ಕಾಲದೋಗಿಯೋ ನಂಗ ಹೆತ್ತೆ ಅಯ್ಯವಕ್ಕೆಲ್ಲ ಬಂದು ತಿಂದಿವ ಪೊರಳು ಎರಿಗಿ ಆ ಎರಿಗಿಯೋಗಿ ಅಡುವ ಒಂದು ಒಂದು ಕ್ಯಾರೆಕ್ಟರ್ ಏನಾದ್ಲೆ ನಂಗ ಹಿಮೋಗ್ಲೋಬಿನ್ ಬಂದು ಜಾಸ್ತಿ ಮಾಡ್ದಲೆ ಕಮ್ಮಿ ಮಾಡ್ದಲೆ ನಾರ್ಮಲ್ ಈವನ ಬೀಪದ ಬಂದು ಅದು ಅಡ್ತದು ಈಗ ನಂಗ ಇಲಿಮಿಸ್ಕೆ ಅಡದಿಲ್ಲಯ್ಯಾ ಇಲಿಮಿಸ್ಕೆ ಈ ಲೆಮನ್ ಬಂದು ನಂಗ ಏ ಗುಡಿಗೆ ಹೋಗು ಇದನ್ನ ಬಂದು ರಾಜ ಕನೀಂದರ ಇದನ್ನ ಆಚರ್ಯ ಇದನ್ನ ಅತಿಸಿಯ ಬಂದು ನಂಗೆ ದಾರ ಅರುವುದಿಲ್ಲ ಇದು ಬಂದು ಇದು ಏನಾಗಿದ್ರೆ ಒಡಂಬಡುವ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಲಿ ನಂಗೆ ಮ್ಯಾಕ್ಸಿಮಮ್ ಒಂದು ಕುನಿವೆಲ್ಲಗ ಒಂದು ಪಾದಿ ಸಂಘಟ್ಟೆ ಬಿಟ್ಟು ಬಿಟ್ಟಿರೋಣ ನೆರೆಯ ಏನ ನೆಂಚರ ಅಂದ್ರೆ ಇದು ಇಲಿಮಿಸ್ಕ ಜ್ಯೂಸ್ ಕುನ್ನೆವ ಕೊಟ್ಲೆ ಅವ್ ನೆಗಡಿ ಬಂದ್ಬಿಟ್ಟು ಬಂದ್ಬಿಟ್ರ ಅದಂದು ನಂಗ ಅದ್ರ ಬಂದು ನಂಗೆ ಅರಿಯಾಮಿಯೋಗ ನಂಗೆ ತಪ್ಪಾದ ನೆಂಚು ಅಂದ ಸೊ ಇಲಿಮಿಸ್ಕ ಎಂಬ ರಾಜ ಕನಿದರ ಆ ತಪ್ಪನೆ ಅದ್ರೋಗ ಆಡುವ ಒಂದು ಅಪ್ರ ದೊಡ್ಡ ವಿಷಯ ಏನಾಗ್ತದ್ರೆ ಆ ಸಿಟ್ರಿಕ್ ಆಸಿಡ್ ಅಡದವಲಿಯೋ ಒಡಮದಾಗ ಒಂದೊಂದು ಸೆಲ್ಲುದೋಗ ಆಡುವ ಕಳಿವನ ಬಂದು ಹೊರ ಸೈತಿಂದ ಒಪ್ಪದು ಆ ಒಂದು ಲೆಮನ್ ತಡದೆ ನೆರೆಯ ಈಗ ಹೋಟೆಲ್ ಹೊರ ಸೈತಿ ಆಗ ಏನ ಕಾನ್ಸೆಪ್ಟ್ ಇಂದ ಅರಿಯರು ಬಟ್ ನಂಗ ಎಣ್ಣೆ ಪೋಲವ ನಂಗ ಒಂದು ಒಂದು ಚಿಲ್ಲಿ ಗೋಬಿಯೋ ಇಲ್ಲ ಚಿಲ್ಲಿ ಚಿಕನೋ ಒಂದು ಡೀಪ್ ಫ್ರೈ ಮಾಡಿ ಐಟಮ್ ತಂದ್ಲೆ ಅವಕ್ಕೆ ಏನ್ ಮಾಡಿರಲ್ಲ ಬೆಂಗುವಿಯು ಒಂದು ನಾಲ್ಕು ಭಾಗ ಮಾಡಿ ಕೊನಕೊನ್ನ ಲೆಮನ್ ನ ಕಟ್ ಮಾಡಿ ಹೊರಗೆ ಬಿಟ್ಟು ನಂಗೆ ತಂದಾರ ನಂಗೆ ಏನ್ ಮಾಡ ಅದು ಸ್ಟೈಲ ಲೆಮನ್ ಐತಿ ಅಲ್ಲಿ ಹೋದಾಗ ಅದೇ ಪುಳಿಂಜುಟ್ತ ನಂಗೆ ಬಂದು ಆ ಚಿಲ್ಲಿ ಗೋಬಿವೇ ನಂಗೆ ತಿನ್ನ ಬಟ್ ಅದ ಕಾನ್ಸೆಪ್ಟ್ ಏನಂದ್ಲೆ ನೀ ಡೀಪ್ ಆಯಿಲ್ ಆಯಿಲ್ದಾಗ ನೀ ತಿಂಬ ಇಟ್ಟು ನೀ ತಿನ್ನು ಬಟ್ ಅದ ಏನಾರ ಅಂದ್ರೆ ಎಲ್ಲವೇ ಗುಡ್ ಕೊಲೆಸ್ಟ್ರಾಲ್ ಮಾರ ಅಂತ ಹೇಗದು ಮಡಿಯ ಆಗ ಆಳುವಾಗ ಆಯ್ಕೆಲ್ಲ ಹಾಕಿದ ಎಣ್ಣೆಯೋಗಿಯ ಡೀಪ್ ಫ್ರೈ ಮಾಡಿ ತಂದಿದಾರ ಅದನ್ನ ಕೊಲೆಸ್ಟ್ರಾಲ್ ಮಾರ ಅದು ಬಂದು ಇಲ್ಲದ ಆಗ್ತದಂದ್ರೆ ನೀ ಅದನ್ನ ತಿಂದು ಬಿರುಕಿಟ್ಟು ಬಿಸಿನೀರಾಗ ನೀ ಈ ಲೆಮನ್ ಒಳ್ಳೆ ಹಿಂಡಿ ಕುಡ್ತಿಬಿಡು ಆಗ ಅಡುವ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ನಿನ್ನ ಕರೆಂಜಿ ಬಿಟ್ಟಿರೋದಾಗೈತೆ ನಂಗೆ ಲೆಮನ್ನವೇ ತಂದಾರ ಹೋಟ್ಲ್ ಬಗ್ಗೆ ಒಲ್ಲ ನಂಗೆ ಏನ್ ನೆಂಚಿನ ಸ್ಟೈಲ ಅದೊಂದ್ ಸ್ಟೈಲಿಶ್ ಮಾಕೆ ಅತ್ತೆ ಲೈಟ್ ಪುಳಿಂಜಿಟ್ಟು ಅದನ್ನ ಬಂದು ನಂಗೆ ತಿಂದ್ಬಿಟ್ಟು ಯಾಕಂದ್ರೆ ಅದನ್ನ ಎತ್ತ ಯೂಸ್ ಮಾಡಿ ನಂಗೆ ಅರಿಯ ಅದೇ ಮಗೆ ಈಗ ಆಯುರ್ವೇದಿಕ್ ಡಾಕ್ಟರ್ ಮದ್ದು ಅಡದ್ಬಿಡಿಯೋ ಅದನ್ನ ನೋಡಿಲ್ಲ ನಂಗ ಮಂಡೇರುಂದ ಈವನ್ ಕ್ಯಾನ್ಸರ್ ಸಂಘಟಗಟ್ಟ ಯೂಸ್ ಮಾಡುವ ಪಯನ್ಪಡ್ತುವ ಒಂದೇ ಪೊರುಳು ಬಂದು ನಂಗೆ ಬೆಳೆ ಬಂಗುವ
வெளவெங்கும் நாங்க அட்டி மணியாடுதே நாங்க சுல்புதுக்க முடியாதே அவசர அவசர வேலை பண்ணா நங்க உலக பேத்தோ நங்க உலக ஆக்கி நங்கவே எத்தி மாடி மார்க்கெட்டு கூட்டு அணமாண்ணவே தவிர நாங்க மனகோசி பீத்ததுன்னா ரசமடம் மட்டும்தான் விளைவங்க ஆக்கி தவிர எல்லாம் இட்டுக்க வந்து உயர் ஒதுக்க முடியும் விளைவங்க சுலுப்புதுக்கு ஜாமா ஏதோ வந்து காரணம் ஆகிட்டு நாங்க அதை மேக்சிமம் ஆக்குவதில்ல. இது வந்து நிறைய சங்கட்டம் விளங்க முடியதுக்காக நாங்க பேப்ப விளைவங்கவே நாங்க அப்புறம் யூஸ்ஃபுல்லா இருந்தது. நாங்க இனிமே ரசக மட்டும் இல்ல நீ ஏ ஒதுக்க முடியும் நாங்க வெங்கு வேத்தமா கேட்கல நாங்க வந்து கேஸ் வந்து நாங்க ஆசக நாங்க ஃபார்ம் ஆக உடம்புக்கா. இன்னொன்னு என்னதுல புண்ண குண்ணு வந்து ஏஜ் அட்டெண்ட் மாடுது ஏனதுல ஆக்கள்தாக மினிமம் வந்து அத்தாவது கப்புக்கு மேல தான் வந்து 15 வருஷத்துக்கு மேலே ஏஜ் அட்டெண்ட் மாடுறாரு. ஈக வந்து 5வது கப்பை குண்ணு வந்து எல்லாம் ஏஜ் அட்டெண்ட் மாடுறதுக்கு காரணம் என்னதுல ஃபர்ஸ்ட் வந்து அவக்கிற ஆக்டிவிட்டிஸ் ஃபர்ஸ்ட் வந்து குனுவி குனுவி ஆக்டிவிட்டிஸ் ஆக்கால மக்கள் ஈகன குனுவில வந்து ஆளுவகம் அந்த ஏதுனாலும் மீடியா மீடியா போனும் டிவி போனும் டிவிந்தோ அவங்க நிறைய நேரம் குழுபுதுனாந்தா நிறைய நேரம் ஒருபோதுனாந்தா இது எல்லாம் ஜவுனி எங்க குனுவில நோல எவ்வளவு 10 மணி 8 எத்து நேர்ந்தாரா 11 மணி 8 எத்து நேர்ந்தாரா அவக்கு அது லஞ்ச் திம்புதுக்கு முடியாத பிரேக்ஃபாஸ்ட் திம்புதுக்கு முடியாத அவக்கிற ஒந்தொந்து ஆர்கன் வந்து குறிப்பிட்ட அவஸ்தக பீக்குதாக வறுக்காரா. எக்ஸாம்பிள் நான் வந்து குண்ணு இந்த எக்ஸாம்பிள் எகினேன் நாங்க பாடி ஏக ஈசக சங்கட்டக பப்ப மெயின் காரணம் ஆனதுல குனவு ஏஜ் அட்டெண்ட் மாடுறதுக்கு வந்து ஒன்று வகை டைமுக வந்து ஏஜ் வலிவு மாடுறதுல நாங்க ஒன்று ஈக லங்ஸ் அடுதுல 24 hours லங்ஸ் ஃபங்க்ஷன் ஆறுதா பட் பீக் தகு ஏக ஒர்க் ஆறதுல மார்னிங் 3 to 5 3 மணி 5 மணி ஒகத்தா ஆ 2 hour ஒகத்தா லங்ஸ் வந்து அப்புறம் உள்ள ஃபங்க்ஷன் ஆறா ஆ டைம் அத்தேகரா பிரம்ம முகூர்த்த நேரதாக மூச்சு பயிற்சி மாடிவே நீங்க ஆயுள் வந்து ஜாஸ்தி பண்றா யோகாதாக அத்தே இதுனரா பிரம்ம முகூர்த்த நேரம் போது 3 to 5 நீங்க யோகா மாடிவி மூச்சு பயிற்சி மாடல நீங்க ஆயுள் ஜாஸ்தி ஆறாந்தாரா. பட் நாங்க வந்து ஆ டைம் அது அது ஏக்கா அது லங்ஸ் வந்து ஃபங்க்ஷன் ஆப்ப டைமோ அதே மாதிரி 5 to 7 வந்து கண்டிப்பா நீங்க காலை கடையில உச்ச உரம் எல்லாம் நீங்க ஆ டைம் கூட பிரிக்கி விடுதுன்னு தரா ஏக்கல பெருங்குடலே நாங்க லார்ஜ் லார்ஜ் இன்டெஸ்டைன் வந்தோம் 14 hour ஒர்க் ஆலையோ 5 to 7 பீக் தான் ஒர்க் ஆறா. அதே மாதிரி 7 to 9 தான் நாங்க வந்து ஸ்டொமக் ஒர்க் ஆறா ஆ டைம் தான் ஹைட்ரோகுலரிக் ஆசிட் வந்து சொரவ ஜாமா ஆ டைம் தான் நாங்க 7 to 9 நாங்க திந்து கொடுத்தோம். நாங்க ஏன் பண்ணாதுல நாங்க திம்ப ஹிட்டு வந்து 11 மணி 10 மணி 80 11 மணி குனிவெல்லாம் இதனாலதான் நிறைய ப்ராப்ளம் வந்துடா. அதே மாதிரி 9 to 11 வந்து ஸ்பிளீன் ஒர்க் ஆறா நாங்க மண்ணீரல் என்ன ஆ டைம் தோகை எச்சு சேர்த்து முழங்க பேடா உகு சேர்த்து நுங்க பேடா அதுதாரா ஏக்கல ஸ்கிரீன் ஒர்க் அப்பனே நாங்க உடம்புக்கு வந்து ஏன் வந்து இன்டேக்கும் எத்தக்கூடாதோ அதுன்னு அது எத்தாத இடத்துலயே உடம்பு போது ஒன்னு ஆர்கன் வந்து புதுப்பிச்சிடான் எல்லா ஆர்கனும் ஒழுங்கு ஃபங்க்ஷன் ஒழுங்குன்றாங்க. சோ ஒன்னு அதாவது ஆர்கன் கிளாக் அத்தந்துட்டு நடது அது ஒரு சப்ஜெக்ட் பேப்பர் நாங்க ஏகும்போ அது 2 hours வந்து ஒன்னு ஆர்கன் வந்து ஃபங்க்ஷன் ஆறா. ஈக கால குனவில என்ன பண்ணிடுறாங்கல்ல சந்தோ 1 மணி 2 மணி கிட்ட போன் நோடி ஒரு கோதுகா லேட் மாடி ஒரு குது எப்பனே ஸ்பிளீன் ஒர்க் அப்ப டைம்ல நாங்க ஏன தின்ன கூடது வந்து 9 to 11 ஏகினப்போ ஆ டைம்ல வந்து 11 மணிக்கு எது அள்ளு வச்சு முகத்து திந்து மாடல ஆ டைம்ல நாங்க உப்பு சேர்த்து இறக்கக்கூடாதுன்னு கான்செப்ட் ஆடுது. அத்தை பார்த்தா எல்லா ஸ்கூல் தான் ஆஃப்டர் 11 o'clock தான் டீ பிரேக் விட்டாரா உலகபாய் உலபாய் ஒலையோ ஆக்காதுதான் எத்தவுக்கள் உலகோல காப்பி அசுகம் போது 11 மணி மேலத்தை கொட்டாரா. இதே ஸ்கூல் புதுக்கு வந்து இன்டர்வெல் போதோ 11:30 இன்டர்வெல் விட்டாரா மேக்சிமம் வந்து 11 மணியாக 7 வந்து டீ பிரேக்கு போடுவதில்ல அதையும் வந்து வந்து அறத்த எடுத்து நோடிவேன் ஏக்கன்னா 9 to 11 வந்து ஸ்கிரீன் ஒர்க்காரா தின்ன கொடுத்து ஆனா இதுன்னு நாங்க அறியா நாங்க ஏன்னா டீ பிரேக்கா 11:30 டீ பிரேக்கோ நாங்க அத்தை நினைச்சிருந்தா. பட் அதாவது உண்மை தான் திம்புதோ ஆனா ஈகனா எங்க குணவெல்லாம் நிறைய டைமையே சேஞ்ச் பண்ணிவிட்டாரா. அதாவது நாங்க ஆர்கன் கிளாக்குனவே வந்து இது மாடனே ப்ராப்பரா மோஷன் ஓகா ப்ராப்பரா யூரியன் பாஸ் மாடுது ஏக்கல நீ உருகிதே இப்பனே எனக்கு வந்து இந்த ஆர்கன் வந்து ஃபங்க்ஷன் ஆகுது இல்ல கம்மியாயிட்டு அதனால தான் நிறைய சங்கட்டை வந்து எனக்கு ஆகேனா 5 to 7 ஒராசு ஓப்பா யூரியனும் மோஷன் வந்துக்கும் எனக்கு 8 hours ஸ்டோரேஜ் ஆயிட்ட உடம்புக்கோசம் நீ 11 மணி பெட்டும் தித்தனா ஆக 7 to 8, 9, 10, 11 4 hours ஒராசு ஓப்பா வந்து டாக்ஸின்ஸ் வந்து உடம்புக்கோசி அடவுனே அது ரத்தம என்ன பண்ற நிறைய கேஸ் ஃபார்ம் ஆகி ரத்தம் வந்து கெடிச்சிடா அதனாலவே நாங்க நிறைய சங்கட்டம் வந்துடலாம். இதே நாங்கவே நாங்க ஒன்று ஒன்று டைம் ஃபிக்ஸ் மாடக்கோ ஒன்று 6 o'clock நான் எத்தனை கண்டிப்பா எத்தனை
மேக்ஸிமம் வந்து அந்த ஜன ஃபுல்லாவே நாங்க ஹாப்பியா இருக்கும். நாங்க எல்லா சங்கட்டமும் கியூர் ஆயிட்டு ஏற்கனவே ஆர்கன் வந்து அது பாட்டுக்கு டைம் டைம்ல நாங்க ஒர்க் பண்ணுறதுக்கு ஆரம்பிச்சுட்டா நாங்க ஏன மாட்டேன் அதுல ஆர்கன் டைமுக நாங்க போகாத நாங்க வந்து ஆர்கன் வந்து கட்டுப்படுத்திக்கிட்டு இருந்தோம் போஸ்ட் மாதிரிதாங்க போஸ்ட் அத்த மாதிரி எழுதிட்டு இதே இக நாங்க ஒருக்கு பப்புதுக்கு சேர்த்தினுள்ள நாங்க கிளாண்ட் வந்து நாங்க யூஸ் பண்ணிக்கிட்ட ஒரு அதாவது மெலட்டோனின் கிளாண்ட் வந்து நாங்க ஒத்து மறைய மறையா மெலட்டோனின் கிளாண்ட் வந்து சொருங்குதுக்கு ஆரம்பிச்சிடலாம். ஆக ஐயு மணி எட்டு மணி அதே ஆறு மணி ஒத்து மருது பீச்ல ஓக 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 ஒன்பது மணி பத்து மணி ஆக நாங்க கண்ணு மாம்புதும் ஆட்டோமேட்டிக்கா கண்ணு மாம்புதும் நாங்க வந்து ஒன்பது மணி கூட உருகி விடுதோம். ஆகத்தா பாகாயி சூரியன் வர 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 ஏனாரதுல மெலட்டோனின் வந்து ஸ்டாப் ஆகுது ஆரம்பிச்சிடலாம். சூரியன் மரபனே மெலட்டோனின் கிளாண்ட் வந்து ஒர்க் அவுதுகவோ சொருபுதுகவோ சூரியனும் உதி நாங்க ஒத்து பப்பன ஏனாரதுல அது வந்து ஸ்டாப் அப்பதும் ஆரம்பிச்சிடும். ஆக என்ன ஐதொரு மணி ஆறு மணி மணி ஒத்து வர வர நாங்க முழிப்பு வந்து விடுதோம். இங்க நாங்க ஏன மாட்டிருந்ததுல அதே நாங்க டோட்டலா சேஞ்ச் பண்ணிவிட்டேன் சொந்த அன்னெடு பண்ணிக்கிட்டா நாங்க மெலட்டோனின் கிளாண்டு வந்து அதனும் கண்ட்ரோல் போகாது நாங்க அதுனா சொருபுதுனவே நாங்க ஸ்டாப் மாடிப்பித்தோம். இக ஆக்டிவ் ஆகாத டைம் தோகே நாங்க உருகி டோட்டலாவே நாங்க மெட்டோபாலிக் சிஸ்டம்னவே நாங்க வந்து சேஞ்ச் மாடுறது. இங்க நிறைய சங்கட்டங்க வந்து நாங்கவே நாங்க அதுக்கு கிரியேட் மாடுதுங்க சங்கட்டவா. எக்ஸலன்ட் எக்ஸ்பிளனேஷன் அக்கா, எக்ஸலன்ட். குஷி ஏதாவது க்வெஸ்சன் இருக்கியா? இல்ல, ஐ திங்க் ஐ அம் கெய்னிங் எ லாட், ஐ அம் லேர்னிங். தாராளிக ஏதாவது கேப்புது இருந்தால அல்லி ஹேண்ட் ரைஸ் இதோ வருது, நீ கிளிக் மாடுவி. நீங்க க்வெஸ்சன் கேத் நோடாக்கு. நீங்க அன்மியூட் மாடி மாத்தாடாக்கு. தாராளிக க்வெஸ்சன் கேப்புதா? ஆ, தர்ஷ்னா, தர்ஷ்னா அன்மியூட் மாடி மாத்தாடுவி. ஓகே, ஹலோ மேம். சுமதி மேம், நீங்க அப்பர் டைம் நீங்க மீட் பண்ணிக்கி வி தர்ஷ்னா. ஹலோ சுமதி மேம், நான் அப்பர் டைம் மீட் மாடிதர்ஷனா அப்பர்ஜனா வெயிட் பண்ணி தர்ஷனா. அதாவது சோ அதாவது அவங்க யூட்ரஸ் எத்திட்டோம்னா நமக்கு நாங்க சதர சர்வசாதாரண யூட்ரஸ் எத்திட்டாந்து நாங்க நினைச்சினா அவங்க சம் ப்ராப்ளம் மாட்டாங்கல்ல அதுக்கு தகுந்தாப்புல யோகா வந்து கண்டிப்பா மாடுதோ. இன்னதுல ஏன்னா உடம்பு வந்து ஃபுல்லா ஊதிட்டுறா, ஜாஸ்தி உடம்பு வந்து ஒபேசிட்டி வந்து அப்புறம் ஜாஸ்தி இட்டுறா. அதுக ஒன்று சில யோகா வந்து கண்டிப்பா இங்க எக்ஸாம்பிள் என்னதுல முடிந்த வரைக்கும் பக்கி எப்ப வந்து யோகாவா கண்டிப்பா யூட்ரஸ் எத்திற்கு மாடி ஆப்புதோ. பிளஸ் வந்து மூச்சு பயிற்சி வந்து காமன எல்லாமே மாடியா போதும். அது யூட்ரஸ் அப்புறம் அப்புறம் ஏற்கனவே யூட்ரஸ் கீப கெல்சவ வந்து நாங்க ரிமூவ் மாடிதோன்னு ஏனாரதுல நிறைய பிளீடிங் வந்து இங்க ஒரு சோப்புல வந்து உடம்பு கோச ஸ்டோரேஜ் ஆயிருந்தோடனே அதுல வந்து பியூரிஃபை மாடிந்து மாடுதுல நாங்க வந்து பிராணசக்தியும் மூச்சு பயிற்சி மாடல கண்டிப்பா வந்து நாங்க வந்து ஆ ஒரு ப்ராப்ளம் வந்து நாங்க சால்வ் ஆகாக்குவோம். ஓகே மேம், தேங்க்யூ மேம். பேரதாரிகளுக்கு ஏதாவது கேள்வி கேப்பதா? ஓகே, தாரு கான அக்கா, இங்க நாங்க மென்ஸ்ட்ரேஷன் சைக்கிள் பத்தி நாங்க மாத்தாடிதோம். இங்க இபோக்கு வந்து சைக்கிள் ப்ராப்பரா இல்ல, அந்த பிசிஓடி என்பது காமனா ஆடுத. சோ நாங்க அது யோகா வந்து ஏன டைப் ஆஃப் யோகா மாடல அதுக்கு ஏதாவது யூஸ் ஆரா? பிளஸ் வந்து கண்டிப்பா யோகா மட்டும் மாடல சரியாருவா இல்ல நீங்க இருங்க தனிங்க எல்லாவே வந்து இட்டு கூட கனெக்டடா ஆடுதேன்னு தேதி. சோ பிசிஓடிக்கு வந்து ஏதாவது அத்தமா கருதி அண்ட் தைராய்ட் சேர்த்து இங்க அப்புறம் காமன் ஆயிட்டு இருந்த
அதனால பிரெக்னன்சி சேர்த்து அஃபெக்ட் ஆறேன்னு நினைச்சு நான் தைராய்டு இதனால. சோ அதுக்கு வந்து எத்தமாக்க நாங்க ட்ரெயின் மாடல இது சரியாப்புதுக்கு சான்சஸ் இருத நாங்க மத்திய எத்திலத்த சரியாருவ இல்ல நான் வந்து ஓதிட வரைக்கும் யோகாதாக அதெல்லாம் சேர்த்து கியூர் மாடாக்கோ அதுன்னு கேள்விப்பட்டேன். சோ அது ஏ அளவுக்கு அது உண்மை அது ஒர்க் அவுட் ஆறவா அதனை மட்டும் மாடியில வந்து எல்லாம் சரியாருவா? அதாவது யோகா மட்டும் மாடல எல்லா சங்கட்டும் கியூர் ஆறாந்து ஏகுது முடியா ஏக்கந்துல நாங்க மைண்டு நாங்க மைண்டு நான் கண்டிப்பா நிறைய டிசீஸ் பார்ப்பதும் மைண்டு நான் தான் பந்தரா கண்டிப்பா யோகா மாடல மைண்டு யோகா ரிலேட்டிவா இருடோடுது நாங்க எக்ஸசைஸ் மாடுது கூட மைண்டு ஒருத்தடுது ஏக்கந்துல அந்த எக்ஸாம்பிள் என்ன மைண்டு வந்து ஏன் ஆர்கன் நினைச்சிருவோ ஆர்கன் வந்து அதே ஃபங்க்ஷன் ஆறாம் நாங்க ஒன்று கிட்னிவே நெஞ்ச பிள்ளையோ இந்த யூரின் பிளட் நெஞ்ச பிள்ளையோ கண்டிப்பா ஹார்கன் வந்து ஃபங்க்ஷன் ஆறா இங்க மாஸ்டர் ஆஃப் கிளாண்ட் வந்து பிட்யூட்ரி கிளாண்ட் இருந்தா பிட்யூட்ரி கிளாண்ட் ஆக்டிவ் மாடோ அளவுகா நாங்க வந்து மைண்ட் தாட் வருதோ ஆகத்தை நேரம் மாஸ்டர் ஆஃப் கிளாண்ட் மத்த ஆர்கன் எல்லாம் ஆக்டிவ் வரா நாங்க ப்ரூ யோகாவே மாடிட்டோ மைண்ட் வந்து நாங்க வந்து ப்ராப்பரா ஒர்க் ஆகல அதாவது பிசிக்கலி ஒழுங்க மாட்டோம் மென்டலி எஃபெக்ட் ஆகியோ நாங்க நிறைய ப்ராப்ளம் வந்துடா ஈக பிசிஓடி நாங்க ஏகல கண்டி அதாவது குணவே வந்து குன்ன குணவே இருந்தா நாங்க ஆக்கல தீபாவளிக்கு ஒன்று ஜெந்த நாங்க கோயை திந்துதான் மாறிப்போது ஒன்று ஜெந்ததுதான் நாங்க வந்து தொட்ட ஹப்ப எல்லாம் மாடி பட்டல் ஏசி எல்லாம் மாடி அந்த மாறிப்போ ஒன்று ஜன நாங்க கோயி மாடி தின்னா ஆக ஹோட்டல் எல்லாம் நாங்க ஆ அளவு ஓய் திரும்புதுல ஈக ஏனட்டதுல வாரக நாக்கு ஜனா எருடு ஜனா மூறு ஜனா ஆ பிராயர் கோயித்தான் நாங்க பேக ருசிந்தேகி ஆ கோயத்தை தின்னா அதே மாதிரி அதுன்னு ஆக்கோ எக்னுத்தா ஆ முட்டித்தான் நாங்க வந்து ஆம்லேட் ஆகும் எல்லா பொருளுக்கும் அதனால யூஸ் பண்ணா சோ அது வந்து ஈக நாட்டு கோயி மக்க குஞ்சு நாங்க குஞ்சு ஆக்கி அள்ளிந்த நாங்க அது அது தொட்டி நாங்க தவிர பாடு திம்புதுல ஆ கோயி திம்புதுல மொட்டை கோயிக்குதான் மொட்டை தவிர திம்புதுல எல்லாமே இன்ஜெக்ஷன் மூலியவா அதாவது ஒன்று பிராய்லர் கோயி தின்னதுல அதுக்கு ஏழு இன்ஜெக்ஷன் ஆக்குவோம் அது வந்து நாங்க திம்புனா அது நாங்க எஃபெக்ட் ஆறா சோ அதுன வந்து என்னறதுல த்ரோட் வந்து நாங்க குணவே வந்து மெட்டபால் சிஸ்டம் எல்லாமே வந்து குன்ன குணவே எத்தி எல்லாமே அது வந்து சேஞ்ச் பண்ணிட்டுறா அதனால வந்து யூட்ரஸ் வீக் ஆறா யூட்ரஸ் வந்து கொஞ்சம் நீர் கட்டி மக்க ஃபார்ம் ஆறா நாங்க சர்வசாதாரண நினைச்சுனா அதைத்தான் அடிக்கடி நான் ஏகினேன் குணவெல்லாம் சார வேக எந்து நாங்க டேஸ்ட் நோட்டுட்டவோ அது நாங்க உடம்புக்கு வந்து அப்புறம் எஃபெக்ட் வேக எந்து நாங்க ருசி இல்லைன்னு நாங்க தின்னவோ அது வந்து உடம்புக்கு வந்து அப்புறம் ஒழித்தோம் நாங்க நினைச்சுனா வேக டேஸ்ட் ஜஸ்ட் 5 நிமிஷம் டேஸ்ட்டுக்கு என்னோட த்ரோட் பாடியவே நாங்க வந்து கெடிச்சிருந்துதான் குணவுக்கு வந்து நாங்க மேக்சிமம் வந்து நான்வெஜ் தோக ஈக பந்திப்பதெல்லாம் எல்லாமே வந்து எருடு திங்குதோக தொட்டுவ கோயினா 10 ஜன தோக 2 கிலோ 3 கிலோ கோயி பப்பது அளவுக்கு இன்ஜெக்ஷன் பண்ணி துடிச்சிடா அது எத்தே நாங்க அதனால தான் நிறைய ப்ராப்ளம் வருது ஃபியூச்சருக்கு வந்து குணவு இல்லாதப்பதும் இது வந்து ஒன்று வகை காரணமும் வருது அதே மாதிரி ஒன்று ஆர்கனும் நாங்க ஏ வந்து ஆர்கன் ஆயிலையோ நாங்க ஏன நெஞ்சினவோ நெஞ்சினோடய ஆர்கன் வந்து ஃபங்க்ஷன் ஆறா ஓகே சோ அதுக்கப்புறம் இது வந்து அப்புறம் யோகாந்து மட்டும் இல்ல நாங்க என்ன வந்தவோ நாங்க திங்கிங் வந்தவோ நிறைய சங்கட்ட பப்புதுக்கா வாய்ப்படுது ஓகேக்கா கண்டிப்பா அக்கா இல்லி எடுமுறை க்வெஸ்சன் கேட்பதுக்கா ரெடியா இதாரு மோகனா மோகனா அன்மியூட் மாடி கேட் நோடாக்கோ சுமதி அக்கா குட் ஈவினிங் நான் பிரியா மேனகக்கு நின்னும் அருங்காடும் சரிக்கா ஏன்னா க்வெஸ்சன் என்னதுல யோகாந்துல வந்து ஆசனம் மட்டும் யோகா கிடையா யோகா தோக அஷ்டாங்க அடத இல்லையா யாமா நியமா ஆசனா பிராணியாமா இதெல்லாம் அடத சோ அதுவும் தடத அதே டைம்ல இங்க நாங்க மகரிஷி ஆகலி வள்ளலார் ஆகலி அவக்கெல்லாம் வந்து ஜீவகாருண்யம் தான் வந்து அவங்க மெயினான விஷயம் ஏகியாரா அதனால நாங்க ஃபர்ஸ்ட் அலர்ட் பண்ணிருந்தாரா இங்க பீப்புள் வந்து யோகா மண்ணேந்துல உடனே ஆசனம் மாடிட்டு நான் யோகா மண்ணேந்தாரா பட் அது கிடையா யோகா வந்து மைண்ட் அண்ட் பாடி டுகெதர் தான் ஆக ஒன் பர்சன் வந்து வந்து நிஜவாவே ஒன் யோகியா தன்னை மாத்துதுல தா எல்லி இந்த ஸ்டார்ட் மாடோது ಒಂದು ಬೇಸಿಕ್ ಒಂದು ಜೀವಕಾರುಣ್ಯಮ್ ಸ್ಟಾರ್ಟ್ ಮಾಡಿ ತನ್ನ ಮೈಂಡ್ ಫಸ್ಟ್ ಪ್ಯೂರಿಫೈ ಮಾಡಿಟ್ಟು ಅದ ಮೇಲೆ ಒಂದೊಂದು ಅಂಗಗ ಒಪ್ಪದ ಇಲ್ಲ ತ ಎಲ್ಲಿಂದ ಸ್ಟಾರ್ಟ್ ಮಾಡಿ ಆ ಮಂಚ ಬಂದು ತನ್ನವೇ ಬಂದು ಒಂದು ಯೋಗಿಯ ಮಾತುದಗ ಮಾಡಕ್ಕೋ ಸ್ಟಾರ್ಟಿಂಗ್ ಬಂದು ನಂಗ ಫ್ಯಾಮಿಲಿ
ஃபேமிலி யோக நாங்க வந்து எல்லாவே நாங்க பொறுமை சகிப்புத்தன்மை விட்டு கொடுக்க மனப்பான்மை எல்லாம் ஃபேமிலி யோக ஸ்டார்ட் ஆலே மட்டும்தான் நாங்க லீவ் ஒப்புது முடிதடவே தவிர ஃபேமிலி யோக வந்து நாங்க இத்தமாக்க எப்படி உண்மையாலவே நாங்க வந்து ஆலைந்தக ஒப்புது முடியாது ஏக்கல மகரிஷர் தனி மனிதன் அமைதித்தான் உலக அமைதியும் தேகிதார ஆக பாடி யோக வந்து ஃபர்ஸ்ட் ஃபேமிலி யோக கண்டிப்பா அவர் பிசிக்கல் பாடியும் உள்ள கடுதோ அதே ஃபேமிலி யோக வந்து நாங்க எல்லாம் வந்து ஒத்துழைப்பட்டு வந்து புட்டு கூட மனப்பான்மை ஆடுறதோ நாங்க வந்து ஒரு பொறுமை ஒரு சகிப்புத்தன்மை இத்தனை அட்லத்தான் நாங்க லைந்த ஓப்புது முடிதடவே தவிர எத்திதோனியே நான் தியானம் அடிப்பினேன் நான் ஏக்கல நாங்க மாடுவ ஜோலி எல்லாம் தப்பான ஜோலி மாடிந்துதா அல்ல நான் யோகா மாடினேன் யோகா மாடினேன் அதுல உண்மை அது ஒர்க் அவுட்டே ஆகா பிரியா கரெக்டுங்க அதே மாதிரி நாங்க இங்க ஃபுட் வந்து சேர்த்தி யோகா மாடியாரனா மெடிடேட் மண்ணேனா அல்ல திம்ப ஃபுட் வந்து தமசிக் ஃபுட்டா திந்தார எல்லாவே சாத்விக இட்டு திம்புதுல ஆக அவக்கும் வந்து நான் ஏனாந்து ஏகி புரிய வைப்பேன் அதாவது திம்ப ஃபுட்னு வந்து நாங்க யோகா ஃபுட் அதாவது யோகி ஃபுட் வந்துல அண்ணோ கீரை காய்கறி இது மாதிரிதான் அங்க வந்து யோகி ஃபுட்டுனா பட் வந்து அங்க வந்து அத்தமாக காடு கூசு வந்து நாங்க வந்து இதுல நாங்க தனிப்பட்ட முறையோ நாங்க சமுதாய கூட எல்லா கூட இது அப்படின்னே கண்டிப்பா நாங்க மனைய திம்பா விட்டு தரல பட் நாங்க நாங்க சுத்தி ஏனேன காய்கறி எடுத்தியோ ಈಗ ಒಂದು ಒಂದೊಂದು ಹಣ್ಣು ಇತ್ತು ಒಂದೊಂದು ವೆಜಿಟೇಬಲ್ಸ್ ಇತ್ತು ನಂಗ ಸುತ್ತಿ ಬೇಡಿಯ ಅದನ್ನ ಬಂದು ನಂಗ ಆ ಕಾಯಿಕೀರಿ ಎಲ್ಲ ತಿಂದು ಮಾಡಿಲಿ ಏನಾ ಒಂದೇ ಕಾನ್ಸೆಪ್ಟ್ ಬಂದು ತಿಮ್ಮನೆ ಬಂದು ನಂಗ ನೆರೆಯ ಮಾತಾಡಿ ಅಂತ ತಿನ್ನ ಆಕಲ್ಲ ಏನೋ ಕೇಳಿದಾರೆ ತಿಮ್ಮನೆ ಮಾತಾಡಬೇಡ ತಿಮ್ಮನೆ ಮಾತಾಡ ಏನಾಗಿರ ನೀ ಏನೇ ನೀ ಮನೆ ಆಡೋ ಇಟ್ಟು ಏನೇ ಇಟ್ಟು ಬೇಕು ತಿನ್ನು ಬಟ್ ನೀ ಬಂದು ಮಾತಾಡ ತಿನ್ನು ಏಕಂದ್ರೆ ಮಾತು ಆಡೋನು ಏನಾರಂದ್ರೆ ನನಗೆ ತುಂಬ ಹಿಟ್ಟು ಬಂದು ಎಲ್ಲವೇ ನೆಗೆಟಿವಾ ಒಪ್ಪದ ವಾಯು ಪಡೆದೆ ಬ್ಯಾಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಶುಗರ್ ಎಲ್ಲಾಮೇ ಏನ ಕಾರಣ ಅಂದ್ರೆ ಬೇಗೋಸು ಆ ಗಾಯಿ ಓದೋಣೆ ಒಂದೊಂದು ಹಿಟ್ಟು ಬಂದು ಪಿರಿಚಿಟ್ರ ಸೊ ಆ ಸಲೈವ ಕಲದು ನಂಗೆ ಅದು ನುಂಗುದಕ್ಕೆ ಮುಡುವುದಿಲ್ಲ ಅದನ್ನ ನಿಮ್ಗೆ ಮಾತಾಡೋದು ತಿಂದಬಿಡಿ ಅದು ಬಂದು ಎಲ್ಲವೇ ಗುಡ್ಡ ಮಾರಿಟ್ರ ಅದು ಎಲ್ಲಾಗೂ ಗುಡ್ ಬ್ಯಾಡ್ ಅಂತ ಆಡದೆ ಒಬ್ಬ ಒಳ್ಳೆಯವಕ್ಕಂದ್ರೆ ಒಬ್ಬ ಒಲ್ಲಾದವ ಕಾನ ಈಗ ನಂಗ ಬ್ಯಾಡ್ ಶುಗರ್ ಅಂದ್ರೆ ಗುಡ್ ಶುಗರ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಎಲ್ಲಾಗೂ ಬ್ಯಾಡ್ ಗುಡ್ ಎರಡು ಕ್ಯಾರೆಕ್ಟರ್ ಆಡೋಣ ಅದನ್ನ ಗುಡ್ಡ ಮಾತು ತಂದ್ರೆ ನಂಗೆ ತಿಂಬ ಹಿಟ್ಟಿನ ಬಂದು ನಂಗೆ ಏಜದಗೂ ಟೈಮ್ ಸ್ಪೆಂಡ್ ಮಾಡ ಅಲ್ಲಿ ಆ ಹಿಟ್ಟು ತಿಂಬನೆ ಮಟ್ಟು ನಂಗೆ ಫೋನ್ ಸ್ವಿಚ್ ಆಫ್ ಮಾಡಿ ಫೋನ್ ಸೈಲೆಂಟ್ ಮಾಡಿ ನಂಗೆ ಟಿವಿ ನೋಡದೆ ನಂಗೆ ಆ ತಿಂಬ ಹಿಟ್ಟನ ಬಂದು ಒಂದೇ ಒಂದು ನಿಮಿಷ ಒಂದು ನಂಡ್ರಿ ಕಡನು ಏನದು ಈ ಹಿಟ್ಟು ಏನ ಕೈಗೆ ಬಪ್ಪದಾಗ ಏಸು ಲಚ್ಚನ ಉಳಿಪಡದೆಯೋ ಯಾಕಂದ್ರೆ ನಂಗವೇ ಅರುವಡಿ ಮಾಡಿ ನಂಗವೇ ವಯಲು ಕೊಯ್ಯಿ ನಂಗವೇ ಇಟ್ಟು ಮಾಡಿ ಎಲ್ಲ ನಂಗೆಲ್ಲ ಆ ನೆಲ್ಲು ಬಂದು ನಂಗವೇ ಎಲ್ಲ ಮಾಡಿ ನಂಗೆ ತಿಂಬಿಲ್ಲ ಸೊ ಅತ್ತ ನಮ್ಮನೆ ಆ ಒಂದು ನಂಡ್ರಿಗೆ ನಂಗ ಬೇಗ ತಿಂದು ಸಲೈವ ಕಲದು ಒಳ್ಳಂಗ ಆಗೋದು ನುಂಗಿಬಿಟ್ರೆ ಅದವೇ ಎಲ್ಲವೇ ಗುಡ್ಡ ಮಾರಿಬಿಟ್ಟಿರ್ತ ಬಟ್ ಎಣ್ಣತ್ತ ಎಲ್ಲಾಗವೇ ಮುಡುವುದು ಬಂದು ಒಂದೇ ಒಂದು ಎಣ್ಣೆ ತತ್ತ ಹೇಗಾರ ನಂಗ ಎಣ್ಣ ಬಂದು ನೆರೆಯ ಏನವ ಕೇಪದ ಏನಾದ್ರು ಕೇತಾರಲ್ಲ ಎಲ್ಲಾ ಒಂದು ಒಂದು ನಂಗ ಒಂದು ತಪ್ಪಾನ ಜೋಲಿ ನಡೆದಲೆ ಅದಕ್ಕೆ ಬಂದು ಅರ್ಥಕ್ಕೂ ನಂಗೆ ಬ್ಲೇಮ್ ಮಾಡ ಅದು ಒಂದು ಮುಖ್ಯವಾದ ಒಂದು ಪಾಯಿಂಟ್ ಯೋಗದೊಂದು ವಿರುಂಬಿನೇ ಒಂದೊಂದು ಜೋಲಿಗೆ ಬಂದು ಅರ್ಥಕ್ಕೂ ಬ್ಲೇಮ್ ಮಾಡ ಎನ್ನ ಅವಕರ ಅಂತ ನಾ ಇತ್ತ ಇಟ್ಟೆ ಅವಕರ ಅಂತ ನಾ ಕೆಟ್ಟುಬಿಟ್ಟೆ ಅವಕರ ಅಂತ ಏನಾಗ ಬಂದು ಈ ನೆಲೆಮೆ ಏನಾಗ ಬಂದಿತ್ತು ಅಂದೇನ ಬಟ್ ಅದು ತಪ್ಪು ಒಂದು ಇರುಂಬು ಹೊಡೆದೆ ಆ ಇರುಂಬುನ ಕಿಚ್ಚದೋಗ ಬೇಸಿ ಬೇಸಿ ಅದನ್ನ ನಂಗ ಬಂದು ಬೂದಿ ಮಾಡೋದು ಮುಡಿದ್ರವ ಮುಡಿಯ ಆ ಒಂದು ಇರುಂಬುನ ನೀರಿಗೂ ಸಾಕಿಲೆ ಏಸು ವರ್ಷದೂ ಕರಿಗಿರುವ ಕರುಗುದಿಲ್ಲ ಅದಾವುದು ಅದೇ ತ ಒಂದೊಂದು ಮನಸ್ಸನ ಮೈಂಡ್ ಉಂಬುದು ಬಂದು ಇರುಂಬು ಮಾಡ್ತ ಇರುಂಬು ಬಂದು ಕುರುಪಿಟ್ಟ ಕಾಲದೊಗೆ ತಾನೇ ತುರು ಇಡುತ್ತು ತುರು ಇಡುತ್ತು ಅದುವೇ ಅಳಿಂಜಿಲಿಯೇ ತವಿರ ನಂಗ ಮನುಷ್ಯನಾದ ಆ ಇರುಂಬು ಬಂದು ಅಳುಚಿದಾಗ ದಾರಂದು ಮುಡಿಯ ಕಿಚ್ಚದಾಗೆ ಬೇಸ ಬೇಸ ಅದು ಇನ್ನೂ ಸ್ಟ್ರಾಂಗ್ ಆಯ್ತು ಬಂದಿರ್ತೀವ್ರ ಅದು ಬಂದು ಬೂದಿ ಹಾಕುದಿಲ್ಲ ನೀರದೋಗೆ ಬಿಯ ಬಿಯ ಇನ್ನೂ ಇರಿ ಇರುಗಿರಿವಿತ್ತೇವ್ರ ಅದು ಬಂದು ಕರುಂಬುದಿಲ್ಲ ಆಗ ಅದೇ ಮ್ಯಾಕೆ ನಂಗ ಮೈಂಡ್ ಬಂದು ನಂಗ ತುರು ನಂಗ ಮೈಂಡು ಅದು ಅದು ನಂಗ ಇರುಂಬು ತುರು ಹಿಡಿತಂಗೆ ನಂಗ ತಪ್ಪಾನ ನೆಗೆಟಿವ್ ಎಣ್ಣ ನಂಗ ಬಂದು 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 ನಂಗವೇ ನಂಗ ಅಳಿಚಿನವೇ ತವಿರ ಇನ್ನೊಬ್ಬನ ಅಂದ ನಂಗ ಅಳುಗುದಿಲ್ಲ ದರಾಚಿ ಹೇಗಿಲ್ಲ ನಂಗೆ ಕಾಮನ ಏನನ ಆ ಕೂಸನ ಅಂತ ಎಣ್ಣ ಕೂಸಿತ್ತೇಬಿಟ ಅದ ಅಮನ ಅಂತ ನಾ ಇತ್ತೇಬಿಟ್ಟೆ ಅದ ಈ ಇವನ ಅಂತ ನಾ ಏದುಗೂ ಬಂದು ನಂಗೆ ಅರ್ಥವೇ ನಂಗೆ ಬ್ಲೇಮ್ ಮಾಡಿಲ್ಲಯೋ ಸೊ ಯಾಕಂದ್ರೆ ಇದನ್ನ ಪದಿ ಮಾಡುದು ನೆಂಚಿದೆ ಇಂದ ನೆನ್ನೆ ಅಂದ್ರೆ ನೆನೆಂಚಿದೆ ಸೊ ನಂಗೆ ನಂಗೆ ಅಳಿವು ಕಾರಣ ಬಂದು ಅರ್ಥವಕ್ಕ ಕೆಡೆಯ ನಂಗೆ ಹೆಣ್ಣತ್ತ ನಂಗವೇ ನಂಗ ಕಾರಣ ಅಂಬುದನ್ನ ಇಂದು ಪದಿ ಮಾಡುದಿದ್ದೆ
ಕರ್ಮ ಅಂಬುದು ಬಂದು ಕಂಡಿಪ ಉಣ್ಮೆತ್ತ ಸೊ ನಂಗ ಮಾಡೋ ಒಂದೊಂದು ವಿಷಯಗೂ ಬಂದು ನಂಗ ಕರ್ಮ ಬಂದ್ರ ನಂಗ ಏನ್ ಮಾಡ್ಲಿ ನಂಗ ತಿಂದಲಿಯೂ ಸರಿ ನಡೆದಲಿಯೂ ಸರಿ ಒಬ್ಬನ್ ಕೂಡ ಗನಾಂದಲಿ ಸರಿ ನಂಗ ಕರ್ಮ ನಂಗ ಬಂದ್ರ ಸೊ ನಂಗ ಅರಿಯಾದೆಯೇ ಬಂದು ನಂಗ ನಂಗ ಅರಿಯಾದ ನಂಗ ಸಿಲ ಬ್ಯಾಡ್ ಕರ್ಮ ನಂಗ ಸೇತಿಂದೋ ಅದನ್ನ ನಂಗ ತೀರ್ಚೋದಂದ್ಲೆ ಅದನ್ನ ನಂಗ ಪಟ್ಟುತ ತೀರ್ಚೋದಾ ಇಲ್ಲ ನಂಗ ಏ ವಿಧದೋಗ ಬಂದು ಅದನ್ನ ನಂಗ ಮೆಲ್ಲ ಮೆಲ್ಲ ನಂಗ ತೂಯ್ಮೆ ಮಾಡಾಕು ಅದನ್ನ ಸುತ್ತ ಪ್ರಾಯಚಿತ್ತಮ್ ಎಂದಾರ ಅದಾವುದು ಒಂದು ಅದನ್ನ ಬಂದು ಕಂಡೀಪಾ ನಂಗೆ ಒಂದು ಕರ್ಮ ಸಾಡದೆ ಅಂದ್ರೆ ನಂಗ ಅದ್ರ ಬಂದು ಒಳ್ಳಿ ಚೂಲಿ ಮಾಡಿಸ್ತೇವೆ ತವಿರ ಅದು ಬಂದು ನಂಗ ಬಂದು ಕಣ್ಣು ಮುಚ್ಚಿ ಮೆಡಿಟೇಷನ್ ಮಾಡಲಿಯೋ ಇಲ್ಲ ಡೈಲಿ ಯೋಗ ಮಾಡಿಲಿಯೋ ನಂಗ ಆ ಕರ್ಮ ತೀರುದಿಲ್ಲ ನಂಗ ಮಾಡುವ ಒಳ್ಳಿ ಕಾರಿನಂತ ಕರ್ಮ ತೀರ ಅದಕ್ಕೆ ಎಕ್ಸಾಂಪಲ್ ಬಂದು ಒಂದು ಸೆಂಬುದೋಗೆ ಕಲುಕು ನೀರು ಅಟ್ರ ಆ ಕಲುಕು ನೀರು ಏನಿಟ್ರಂದ್ರೆ ಅಡಿಯಾಸು ಬಂದು ನೀರು ಮಣ್ಣೆಲ್ಲ ಅಡಿಯಾಸು ಪಡಿಸ್ತಿಟ್ರ ಆಗ ಆ ಸಿಂ ಅದಾವುದು ನಂಗ ಅದೇ ಮಕ್ಕ ನಂಗ ಬಂದು ಆ ಕರ್ಮಸು ಅಂಬುದು ಬಂದು ನಂಗ ಬಂದು ಸೇವ್ ಐತಡ ನಂಗ ಗೋಸು ಅದನ್ನ ಎತ್ತೆ ನಂಗ ಬಂದು ಪ್ಯೂರಿಫೈ ಮಾಡುದು ಆ ಕರ್ಮಸುನಂದ ಎತ್ತೆ ಬೆಳಕುದು ಅದು ನಂಗ ಇಲ್ಲಾದ ಮಾಡುದಿಲ್ಲ ನಂಗ ನೆರೆಯ ಒಳ್ಳಿ ಜೋಲಿ ಮಾಡ 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 ಈಗ ಕಲುಕು ನೀರುಗ ಒಳ್ಳಿ ನೀರು ಎತ್ತೆ ಅಟ್ಟಿಂದೇ ಇದ್ದಲೆ ಎತ್ತೆ ಕಲುಕು ನೀರು ಆ ನೀರು ಒಳ್ಳಂಗ ಕಲಿಂಗಿ ಎಲ್ಲವೇ ಸೂಚಿಂದೇ ಬಂದ್ರ ಸೂಸ ಸೂಸ ಒಳ್ಳಿ ನೀರೇ ಅಟ್ಟಿನ ಮನ ತಿರುಗಿ ಸೂಚನ ತಿರುಗಿ ಒಳ್ಳಿ ನೀರೇ ಅಟ್ಟಿ ಬಂದ್ರೆ ಕಡೆಯಸಿ ಏನಾರಲ್ಲ ಅಟ್ಟ ಕೊಲಕೆಲ್ಲ ಒಯ್ಯೇ ಪ್ಯೂರಿಫೈ ಒಳ್ಳಿ ನೀರು ಇಟ್ರು ಅದೇ ಮಕ್ತ ನಂಗ ದೋಸು ನೆರಗಿ ಕರ್ಮಸ ಎಲ್ಲ ಆಡದಂದ್ರೆ ನಂಗ ಒಳ್ಳಿ ಕಾರ್ಯ ಮಾಡಿಲತ್ತ ನಂಗ ಅದನ್ನ ಕರ್ಮಸುಂದ ನಂಗ ಒಂದು ಬಿಡುದ್ರೆ ಸಿಕ್ಕಿರ್ತೇವ್ರ ಆ ಕರ್ಮಸನ ಬಂದು ಅದತ್ತ ಪ್ರಾಯಚಿತ್ತಮ್ ಎಂದ್ರ ಅದು ಅಟ್ಟುಂದೇ ಅಟ್ಲೆ ನಂಗ ಬಂದು ಯೋಗ ಮಾಡಿಂದು ಮೆಡಿಟೇಷನ್ ಮಾಡಿಂದು ಮಾಡ್ಲೆ ಸೇತಿ ನಂಗ ಕರ್ಮ ಹೊರದು ಹೇಗುದು ಮುಡಿಯ ಅದಕ್ಕಂದು ಆ ಪ್ರಾಯಚಿತ್ತಮ್ ಎಂಬುದು ನಂಗ ಒಲ್ಲಾದದ್ದು ಮಾಡಿಬಿಟ್ಟ ಅದಕ್ಕ ಬ್ಯಾಲೆನ್ಸ್ ಒಳ್ಳಿ ಜೋಲಿ ನಂಗ ಮಾಡಿದ್ದೇ ಇಬ್ಬುದು ಸೊ ಆಗ ಒಳ್ಳಿ ಜೋಲಿ ಬಂದು ಹೈ ಲೈದೋಗಿ ಬಂದ್ಬಿಟ್ರ ಒಲ್ಲ ಜೋಲಿ ಡೌನ್ ತಗೊಂಡ್ರೆ ಆಟೋಮೆಟಿಕ್ ಕರ್ಮ ಬಂದು ಕಳಿಂಜರ ನೆರಿಯ ಬಂದು ಕರ್ಮ ಕಳಿಸಿದಾಗ ಧ್ಯಾನ ಮಾಡಿಪ್ಲೆ ಕರ್ಮ ಹೋಯ್ಬಿಟ್ರವ ಇಲ್ಲ ಯೋಗ ಮಾಡಿಪ್ಲೆ ಕರ್ಮ ಹೋಯ್ಬಿಟ್ರವ ನಾ ಕೆಡೆಯಬೇಕ ಅದಕ್ಕೆ ಪ್ರಾಯಚಿತ್ತ ಎಂಬರ್ದು ನಂಗ ಒಲ್ಲಾದ ಕಾರ್ಯಗೋ ನಂಗ ಕರ್ಮ ಆಯ್ಬಿಟ್ಟಲ್ಲ ಒಳ್ಳಿ ಜೋಲಿ ಮಾಡಿ ಮಾಡಿ ಅದನ್ನ ನಂಗೆ ಕಂಡಿಪ್ ತಿರ್ಚದು ಆಗತ್ತೆ ಕರ್ಮವೇ ಬಿಟ್ಟು ಹೋರ ನಂಗ ಥ್ಯಾಂಕ್ ಯು ಅಕ್ಕ ಒಂದೇ ಒಂದು ನಿನ್ನ ಇದು ಪತಿ ನೀ ವರ್ಮಾ ಕಲೆ ನೀ ಆರದೆ ಅಂದ್ಲೆ ಸೊ ನಿನ್ನ ಸ್ಪೆಷಾಲಿಟಿ ಏನಕ್ಕ ತೊಡು ವರ್ಮವ ನೋಕು ವರ್ಮವ ಮೈತಿ ಇಂಡ ಕಾಲವ ಅದ್ಮಾಗ ನಿನ್ನ ಸ್ಪೆಷಾಲಿಟಿ ಏನ ತೊಡು ವರ್ಮ ತೊಡು ವರ್ಮ ತೊಡು ವರ್ಮ ಓಕೆ ಓಕೆ ಥ್ಯಾಂಕ್ಸ್ ಅಕ್ಕ ಅಪ್ಪರ ಒಳ್ಳೆ ಸೆಷನ್ ಓಕೆ ಓಕೆ ಅರ್ಥದಾರೆ ಇದ್ದಾರೆ ಅರ್ಥದಾರು ತರಲಿ ಕೇಳ್ತಾ ಕ್ವೆಶ್ಚನ್ಸ್ ಕೇಳ್ತಾಲೆ ಕೇತ್ ನೋಡ್ವಿ ದರ್ಶನ ರೇಸ್ ಮಾಡಿದಾರೆ ನನ್ ಹಾ ಇಲ್ಲ ದಾರು ಹಾ ದರ್ಶನ ಅಕ್ಕ ಹಾ ಹೇಗೋ ಅಕ್ಕ ಮ್ಯಾಮ್ ಈಗ ಈಗಿನ ಕಾಲದಾಗ ಆನ್ಲೈನ್ ಕ್ಲಾಸ್ ಅಂದಾಡು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಲ್ಯಾಕ್ ಆಫ್ ಮೋಟಿವೇಶನ್ ಅಲ್ಲ ಎಲ್ಲಾಗು ಸ್ಟ್ರೆಸ್ ಜಾಸ್ತಿ ಆಡದ ಆ ಸ್ಟ್ರೆಸ್ ಎಂತ ವಾರ ಸ್ವಲ್ಪದಲ್ಲಿ ಹೇಗು ಮ್ಯಾಮ್ ಅದೌದು ಎಸಗತ್ತ ಸ್ಟ್ರೆಸ್ ಮನೆಗೆ ಕಟ್ಲಿಯೋ ನಂಗ ನಂಗ ಮೈಂಡ್ ಬಂದು ಫಸ್ಟ್ ಬಂದು ಕಂಟ್ರೋಲ್ ಮಾಡಿದಾಗ ಆರಂಭಿಸಿದ್ದು ಅದಾವುದು ಆಗ ನೆರೆಯ ಸ್ಟ್ರೆಸ್ ಅಂಬುದು ಬಂದು ಕೋಪ ಬಂದ್ರ ಟೆನ್ಷನ್ ಆರಂಭದಾಗೈತೆ ನಿಂಗೆ ಹೇಗಿರ ಇಲ್ಲಯಾ ಎಸ್ ಮ್ಯಾಮ್ ಅದಾವುದು ನೆರೆಯ ಏನಂದ್ರ ಕೋಪ ಬಂದ್ರ ಎನಗ ಮಂಡೆ ಎನಗ ಮಂಡೆ ಉರ್ಚರ ಎನಗ ಬಂದು ಎಲ್ಲಿಯೋ ಓಪನಿಂಗ್ ನನಗೆ ಫ್ರೀಯಾವೇ ಇಲ್ಲ ಇಲ್ಲಿಗೋಸೇ ಲಾಕ್ಡೌನ್ ಮನೆಗೋಸೇ ಅಡಿಂದು ಅಡಿಂಜಿಂದಿದ್ದೆ ಎನಗ ಏನ್ ಮಾಡುದು ಇದುವೇ ಒಂದು ದೊಡ್ಡ ಒಂದು ಉನ್ನಕ್ಕೂನುವೇ ಹೇಗೆ ನನಗೆ ಟೆನ್ಷನ್ ಆಡದೆ ಅಂದ್ರೆ ಸ್ಕೂಲ್ಗೆ ಅಪ್ಪಿಗೆ ಅದನ್ನ ಅದನ್ನ ಮೀನಿಂಗ್ಸ್ ಅರಿಯರು ಬಟ್ ಎನಗ ಬಂದು ಕುನ್ನ ಒಂದು ಎಲ್ ಕೆ ಜಿ ಸೇತಿ ನನಗೆ ಅಪ್ಪರ ಟೆನ್ಷನ್ ಆಡದೆ ಅಂದಾರ ಅದಾವುದು ಮೇನ್ ಬಂದು ಒಂದು ಕುನ್ನ ನಿಂಗ ಒಂದು ಸಿಂಪಲ್ ಇರೋದ್ರೆ ಮುದ್ರಾಸ್ ನಂಗ ನಿಂಗೆಲ್ಲ ಕೇಳ್ಬಿಟ್ಟಿದ್ದಿಲ್ಲಯ್ಯಾ ಎಸ್ ಮ್ಯಾಮ್ ಆ ಸ್ಟ್ರೆಸ್ ಬಂದು ನಿಂಗೆ ಮನೆಗೋಸೇ ಇದ್ದೊಂದು ಅದನ್ನ ಎತ್ತೆಸ್ಟಿ ಕ್ಯೂರ್ ಮಾಡಿದ್ರೆ ಸಮುದ್ರಾಸನ ಅಂತ ಬಂದು ನಿಂಗೆ ಬಂದು ಅದನ್ನ ಚಿಟಿ ರಿಲೀಫ್ ಆಗ್ತದೆ ಅಲ್ಲಿ ಅಪ್ಪರ ಅಂತ ಹೇಳೋದು ಮಾಡಿಯ ಆ ಉಸಿ ರಿಲೀಫ್ ಆಗ್ತದೆ ಮಾಯಿ ಪಡೆದೆ ಎಕ್ಸಾಂಪಲ್ ಬಂದು ಇದ್ರ ಮುಂದೆ ಚಿನ್ ಮುದ್ರ ಅಂದಾರ ನಿಂಗೆ ಅರ್ದ್ರಕ್ ಇಲ್ಲಯ್ಯಾ ಇದು ಚಿನ್ ಮುದ್ರ ಅದ್ರ ಮೇಲೆ ಇದು ವಾಯು ಮುದ್ರ ಇದು ಸೂನ್ಯ ಮುದ್ರ ಇದು ಸೂರ್ಯ ಮುದ್ರ ಇದು ಪೃಥ್ವಿ ಮುದ್ರ ಇದು ವರುಣ ಮುದ್ರ ಇದು ಪ್ರಾಣ ಮುದ್ರ ಇದು ಅಬ್ಬಾನ ಮುದ್ರ ಇದು ಅಬ್ಬಾನ ವಾಯು ಮುದ್ರ ಇದು ಆದಿ ಮುದ್ರ ಇದು ಲಿಂಗ ಮುದ್ರ ಅಂತೂ ಮುದ್ರಾಸ್ದಾಗ ಬಂದು ನೆರೆಯ ಆಡದೆ ಸೊ ಒಂದೊಂದು ಮುದ್ರಾದಾಗಿ ಒಂದೊಂದು ಪವರ್ ಆಡದೆ ಅಂದ್ರಿಯೋ ಅದುದೋಗೆ ನಂಗ ಕರೆಂಟ್ ಸಪ್ಲೈ ಬಂದು ಅದಾವ ಇಮಿಡಿಯೇಟ್ ಮೈಂಡ್ ರಿಲ್ಯಾಕ್ಸ್ ಆಗ್ತದಾಗಿ ನಾನು ನಿಂಗೆ ಹೇಗಿನ ಈ ಒಂದು ಕುನ್ನ ಒಂದು ಎಕ್ಸಾಂಪಲ್ ಈಗ ಪವರ್ ಬಂದು ನಾ ಕರೆಂಟ್ ಇದ್ದೋಗತ್ತ ಕರೆಂಟ್ ಸಪ್ಲೈ ಬಂದು ನಂಗ ಲೈಟ್ ಆಡದೆ ನಾ ಬಟ್ ನಂಗ ಒಡಂಬದಾಗ ಬಂದು ಒಂದೊಂದು ಬೆರಳದಾಗಿಯೋ
ಮಿಲ್ಲಿ ವೋಲ್ಟೇಜ್ ಪವರ್ ಬಂದು ಅಡದೆ. ಈಗ ಈ ಚಿನ್ ಮುದ್ರದಾಗಿ ಬಿತ್ತಲೆ 130 mV ಪವರ್ ಬಂದು ಏನಂಗ ಕರೆಂಟ್ ಬಂದು ಒಡಂಬಗ ಸಪ್ಲೈ ಆರ. ಸೊ ವರುಣ ಮುದ್ರ, ಈ ವರುಣ ಮುದ್ರ ಅನ್ನ ಬಿತ್ತಲ ಬಂದು ಅದಾವ ಪಂಚಭೂತದಾಗೆ ಈ ಬೆರಳು ಬಂದು ನಂಗ ಬಂದ ನೀಲಮಂದೆ ಈಗಿನ ಇದು ನಂಗೆ ಉಂಗರಿಕು ಬೆರಳು, ಈ ಕುನ್ನೆ ಬೆರಳು ಬಂದ ನೀರು, ಈ ಕಟ್ಟಿ ಬೆರಳು ಬಂದು ನೆರುಪು, ಈ ಆಳ್ ಕಟ್ಟಿ ಬೆರಳು ಬಂದು ಕಾಟ್ರು, ಈ ನಡು ಬೆರಳು ಬಂದು ಆಕಾಶಂ. ಸೊ ನಂಗೆ ಇದನ್ನ ಐದು ಬಂದು ಪಂಚಭೂತದ ಏನ ಇದನ್ನ ಒಂದು ಕುನ್ನ ನಂಗೆ ಸ್ಟ್ರೆಸ್ ಇತ್ತೆ ಕಮ್ಮಿ ಆದ್ರೆ ಇದು ಮುದ್ರಾಸ್ಪತಿ ದೊಡ್ಡ ಸಬ್ಜೆಕ್ಟ್ ಜಾಸ್ತಿ ವರ ಒಂದು ಎಕ್ಸಾಂಪಲ್. ಸೊ ಇದು ಬಂದು ಚಿನ್ ಮುದ್ರ, ಈ ಚಿನ್ ಮುದ್ರನ ಬೀತ ಇದನ್ನ ಚಿನ್ ಮುದ್ರ ಅದ ಜ್ಞಾನ ಮುದ್ರ ಅಂದಾರ. ಇದನ್ನ ಮೇಲೆ ತಿರುಕಿ ಬೀತಲೆ ಜ್ಞಾನ ಮುದ್ರ, ಇದೇ ಕೀ ತಿರುಕಿ ಬೀತಲೆ ಬಂದು ಚಿನ್ ಮುದ್ರ. ಬಟ್ ಬೀಪದ ಒಂದೇತ ಅದ್ರ ಕಾನ್ಸೆಪ್ಟ್ ಮಾರ. ಇದನ್ನ ಬೀಪದ ಇದಾಗಿ ಕಟ್ಟೆ ಬರಲು ಬಂದು ನೆರಪು, ಇದು ಬಂದು ಇದು ಕಿಚ್ಚು, ಇದು ಬಂದು ಗಾಯಿ, ಇದೆರಡನ್ನು ಒಟ್ಟಿಗೆ ಸೇವನೆ. ನೂರ ಹಲೋ ವಾಯ್ಸ್ ಕರೆಕ್ಟ್. ಸೊ ಇದನ್ನ ಬೀಪನ ಏನಾರ ಅಂದ್ರೆ ಇದು ಎರಡು ಈ ಪ್ರಪಂಚದಾಗೆ ಒಂದು ಗಾಯಿ ಒಂದು ಕಿಚ್ಚು ಗಾಯಿ ಎರಡು ಸೇರಿದ್ರೆ ಈ ಪ್ರಪಂಚದಾಗ ಏನ ರಿಯಾಕ್ಷನ್ ಅದೇ ರಿಯಾಕ್ಷನ್ ಬಂದು ನಂಗೆ ಚಿನ್ಮುದ್ರದಾಗ ಬಿತ್ತು 10 minutes 20 minimum 15 to 20 minutes ಬೀಪನೆ ನಂಗೆ ಒಡಂಬೋಸ್ ಬಂದು ಆ ರಿಯಾಕ್ಷನ್ ಬಾಪನೆ ಟೋಟಲ್ ಒಂದು ಮೈಂಡ್ ಬಂದು ರಿಲ್ಯಾಕ್ಸ್ ಆಗ್ತದ ಗಾಯಿ ಒಂದು ಅಪ್ಪರ ಶಾರ್ಟ್ ಹೇಳ್ಬೋದಂದ್ರೆ ಮನೆಗೂ ಸಿಬ್ಬಾವಕ್ಕೆ ಮಾಡೋದು ಮುದ್ರಾಸು ಖಂಡಿತ ಮಾಡಕ್ರ. ಅಡ್ತದ್ದು ಬಂದು ನಂಗ ಮನೆಯ ಒಂದು ನಂಗ ಅಮೈದಿ ಇದನ್ನೇ ಇದನ್ನ ಈ ಮತ್ತಕ್ಕೊಂದು ನಂಗೆ ಟೆನ್ಷನ್ ಯಾರ ಕೋಪ ಬಂದ್ರಂದ ಏನ ಈ ಒಂದು ಕಾನ್ಸೆಪ್ಟ್ ನ ಬಂದು ನಂಗ ತಿರುಕಿ ತಿರುಕಿ ಮಾಡಿದ್ ಬೀಪದ ಏನಂದ್ರೆ ಅದಕ್ಕೊಂದು ಕುನ್ನ ಎರಡು ನಿಮಿಷ ಸ್ಟೋರಿ ಏನೆ ನಂಗ ಮಂಡೆ ಬಂದು ಹೇಗಿರಾಂಬ ಏನದು ಎನ್ನ ಹೆಸರು ಜ್ಞಾನಂ ಮಂದಿ ಹೇಗಿರಾಂಬ ನಂಗ ಮಂಡೆ ಮಾತಾಡ್ರ ಎನ್ನ ಹೆಸರು ಜ್ಞಾನಂ ಎಂದು ಅದೇ ನಂಗ ಮಂಡೆ ಹೇಗಿರ ಎನ್ನ ಹೆಸರು ಕೋಪ ಅಂತಂದ್ರಾಂಬ. ಆಗ ನಂಗ ಸ್ಟ್ರೆಸ್ ಎಂಬುದೇನ ನಂಗ ಕೋಪ ಟೆನ್ಷನ್ ಅದು ಎಲ್ಲಿಂದ ಬಂದ್ರೆ ಆಗ ಅದೇ ಮಂಡೆಯ ಕೊಡುವ ಜ್ಞಾನತ ಅದೇ ಕೋಪವಾಗೇ ಮಾರ್ರ. ಆಗ ಆ ಒಳ್ಳೆಯ ಅದಾವುದು ಅಮುದ ಆಡುವ ಎಡಿಯೋಗುತ್ತ ನಂಜು ಹೊಡೆದೇ ಇದ್ದಾರ ಆಗ ಜ್ಞಾನ ಮಾಡುವ ಎಡಿಯೋಗುತ್ತ ಅದೇ ಕೋಪವು ಹೊಡೆದಂದ್ರೆ ನಂಗೆ ಒಂದು ನಿಮಿಷ ಅದ್ರ ಬಂದು ಫೀಲ್ ಮಾಡಿ ಉಣ್ಣರಂದು ನೋಡುದು ಏನಂದು ಈ ಕೋಪ ಏನಾಗ ತೇವೆಯಾ ಈ ಸ್ಟ್ರೆಸ್ ತೇವೆಯಾ ಇದು ಇದು ಬಂದು ನಂಗ ಬಂದು ನಂಗ ಇದು ನಾ ಅಂತ ನಂಗೆ ಏಸಕ್ ಪ್ರಾಬ್ಲಮ್ ಮಾಡಿದೆ. ನಂಗ ಫಸ್ಟ್ ಏಜ್ ಅಲ್ಲಿ ಒಂದು ನಂಗ ಟೆನ್ಷನ್ ಯಾರ ಕೋಪದ್ರಲ್ಲ ನಂಗ ಫಸ್ಟ್ ನಂಗೆ ಏನ್ ಮಾಡೋದು ನೆನಪು ಅದನ್ನ ಫ್ಯೂಚರ್ ಅದನ್ನ ಎಫೆಕ್ಟ್ ಏನಾ ಈಗ ನಂಗೆ ಸ್ಟ್ರೆಸ್ ಅಪ್ಪದಂದ್ರ ನಂಗ ಮನೆಯ ನಂಗೆ ಗಂಡ ಎಫೆಕ್ಟ್ ಅನ ನಂಗೆ ಕುನಿ ಎಫೆಕ್ಟ್ ಅರ ಎಲ್ಲ ಎಲ್ಲವೇ ಬಾದ್ರ ಆ ಒಂದು ಸೆಕೆಂಡ್ಸ್ ಬಂದು ಈ ಸ್ಟ್ರೆಸ್ ನ ಅಂದ್ರೆ ನಂಗೆ ಏನಾಗ ನಂಗ ಒಂದು ಮಾತು ಹೊರಸ್ ಬಿಡುದು ಆ ಒಂದು ಕಂಟ್ರೋಲ್ ಎತ್ತಿ ಹೋಗ್ಬೋದಲ್ಲ ನಂಗೆ ಚಿನ್ ಮುದ್ರತ ಮುಡಿದ್ರ ಆ ಸ್ಪಾಟ್ ಮೇಲೆ ಒಂದು ಎರಡು ನಿಮಿಷ ಒಂದು 20 seconds ದ ಆ 20 seconds ಕೂಡ ನಿಂಗ ಬಂದು ಆ ಮೈಂಡೇ ನಂಗ ಬಂದು ಟೆನ್ಷನ್ ಬಂದು ಸ್ಪಾಟ್ ಮೇಲೆ ಕಮ್ಮಿ ಇಟ್ಲ. ಅದು ಈಗ ನಾ ಕಾಲ ಕಟ್ಟಿದಾಗ ಮುದ್ರಾಸ್ ಬಂದು ಅಪ್ಪರಪ್ಪರ ಇಂಪರ್ ಅದ್ರ ಮುದ್ರಾಸ್ಗಾಗೇ ಒಂದು ಸಬ್ಜೆಕ್ಟ್ ಬಪ್ಪನೆ ನಂಗೆ ನೆರೆಯ ವಿಷಯ ಹೇಗುವ. ಈಗ ನಂಗ ಮೇನಗತ ಅದು ನಿಂಗೆ ಇದಂಗತ ಈಗ ಒಂದು ಸ್ಟ್ರೆಸ್ ಡಿಪ್ರೆಷನ್ ಅಂದ್ರೆ ಇನ್ಸೋಮ್ನಿಯಾ ಅಂತ ಬಂದು ಅಪ್ಪರ ಕಾಮನ್ ಆಯ್ತಿರ್ದೆ. ಸೊ ಈಗ ನಂಗೆ ಯೋಗ ಮಾಡಿದೆಲ್ಲ ಮಾಡ್ಯಾರ ಅಲ್ಲೇ ಏನಾಗರದು ಬಂದು ನಿರಿಯ ಯೋಗ ಎತ್ತೋಕೋ ಇಲ್ಲ ಕ್ಲಾಸಸ್ ಎತ್ತೋಕೋ ಆ ಲೋಗ ನಾಲೆಜ್ ಅಟ್ಟು ಎತ್ತಿಯಾರವಾ ಅತ್ತಂದ ಅರಿವಿಲ್ಲ. ಸೊ ನಂಗ ಆನ್ಲೈನ್ ನೋಡಿ ವಿಡಿಯೋಸ್ ನೋಡಿ ಯೋಗ ಮಾಡ್ಯಾರ ಅದು ಬಂದು ಏ ಅಲೋಗ ಕರೆಕ್ಟೋ ಅದು ಹೆಲ್ಪ್ ಆರವಾ ಇಲ್ಲ ಅದನ್ನ ನಂಗಕ್ಕೆ ಬಂದು ಯಾವ್ದಾದ್ರು ಪ್ರಶ್ನೆ ಬಂದಿರವ ಯಾಕಂದ್ರೆ ಏನಾಗರದು ಬಂದು ಯೋಗಾಸ್ನ ನೀ ಏ ಅಲೋಗ ಪೋಸ್ಚರ್ ಕರೆಕ್ಟ್ ಆ ಮಾಡ್ರಿಯೋ ಆಸೆಗೆ ಇಂಪಾರ್ಟೆಂಟ್ ನೀಗ್ಯಾರ ಸ್ಟಾರ್ಟಿಂಗ್ ನವೇ ಬಂದು ನಂಗೆ ಆ ಲೋಗ ಸ್ಟ್ರೆಚ್ ಮಾಡೋದಕ್ಕೆ ಮುಡಿಯ ಬಟ್ ಇದ್ದಲ್ಲಿಯೂ ಬಂದು ಅದಗಂಟು ಒಂದು ವೇ ಆಫ್ ಡೂಯಿಂಗ್ ಆಡದೆ ಎಂದು ಈಗ ಇದೇ ಜಿಮ್ನವೇ ಓಲಿಯೋ ನಂಗಾಂದು ತನಿಯ ಒಂದೊಂದು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದಾಗ ಇವಕ್ ಇವಕಂದು ಇದ್ದಾರ ಇತ್ತ ಯೂಸ್ ಮಾಡ್ದು ನಟ್ರ ತಪ್ಪ ಯೂಸ್ ಮಾಡ್ಲೇ ಇದಾರ. ಸೊ ಯೋಗಾಗೂ ಅತ್ತಮಾಕಿ ಈಗ ನಂಗ ವಿಡಿಯೋ ಎಲ್ಲ ಫಾಲೋ ಮಾಡಿ ಮಾಡೋಣ ಅತ್ತಮಾಕಿ ಏದಾದ್ರು ತಪ್ಪ ಒಪ್ಪದಕ್ಕೆ ಚಾನ್ಸ್ ಇದೆಯಾ ಇಲ್ಲ ಅತ್ತಮಾಕ ಮಾಡಾಕ ಯಾಕಂದ್ರೆ ಈಗ ಎಲ್ಲಾಗೂ ಆ ಚಾನ್ಸ್ ಸಿಕ್ಕೋದಿಲ್ಲ ಓ ಈ ಕ್ಲಾಸ್ ಒಪ್ಪದಕ್ಕೋ ಇಲ್ಲ ರೆಗ್ಯುಲರ್ ಒಪ್ಪದಕ್ಕೋ ನಿರಿಯ ಪೇರ್ ಬಂದು ರೆಕಾರ್ಡೆಡ್ ವಿಡಿಯೋವ ನೋಡಿ ದೇ ಫಾಲೋ ಇಟ್ ಅಂಡ್ ಡೂ ಇಟ್ ಅದೇ ಸಮಯ ಬಂದು ದಾರೋ ಅದನ್ನ ಬಂದು ಕರೆಕ್ಟ್ ಮಾಡಿದ್ವು ಅಲ್ಲಿ ಇಲ್ಲ ನಂಗವ ಬಂದು ಓಕೆ ಇದು ತ ಕರೆಕ್ಟ್ ಅತ್ತಂದ್ ಮಾಡೋ. ಸೊ ಅದಾಗೆ ಬಂದು ಏ ಅಲೋಗ ಒಲ್ಲಿ ತಡದೆ ಇದು ಕೆಟ್ಟ ತಡದೆ ಎಂದು ನಿಂಗೆ ಇದು ಮಾಡಿಬೇಕು. ಈಗ ಒಳ್ಳಿ ಸೋಕಾನ ಕ್ವಶ್ಚಿನೋ ಈಗ ಒಂದು ಸ್ಕೂಲ್ಗೆ ಬಂದು ಸ್ಟೂಡೆಂಟ್ ಬಂದು ಸ್ಕೂಲ್ಗೆ ಹೋಗಿ ಕಪ್ಪದು ಈಗ ಆನ್ಲೈನ್ ಕ್ಲಾಸ್ಗೆ ಮಾಡಿದ್ ಏನೇ ವ್ಯತ್ಯಾಸ ಇಡದೆ ಇದೇ ತ ಈಗ ಸ್ಕೂಲ್ಗೆ ಹೋಗಿ ಕಪ್ಪನೆ
ನಾಲ್ಕು ವಿಷಯವನ್ನು ನಾಲ್ಕು ಕುನವೆ ಕೂಡ ಅರದನ, ನಾಲ್ಕು ಕುನವೆ ಕೂಡ ಡಿಸ್ಕಸ್ ಮಾಡನ, ಎಲ್ಲಾ ಕುನವೆ ನಡೆದಾರಂದು ತಾನು ನಡೆದನ. ಆಗ ಒಂದೊಂದು ಕುನವೆ ಒಂದು ಮೈಂಡ್ ಒಂದ ಫಿಸಿಕಲ್ ಒಂದು ಎಲ್ಲಾ ವ್ಯತ್ಯಾಸ ಪಡ್ರ. ಸ್ಕೂಲ್ಗಳು ಇಂಟರ್ವೆಲ್ ಬಂದ್ರ, ಪ್ರೇಯರ್ ಬಂದ್ರ, ಲಂಚ್ ಬ್ರೇಕ್ ಬಂದ್ರ, ಎಲ್ಲಾ ವೇಟ್ ಅದೇ ಮಕ್ಕತ. ಇದೇ ಆನ್ಲೈನ್ ಕ್ಲಾಸ್ ಎತ್ತ ಒಯ್ದ ಕುನವಾಗ ಅದೇನ ಒಂದು ಪಕ್ಕದಾಗ ದವರಿಲ್ಲದೆ ತನಿಯ ಕುಳಿದು ಒಂದು ಪೈತಿಕವ್ರು ಮಾಕೆ ಆ ಫೋನ್ ದೋಗೆ ಕ್ಲಾಸ್ ನೋಡಿ ಇದೆಲ್ಲ ಇದೇ ಮಕ್ಕತ. ಯೋಗ ಅಂಬದ್ ಬಂದು ಒಂದು ಪ್ರಾಪರ ಒಂದು ಯೋಗ ಸೆಂಟರ್ ಹೋಗಿ ಗುರು ಕೂಡ ಕಪ್ಪದಗು ಇಲ್ಲ ಯೂಟ್ಯೂಬ್ ದೋಗೆ ನೋಡಿ ಮಾಡುದಗು. ಈಗ ಇದಕ್ಕೆ ಎಕ್ಸಾಂಪಲ್ ಬಂದು ನಂಗವೇ ಅದನ್ನ ಡಿಸೈಡ್ ಮಾಡಿದ್ರಾಕು. ಕೊನೆಗೆ ಸ್ಕೂಲ್ ಹೋಗಿ ಒಂದು ಎತ್ತ ಕೊನೆ ಹತ್ತಾರ ಇಲ್ಲ ಆನ್ಲೈನ್ ದಾಗ ಎತ್ತಕ್ಕ ಇದೆರಡಿಗೆ ಏನ್ ವ್ಯತ್ಯಾಸ ಹೊಡೆದಿವೋ ಅದೇ ವ್ಯತ್ಯಾಸ ನಂಗ ಒಂದು ಪ್ರಾಪರ ಗುರು ಸಾರ ಹೋಗಿ ನಂಗೆ ಕತ್ತು ಮಾಡೋಣ ನೆರೆಯ ಕ್ವಶನ್ಸ್ ಕೇತನ. ಅವಕ್ಕೆ ನೆರೆಯ ನಂಗ ಬಂದು ಅರಿವು ಸಂಬಂಧಪಟ್ಟ ನಂಗ ಒಂದು ನೆರೆಯ ಇನ್ಫಾರ್ಮೇಶನ್ ತಂದಾರ. ನೆರೆಯ ವಿಷಯ ನಂಗ ಹೇಗ್ಯಾರ ನಂಗ ಒಂದು ಕಪ್ಪದ ಇವನ ನಂಗ ಹತ್ತು ಒಳ್ಳೆ ವಿಷಯ ನಂಗ ಸಿಕ್ಕಿರ ಪ್ರಾಪರ ನಂಗ ಅರ್ಧನ ನೆರೆಯ ಡೌಟ್ಸ್ ಕೇತು ಮಣ್ಣ. ಅದು ಬಂದು ಖಂಡಿತ ಒಂದು ಗುರು ಸಾರ ಹೋಗಿ ಕಪ್ಪುತ್ತ ಇನ್ನ ಅಪ್ಪರ ಉಳಿತು. ಮೋನಿಶಾ ಕೇತನ ಅತ ಕಾಂಬಿನೇಷನ್ ಆಫ್ ಫುಡ್. ಈಗ ಬಂದು ಫಸ್ಟ್ ಎಲ್ಲ ಬಂದು ಅಂದ್ ಫಿಶ್ ಮಾಡಿದ ಜನರಿಗೆ ಪೇರ ತಿಂಬುದಿಲ್ಲ ಅತಮಾಕ ಹತ್ರ. ಈಗ ಬಂದು ನಂಗೆ ಅದೆಲ್ಲ ನೋಡೋದೇ ಇಲ್ಲ. ಅತಮಾಕ ಯೋಗದಾಗ ಬಂದು ಕಾಂಬಿನೇಷನ್ ಏನ ಕೂಡ ಏನ ತಿನ್ನ ಕೊಡೋದು. ಈಗ ಹಾಲುವು ಹಣ್ಣವು ಮಿಲ್ಕ್ ಶೇಕ್ ಮಾಡಿ ಕುಡಿವೇ ಕೊಡೋದು ಅಂದಾರ. ಬಟ್ ಈಗ ಬಂದು ಮಿಲ್ಕ್ ಶೇಕ್ ತ ಬಂದು ಎಲ್ಲ ನೆರೆಯ ಕುಡ್ತಾರ. ಬಟ್ ಅದನಿಂದ ಅತಮಾಕ ಕಾಂಬಿನೇಷನ್ಸ್ ಏನಾಡದೆ ಲೈಕ್ ಆಯುರ್ವೇದ ಯೋಗ ಅದೋಗಿ ಬಂದು ಕಾಂಬಿನೇಷನ್ ಫುಡ್ ಬಂದು ನಂಗ ಎಲ್ಲಾ ಫುಡ್ ಬಂದು ಬಾಡಿ ಹೆಲ್ತ್ ಗೈತಿನ. ಒಂದು ಕುನ್ನಿ ಎಕ್ಸಾಂಪಲ್ ಬಂದು ಅಪ್ರ ನಂಗ ಎಲ್ಲಾ ಬಂದು ಅರಿಯಬೇಕಾದ ಒಂದು ಏನಂತಂದ್ರೆ ತೆಂಕೆ ಬೇಣು. ಆ ಕಾಲದೊಗೆ ನಂಗ ಒಂದು ಗುಡಿಗೆ ಪೂಜೆ ಅಂದಾಗಿ ಗುಡಿಗೆ ಬಂದು ತೆಂಕೆ ಬೇಣು ನಂಗೆ ಇತ್ತು ನನ್ನ ಹೃದಯ. ಸೊ ನಂಗ ನೆಂಚಿನ ದೇವ್ರಿಗೆ ಇತ್ತಿದ್ದವನ ಗುಡಿಗೆ ಇತ್ತಿದ್ದವನ ಏದೋ ಗುಡಿಗ ತೆಂಕೆ ಹಣ್ಣು ಕೊಟ್ಲತ್ತ ಸ್ವಾಮಿ ಬಂದು ನಂಗ ಒಂದು ನಂಗ ವರ ತಂದ್ರ ನಂಗ ಉಳಿತು ಮಾಡ್ರ ಅಂದ್ರೆ ನಂಗ ನೆಂಚಿಂದ. ಬಟ್ ಏನಾಗೈ ನಂಗ ಅಲ್ಲಿಗೆ ಸ್ವಾಮಿಗೆ ತೆಂಕೆ ಹಣ್ಣಿದ್ದಂದ್ರೆ ತೆಂಕೆ ಯೋಗೆ ಬಂದು ಹಾಲ್ ಕಾಲ್ ನಡ್ದೆ, ಬೇಣದೋಗೆ ಬಂದು ಆಸಿಡ್ ಹಡ್ದೆ. ಸೊ ನೀ ಹಾಲ್ ಕಾಲ್ನ ತನಿಯ ತಿಂದ್ಲೆ ಹಾಲ್ ಕಾಲ್ನ ಇದುತ್ತ ನಿನಗೆ ನನ್ಮಿತ ಉಳಿತದ ನಂಗ ಬಂದ್ರ ಈ ಆಸಿಡ್ ಬಾ ಈ ಬೇಣು ತನಿಯ ತಿಂದ್ಲೆ ಅದನ್ನ ನನ್ಮಿತ ಬಂದ್ರ. ಈಗ ಒಂದು ಕಾನ್ಸೆಪ್ಟ್ ಏನಕ್ಕೆ ಆ ಕಾಲದಾಗ ಎತ್ತೆಲ್ಲ ಅವಕ್ಕೆ ಬಂದು ಸಿಂಧಿಚ್ಚಿ ಈ ಸೈಂಟಿಸ್ಟ್ ಈಗ ಕಂಡು ಈಗ ಈ ವಿಜ್ಞಾನ ಒಳಗ ಬಪ್ಪದಗೂ ಮೊದಲೇ ಎಸಗೋ ಸಾವಿರ ಕಣಕನ ವರ್ಷಗೂ ಮೊದಲೇ ಸ್ವಾಮಿಗೆ ಬಂದು ಬೇಣನಿಗೂ ತೆಂಕಿಗೂ ಪಡಿಸಿದಾರೆ. ಆ ಬೇಣದಾಗ ಆಸಿಡ್ಗೂ ತೆಂಕಿಗಳು ಹಾಲ್ ಕಾಲು ಎರಡನ್ನ ಮಿಕ್ಸ್ ಮಾಡಿ ನಿಂಗೆ ತಿಂದಲೆ ಬಂದು ಒಡಂಬದಗಡು ಎಲ್ಲಾ ಸಂಘಟ ಹೋಯ್ಟ್ರ. ಸೊ ಆ ಫುಡ್ ಏನಾಗ ಏನಾದ್ರೆ ಕಾಂಬಿನೇಷನ್ ಅಂತ ಹೇಗೋದು ಇದು ಬಂದು ಅಪ್ಪರ ಒಳ್ಳೆ ಕಾಂಬಿನೇಷನ್. ಇದನ್ನ ಒಂದೊಂದು ಮನಸ್ಸು ಈಗ ಬಂದು ನಂಗೆ ಒಂದು ಗುಡಿಗೆ ಒಂದಾದ್ರೆ ತೆಂಕೆ ಏನ್ ಮಾಡ್ಬಿಟ್ನ ನಂಗೆ ನಾಯಿಗೆ ಚಟ್ನಿ ಮಾಡುವೋ ನಂಗೀಗ ನಂಗೆ ಪಾಯಸ ಮಾಡುವಂದು ಅಂದ್ ಇತಿ ತೆಂಕೆ ಅದೇ ಬಿತ್ತು ಬೇಣನ್ನು ತನಿಯತ್ತಿನ ತೆಂಕಿ ತನಿಯತ್ತಿನ. ಸೊ ಇದಿಗೂ ಮೇಲೆ ಅಲ್ಲಿಯೋ ನಂಗ ಬೇಣು ತೆಂಕೆರನ್ನ ಗುಡಿಗು ಬಂದಣಿ ಮನೆಯ ಫ್ಯಾಮಿಲಿ ಎಲ್ಲ ಕುಡಿದು ತೆಂಕೆ ಚಚ್ಚಿ ಬೇಣು ಎತ್ತಿ ಕುನಿವಿಗೂ ಕೊಟ್ಟು ನಂಗೂತಿ ಮನೆ ಒಡಂಬದೋಗೆ ಹೀಗೆ 4,448 ಸಂಘಟನೆ ನಂಗೆ ಅಡದೆಂದಾರ. 40,448 ಸಂಘಟನೆ ನಂಗೆ ಅಡದೆಂದ್ರೆ ಈ ಆಲ್ಕಹಾಲು ಆಸಿಡ್ ಈ ಹಣ್ಣು ಬೇಣು ಇರಿದೋಗಿ 4,000 ಅಂದ 10,000 ಸಂಘಟನೆ ಕ್ಯೂರ್ ಆಯ್ತಾರ ಅಂದ್ರ. ಆಗ ಇದು ಒಂದು ಬಗ್ಗೆ ಕಾಂಬಿನೇಷನ್ ಅಂತ. ಆ ಕಾಂಬಿನೇಷನ್ ಫುಡ್ ಬಂದು ನೆರಿ ಆಡದೆ ಬಟ್ ಬಂದು ನಂಗ ಅರಿಯಾದ ಒಂದು ಕಾಂಬಿನೇಷನ್ ಫುಡ್ ನ ನಂಗೆ ತಿಂದು ಮಾಡಿದಾಗ ನಂಗೆ ಅವ್ರದ್ದು ಇದನ್ನ ತಿಂದ್ರೆ ಇದು ಆಯ್ತಾ ಒಂದು ಅಂಜಿದ್ ಬಿಡ್ರ ಅಂದು ನಂಗೆ ಈ ಉತ್ತಮ ಕಾಂಬಿನೇಷನ್ ತಿಂಬುದು ಅಪರಪರ ಉಳಿತು. ಇಲ್ಲ ಈಗೆಲ್ಲ ಪನ್ನೀರು ಅದೆಲ್ಲ ನೆರೆಯ ಬಂದು ಬಿಡೋನೆ ಇಟ್ಟು ಕೂಡ ಹಾಲು ಸೇತಿ ಇಟ್ಟು ಮಾಡ್ಯಾರ. ಈಗ ಹಾಲು ತೈರು ಮಾಡೋನಿ ಅದೆಲ್ಲ ಬಂದು ಆಕ್ಚುಲಿ ಹೆಲ್ತ್ ಗ ಬಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ರವ. ಅದಾವ್ದು ನೀ ಹಾಲು ಕುಡ್ತಲ್ಲ ಹಾಲು ಮುಟ್ಟಿ ತನಿಯೇ ಕುಡಿವಿ. ಮಜ್ಜಿಗೆ ಮಾಡಿದ್ಲೆ ಮಜ್ಜಿಗೆ ಮುಟ್ಟು ತನಿಯ ಯಾಕಂದ್ರೆ ಹಾಲ್ನ ಕ್ಯಾರೆಕ್ಟರ್ ಬೇರೆ ಮಜ್ಜಿಗೆ ಕ್ಯಾರೆಕ್ಟರ್ ಬೇರೆ. ನಂಗೆ ನೆರೆಯ ಏನಂದ್ರೆ ಹಾಲು ಕೂಡ ಮಜ್ಜಿಗೆ ಮಿಕ್ಸ್ ಮಾಡಿ ಇದು ಮಾಡ ಯಾಕಂದ್ರೆ ಅದು ಮಾಡಿ ನಂಗೆ ಬಂದು ತಿಂಬುದು ಘನ. ಯಾಕಂದ್ರೆ ಹಾಲೋಗ ಆಡೋದು ಅದನ್ನ ಒಂದು ಎಸೆನ್ಸ್ ಬೇರೆ ಮಾಡ್ಕಡ್ದೆ ಮಜ್ಜಿಗೆ ಎಸೆನ್ಸ್ ಬೇರೆ ಮಾಡ್ಕಡ್ದೆ. ಅಲ್ಲಿ ಇನ್ನೊಂದು ಬಂದು ಹಾಲುಗು ಬಿಡ 13 ಮಡಂಗು ಜಾಸ್ತಿ ಬಂದು ಆ ಮಜ್ಜಿಗೆ ಹೋಗುತ್ತ ಅಪ್ಪರ ಉಳಿತಡ್ದೆ. ಸೊ ಅದನ್ನ ಎರಡನ್ನ ಮಿಕ್ಸ್ ಮಾಡ್ಬಿಡ. ಅದು ಮಿಕ್ಸ್ ಮಾಡ್ಲೆ ಈ ಕಾಪಿಗೆ ನಂಗೆ ಹಾಲ್ ಇಟ್ಲೆ ಏನಪ್ಪ ಹಾಲ್ನ ಕ್ಯಾರೆಕ್ಟರ್ ಎಲ್ಲವೇ ಸ್ಪಾಯ್ಲ್ ಇಟ್ಟ ಕುಡಿತ ನಂಗೆ ಬರಕ್ಯಾಕ ಕುಡಿಯಕ್ಕೂ.
ಹಾಲನ್ನ ಬಂದು ನಂಗೆ ಮಜ್ಜಿ ಕೊಡುವ ಕಾಫಿ ಕೊಡುವ ಮಿಕ್ಸ್ ಮಾಡೋದಕ್ಕೆ ನಂಗೆ ಕುಡಿದು ಪಳಗಿಬಿಟ್ಟಿವೆ ತೇವ್ರ ಬಟ್ ಅದನ್ನ ಚಿಟಿಟ ಅವಾಯ್ಡ್ ಮಾಡಲ ಇನ್ನು ಉಳಿತು. ಸ್ಟ್ರೆಸ್ ಗಮನ ಆಕ್ಚುಲಿ ಒಂದು 5 ಪಾಯಿಂಟ್ಸ್ ಹೇಗೋ ನೆಂಚಿದೆ. ಆಕ್ಚುಲಿ ಹಿಂಗ ಯೋಗ ಕತ್ತುಂಡಿಬ್ನ ಹಿಂಗ ಯೋಗ ಸ್ಟಾರ್ಟ್ ಮಾಡೋ ಮುಂದೆ ಬಂದು ಹಿಂಗ ಈ 5 ಪಾಯಿಂಟ್ಸ್ ಒಂದು 5 ಮಿನಿಟ್ಸ್ ಮೆಡಿಟೇಟ್ ಮಾಡಿಟ್ಟು ಅಂತ ಯೋಗ ಮಾಡುದು. ಆ 5 ಪಾಯಿಂಟ್ಸ್ ಬಂದು ಏನಂದ್ರೆ ದಿಸ್ ಮೂಮೆಂಟ್ ಇಸ್ ಇನ್ಎವಿಟಬಲ್, ಈಗ ನಡೆದು ನಡೆದುಬಿಟ್ಟ ಅದನ್ನ ಮಾತಾಡೋದಕ್ಕೆ ಮುಡಿಯ. ಸೊ ನೆಕ್ಸ್ಟ್ ಏನ ಮಾಡೋದು ಅದಂತ ಯೋಚನೆ ಮಾಡೋದು. ದಿಸ್ ಮೂಮೆಂಟ್ ಇಸ್ ಇನ್ಎವಿಟಬಲ್ ಅಂಡ್ ದೇರ್ ಆಲ್ ರೂಲ್ಸ್ ಆರ್ ಮೈ ರೂಲ್ಸ್, ಮೈ ರೆಸ್ಪಾನ್ಸಿಬಿಲಿಟೀಸ್ ಆರ್ ಅನ್ಲಿಮಿಟೆಡ್, ಅಂಡ್ ಲೈಕ್ ಐ ಆಮ್ ದ ಮದರ್ ಆಫ್ ದಿ ಯೂನಿವರ್ಸ್. ಸೊ ಈ ಪಾಯಿಂಟ್ಸ್ ಎಲ್ಲ ಹೇಗಿಟ್ಟಾ ದೆನ್ ಒಂದು ಲಾಂಗ್ ಟೈಮ್ ಬಂದು ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ನಾಟ್ ದಿಸ್ ಮೈಂಡ್, ಇದನ್ನ ಹೇಗಿಟ್ಟಾ ಒಂದು 5 ಮಿನಿಟ್ಸ್ ಮೆಡಿ ಇದ್ ಮೇಲೆ ನಂಗ ಏನಂದೇಗ. ಸೊ ನಂಗ ಬಂದು ಇದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿಟ್ಟು ಅದರಿಂದ ಯೋಗ ಮಾಡಿದೆ ಅಂದ್ರೆ ಸೊ ಏನ ಪ್ರಚನೆ ಬಂದ್ಲಿ ನಾತ ಪೊರ್ಪೋದ್ಗ ಇನ್ನೊಂದೊಬ್ಬನ ಬ್ಲೇಮ್ ಮಾಡೋದಕ್ಕೆ ಇಲ್ಲೇ ಎಂಬ ಮೇನ್ ಇದು ಇದೆ ತಂದರು. ಸೊ ಈ ಪಾಯಿಂಟ್ಸ್ ಬಂದು 5 ಪಾಯಿಂಟ್ಸ್ ಬಂದು ಎವ್ರಿ ಡೇ ಅಟ್ ಲೀಸ್ಟ್ ಥ್ರೈಸ್ ಹೇಗೆ ಹಾಕುದು. ಖಂಡಿತ ಖಂಡಿತ ಅದಾವುದು ಅತ್ತ ಅಯ್ಯನವ್ ಕೇಗ್ಯಾರ ಸೋಮಿ ದೊಡ್ಡದ ಸೋಮಿಯ ನಾಮ ದೊಡ್ಡದ ಅಂತ ಕೇತಾರ. ಅದಾವುದು ಸೋಮಿ ವಿಡ ಸೋಮಿ ನಾಮತ ದೊಡ್ಡದು ಅಂದಾರ. ಈಗ ನಿಂಗ ಒಂದು ಪಾಯಿಂಟ್ ಎತ್ತೆ ಒಂದು ಅರ್ಥ ಉಳ್ಳ ಅಡದ್ ನೋಡು. ನಂಗೆಲ್ಲ ಸೋಮಿ ಸೋಮಿ ಅಂದ್ರೆ ಸೋಮಿ ದೇವ್ರ ನೋಡಿ ಹೂವಕ್ಕಿ ಸೋಮಿದು ಮಣ್ಣ, ಬಟ್ ಸೋಮಿ ದೊಡ್ಡದ ಸೋಮಿಯ ನಾಮ ದೊಡ್ಡದ ಅಂದ್ರೆ ಸೋಮಿ ನಾಮತ ದೊಡ್ಡದು ಅಂದಿಂಗಿತ. ಈಗ ನಿಂಗೆ ಹೇಗೋದು ಬಂದು ಒಂದು ಅರುಟ್ ಕಾಪು, ಈಗ ನೀ ಐದು ಟೈಮ್ ಹೇಗೇನಿದ್ರೆ ಅದು ಬಂದು ನಂಗೆ ಬಂದು ಒಂದು ಪಾದಗಾಪು ಕವಸ ಅಂತ ಹೇಗಾಕು. ಯಾಕಂದ್ರೆ ನಂಗೆ ಹೇಗೋದು ಬಂದು ಒಂದು ಪಾಸಿಟಿವ್ ಥಾಟ್ ಈಗಿಂದ. ಸೊ ಆ ಪಾಸಿಟಿವ್ ಥಾಟ್ ಬಂದು ಖಂಡಿತ ಬಂದು ನಂಗೆ ಬಂದು ಸೇವ್ ಮಾಡ್ರ ಕಂಡು ಏಜ್ ಒಲಿವು ಅದು ನನಗೆ ಅತ್ತೆ 27 ಒಂದು ಒಂದು ವಾರ್ತೆ ಬಂದ್ರೆ 25 ಟೈಮ್ ನಿಂಗೆ ಹೇಗಿಂದೆ ಇದ್ದಲ್ಲ ನಂಗೆ ಅದು ಮಾರಿಟ್ನ ಅದು ಬಂದು ನಡೆದು ಮಾಡಿ ಪಡೆದೆ. ಸೊ ಅತ್ತಪ್ಪನೆ ಈಗ ನಂಗೆ ಹೇಗೋ ಆ 5 ಟೈಮ್ಸ್ ಹೇಗಿನಂದ್ರೆ ಅದು ಬಂದು ಒಂದು ಪಾದಗಾಪ ಕವಸ ಮಾಕೆ ನಂಗೆ ಬಂದು ಒಂದು ನೆಗೆಟಿವ್ ಥಾಟ್ಸ್ ಬಂದು ನಂಗೆ ಏನಾದ್ರು ಹೋಗಸ್ ಬರಂಗೆ. ಅಲ್ಲಿ ಇನ್ನೊಂದು ಏನಂದ್ರೆ ಅದು ಎಲ್ಲಾಗವೇ ಅಮಿಂಜರಂದ್ರೆ ಹೇಗೋದು ಮುಡಿಯ. ಈಗ ಅದೇ 5 ಬಂದು ನಂಗ ಮಾಡೋದೆಲ್ಲ ನೆಗೆಟಿವ್ ಎಣ್ಣ ನೆಗೆಟಿವ್ ಥಾಟ್ಸು ನೆಗೆಟಿವ್ ನಂಗೆ ಮಾಡೋ ಜೋಲಿ ಬಂದು ಒಂದು 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 ಹೆಲ್ಪಿಂಗ್ ಮೈಂಡ್ ಇಲ್ಲ ನಂಗ ಬೇರೆ ಮೇಕ ಇದ್ದುಟು ಈಗ ನಂಗೆ ಈ ಕವಸ ಹಾಕಿರಲ್ಲ ಆ ಕವಸ ನಂಗೆ ಪಾದಗೋಪ ಮಾಡ್ರೋ ಅಂದ್ರೆ ಅದು ಕೆಡೆಯ. ಅದು ಫಸ್ಟ್ ಬಂದು ನಂಗ ಬಂದು ಮಾಡೋ ಜೋಲಿ ಪರ್ಫೆಕ್ಟ್ ಒಳ್ಳಿ ಕಾರ್ಯವ ನಂಗೆ ಮಾಡಿ ಒಂದು ಎತ್ತೆಗದು ದೈವೀಕವಾದ ಒಂದು ಕಾರ್ಯ ಮಾಡಿದ್ರೆ ಖಂಡಿತ ಅದು ನಂಗೆ ಪಾದಗಪ ಕವಸ ಹೊಟ್ರ. ನಂಗೆ ಮಾಡೋದೆಲ್ಲ ಬಂದು ಒಂದು ಪೊಯ್ಯಗೋದು ಇತ್ತಮೇಲೆಲ್ಲ ಮಾಡಿಟ್ಟು ಅದ್ರ ಮೇಲೆ ಇದೆತ್ತೆ ಅಂದ್ರೆ ಮಾಡೋದೆಲ್ಲ ಒಳ್ಳಂಗ ಇಲ್ಲ. ನಂಗೆ ಸೋಮಿ ಸೋಮಿ ಅಂದ್ರೆ ಸೋಮಿ ನಂಗೆ ಬಂದು ಏ ಒಂದು ಇದು ತಪ್ಪದಿಲ್ಲ ಅದೇ ಮಕ್ಕೆ ನಂಗೆ ಕಾಪಸ್ ಹೇಗೋದು ಪಾದಗಪ ಕವಸ ಇರೋದು ಅಪ್ಪರ ಉಳಿತು. ಬಟ್ ಐ ಟೈಮ್ ಏನಂದ್ರೆ ಅದು ಪಾಸಿಟಿವ್ ಎನರ್ಜಿ ತರ ಪಾಸಿಟಿವ್ ಥಾಟ್ಸ್ ತರ ಆ ಟೀಮ್ ಅವರಲ್ಲಿ ನಂಗೆ ಪಾಸಿಟಿವ್ ಇದ್ದ ನಾವು ಅಪ್ರಪ್ರು ಅದು ಖಂಡಿತ ಅದೆಲ್ಲ ಒಂದು ಪಾದಗಪ ಕವಸ ಮಾಡ್ತ ಅದು ಒಳ್ಳಿದ್ದು ಖಂಡಿತ ಹೇಗಾದ್ರು. ಅಕ್ಕ ಈಗ ನಿಮ್ಗೆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಇದು ಪಾಸಿಟಿವ್ ಎನರ್ಜಿ ಪತ್ತಿ ಮಾತ್ರ ಒಂದು ಕೇಳಿ ಎಲ್ಲ ಬಂದು ನಂಗ ಕಷ್ಟ ಬಪ್ಪನೆ ಎಲ್ಲ ಹೇಗೋನ ನೆಗೆಟಿವ್ ಥಾಟ್ಸ್ ಬೀಯ ಬೇಡ ಏಸಿಗೆ ಮುಡಿದ್ರವೋ ಪಾಸಿಟಿವ್ ಆಗಿ ಯೋಚು ಆಗ ಆಗತ್ತ ಬಂದು ಎಲ್ಲ ಒಳ್ಳಂಗ ಆರ ನಂಗ ಇಬ್ಬದು ಬಂದು ಅಪ್ಪರ ಕಷ್ಟವಾದ ನೆಲೆಮೆ ಅಟ್ಲಿಯೋ ನಂಗ ಪಾಸಿಟಿವ್ ಥಿಂಕಿಂಗ್ ಅಟ್ಲೇ ಚೇಂಜ್ ಆರ ಅತ್ತೆಂದು ಹೇಗ್ಯಾರ. ಅಲ್ಲ ಅದೇ ಸಮಯ ನೆಗೆಟಿವ್ ಥಿಂಗ್ ಬಂದು ಬಪ್ಪುದು ಪ್ರಶ್ನೆ ಇಲ್ಲ ಅಲ್ಲ ನೀ ಆ ನೆಗೆಟಿವ್ ಏನ ನೆಗೆಟಿವ್ ಥಿಂಗ್ಸ್ ಮೈಂಡ್ ನ ಬಪ್ಪನೆ ಎತ್ತೆ ನೀ ಅದನ್ನ ಹ್ಯಾಂಡಲ್ ಮಾಡ್ರೆ ಎಂಬುದು ಇಂಪಾರ್ಟೆಂಟ್ ಒಂದು ಅತ್ತಿಯು ಹೇಗ್ಯಾರ. ಸೊ ಒಂದೇ ಬರಿಗೆ ನಂಗೆ ಹೇಗುವೇ ಪಾಸಿಟಿವ್ ಆದ್ರೆ ಇದ್ದಲ್ಲ ನೆಗೆಟಿವ್ ಥಿಂಗ್ಸ್ ನಡಬನೆ ಅದನ್ನ ಬಂದು ನಂಗೆ ಅದನ್ನ ಅಕ್ಸೆಪ್ಟ್ ಮಾಡೋದು ಬಂದು ಕಷ್ಟ ಆಯ್ತರ ಅದೆಂದು ನಾನು ಹೆಂಚಿನ. ಯಾಕಂದ್ರೆ ನಿರೀಯ ವಿಷಯ ನಡಬನೆ ಆಗಾಗ ನೆಗೆಟಿವ್ ಥಾಟ್ ಬಂದ್ರೆ ಈಗ ಧಾರಾಳಿ ಏದಾದ ಆಲೆ ಖಂಡಿತ ನಂಗೆ ಅತ್ತನೋ ಅದು ಅವನ ಬಂದು ನಿರೀಯ ನೆಗೆಟಿವ್ ವಿಷಯ ಬಂದ್ರ ಅದನ್ನ ಬಂದು ಮಾಡಬೇಡ ಅತ್ತಂದು ಹೇಗೂದು ಮುಡಿಯಲ್ಲಕ್ಕ. ಪಾಸಿಟಿವ್ ಥಾಟ್ ಏನ ಬಂದ್ರ ಅಂದ್ರೆ ಆ ಸಿಚುವೇಶನ್ ಅದು ನಡೆದು ಮುಡಿದು ಏನಾದ್ರು ಓಕೆ ನಡೆದು ಮುಡಿದುಬಿಟ್ಟ ನಂಗ ಇದ ಹತ್ತುಬಿಟ್ಟೋ ಇದಾಯ್ತ ಇದರಿಂದ ನಂಗೆ ಏನ ಮಣ್ಣೋ ನೋಡ್ದು ತಿನ್ನ. ಅಲ್ಲ ನಿರೀಯ ಬಂದು ತಕ್ಕನೆ ನಂಗೆ ಅಯ್ಯೋ ನನಗೆ ತುಂಬಾ ಪ್ರಶ್ನೆ ಅಂದ್ರೆ ನೀ ಅಪ್ಪರ ನೆಗೆಟಿವ್ ಆಗಿ ಯೋಚಿರ ಗುರು ಅತ್ತೆಲ್ಲ ಯೋಚಿಲ್ಲ ಬಂದು ಖಂಡಿತ ನೆಗೆಟಿವಿಟಿ ಆರ. ಸೊ ನೀ ಗುರು ಪಾಸಿಟಿವಿಟಿ ಮಟ್ಟು ಫಾಲೋ ಮಾಡು ಅತ್ತಂದಾರ ಅದು ಏ ಅಲೋಗು ಪಾಸಿಬಲ್ ಬರು ಪಾಸಿಟಿವ್ ಆವೇ ಯೋಚಿಸೋದ್ಗ ನೆಗೆಟಿವ್ ಯೋಚಿಸೋದು ತಪ್ಪ ಎತ್ತ ಬಂದು ಅದನ್ನ ಓವರ್ಕಮ್ ಮಾಡಕ್ಕೂ. ಅದಾವುದು
ನೆಗೆಟಿವ್ ಈಗ ಒಂದು ಏ ಒಂದು ಜೋಲಿ ನಡೆದಲ್ಲಿ ಬಂದು ಪಾಸಿಟಿವ್ ನೆಗೆಟಿವ್ ಎಂಬುದು ಈ ಕರೆಂಟ್ ಸಪ್ಲೈ ಆಗಿ ಸೇತಿ ನೋಡಲೆ ನಿನಗೆ ಪಾಸಿಟಿವ್ ಒಂದು ವೈರು ನೆಗೆಟಿವ್ ಒಂದೇ ವೈರು ಎರಡು ಅಟ್ಲತ್ತ ಲೈಟ್ ಕತ್ತಿರ ಒಂದು ಪಾಸಿಟಿವ್ ನೆಗೆಟಿವ್ ಎಂಬುದು ಕಾಮನ್ ಯಾಕಂದ್ರೆ ನಮ್ಗೆಲ್ಲ ಬಂದು ಕಾಡದೋಗಿದ್ದ ಜ್ಞಾನಿ ಕೆಡೆಯ ನಂಗ ಮುಟ್ಟು ತುರಿದ ಮುನಿವರು ಕೆಡೆಯ ಆಗ ನಂಗ ಬಂದು ಈ ಒಂದು ಒಂದು ಭೂಮಿಯೋಗೆ ನಂಗ ಸುತ್ತಿ ಒಂದು ಎತ್ತೆಗೋದು ಒಂದು ನಂಗ ಸುತ್ತಿ ಎಲ್ಲಾವೇ ನಡೆದರ ನಂಗ ಒಂದು ಮಾಡ ಕುಡ್ದು ಅಂದ್ರೆ ನಂಗ ಮಾಡಿ ಬೀತಾರ ನಂಗ ಏನು ನೆನೆಯ ಕುಡ್ದು ನೆಂಚಿರುವೋ ಅದ್ರ ನೆನಪು ಬೀಪಾಡ ನಂಗ ಸುತ್ತಿ ಸರೌಂಡಿಂಗ್ ಬಂದು ನಂಗ ಚೇಂಜ್ ಮಾಡಿಸಿರ ಆ ಕ್ಲೈಮೇಟ್ ಸರಿ ಆ ಸಿಚುವೇಶನ್ ಸರಿ ನಂಗ ಸುತ್ತಿ ಪರ್ಸನ್ ಸರಿ ನಂಗ ಪಾಸಿಟಿವ್ ಇದ್ದು ನೆಂಚಿನ ಸತಿ ನಂಗ ನೆಗೆಟಿವ್ ಥಿಂಕ್ ಮಾಡೋಳುವ ಅದು ನಡೆದರ ನಂಗ ಏನ್ ಮಾಡ್ತದ್ರೆ ಮೈಂಡ್ಗೆ ಬಂದು ಅದು ಕಾಮನ ಎಲ್ಲಾಗವೇ ಪಾಸಿಟಿವ್ ನಡೆದಲೆ ನೆಗೆಟಿವ್ ಬಂದು ಕಂಡೀಪ್ ನಡೆದೇ ಆರ ಅದಕ್ಕೆ ಬಂದು ಒಂದು ಒಂದು ಎಕ್ಸಾಂಪಲ್ ಏನಂದ್ರೆ ಒಂದು ಒಂದು ಕುನ್ನ ಕೂಸು ಏನಂತೂ ಇತ್ತಮ್ಮಕ್ಕೆ ಮೂಂಗಿಲ್ ಕಾಡು ಬಂದು ಕಿಚ್ಚು ಕತ್ತಿರಾಂಬ ಆಗ ಒಂದು ಮುನಿವರು ಸರ ಹೋಗಿ ಆ ಕೂಸು ಹೋಗಿ ಹೇಗಿತ್ತು ಏನಂದು ಒಂದು ಒಂದು ವಯಸ್ಸು ಕೂಸುಂದ ಜೌವನ ಕೂಸುಂದ ಹೇಗೋ ಇತ್ತಮ್ಮಕ್ಕೆ ಮುನಿವರು ಸರ ನಿಂಗೆ ತಾನೆ ಮುನಿವರ್ ತಾನೆ ಇತ್ತೆಲ್ಲ ಧ್ಯಾನ ಮಾಡ್ಯಾರಿ ಏ ಮೂಂಗಿಲ್ ಕಾಡು ಬಂದು ಇತ್ತೇ ಕಿಚ್ಚು ಕತ್ತಿರ ನಿಂಗೆ ಏಕ ಸ್ವಾಮಿ ಸರ ನಿಂಗೆ ಹೇಗಿವಿ ನಿಂಗೆ ಧ್ಯಾನದಾಗ ಮಾಡಿರಿ ಧ್ಯಾನದಾಗ ಈ ಕಾಡನ್ನ ಇಚ್ಚೆಲ್ಲವ ನಿಲ್ಸೋ ನಿಂಗೆ ಮಾಡಿವಿ ಅಂತಂದು ಕೇಳ್ತಿರುಂಬ ಯಾಕಪ್ಪನ ಈ ಮುನಿವರು ಬಂದು ಅದ ಅರ್ಥ ಕತ್ತಿರ ತಮ್ಮ ನೀ ಇದು ಇದೆಲ್ಲ ನೀ ಏನಾಗ ಫೀಲ್ ಮಾಡ್ರೆ ನೀವು ಹೋಗೋದಿಟ್ಟಂಬ ಇವ ತಾ ದೊಡ್ಡ ಮುನಿವರ್ತವ ಯಾಕಿತ್ತು ಹೋಗಿಬಿಟ್ಟ ಆತನ ಸರಿ ಇನ್ನೊಂದು ಆರು ತಿಂಗ್ ಹೋಗಿ ಇಂದು ಪಪ್ಪನೆ ಅದೇ ಮೂಂಗಿಲ್ ಕಾಡು ಬಂದು ಅಪ್ಪರ ಪಚ್ಚೆ ಪಸೆ ಎಂದು ಹೊಟ್ಟು ತುಂಬಾ ಯಾಕಂದ್ರೆ ಆ ಟೈಮ್ದಾಗ ಕಿಚ್ಚಿದೋಗೆ ಬಿಂದು ಆದೋಣಿ ಅದ್ರ ಮೇಲೆ ಫಸ್ಟ್ ಅಟ್ಟದ ಬಿಟ್ಟು ಸೆಳಿಪ ಮುಂಗಿಲ್ ಬಂತಿರದೆ ಆಗ ಅದೇ ಮುನಿವರ್ ಸರಿ ಹೇಗಿದಂಬ ಚೇ ಸೋಮಿ ಇದ್ದರ ನೋಡು ಎತ್ತೆ ಪಚ್ಚೆ ಪಸೆಯನ್ನು ಹೊಟ್ಟುಬಿಟ್ಟಾದವನೇ ಅದಾದ್ರು ಪಾಸಿಟಿವ್ ನೆಗೆಟಿವ್ ಎಂಬುದು ಬಂದು ಕಂಡೀಪ ಬಂದು ಒಂದು ವಾಕ್ಯವಾಗಿ ಬಂದು ಪಾಸಿಟಿವ್ ಅಂದ್ರೆ ನೆಗೆಟಿವ್ ಬಂದ್ರ ಅದೆರಡು ಮಾರಿ ಮಾರಿ ಅಟ್ಲತ್ತ ಅದೊಂದು ವಾಕ್ಯ ಅಂದಾರ ಪಾಸಿಟಿವ್ ಅವೇ ಎಂದು ಅಟ್ಟುಪಳೆ ಅದೊಂದು ವಾಕ್ಯ ಕಡೆಯ ನೆಗೆಟಿವ್ ಅವೇ ಅಟ್ಟುಪಳಿಯೋ ಅದೊಂದು ವಾಕ್ಯ ಕಡೆಯ ಎಲ್ಲಾ ಜನಗೂ ಪಾಸಿಟಿವ್ ನೆಗೆಟಿವ್ ಬಂದ್ರ ಅದನ್ನ ಎತ್ತಿ ಹ್ಯಾಂಡಲ್ ಮಾಡೋದು ಅಂಬುದು ನಾನು ನಿಮ್ಗೆ ಒಂದು ಒಂದು ನಿಮಿಷ ಈಗಿನ ಬುದ್ಧರು ಬಂದು ತನ್ನ ಸೀಡರ್ಗ ಬಂದು ಉಪದೇಶ ಹೇಗಿದ್ದು ಬನ್ನೆ ಒಂದು ಮಂಚನ ಅಪ್ರಚನ ಆದ ಓಸನೆ ಈ ಬುದ್ಧರು ಏನೇ ಇಲ್ಲಿಯೂ ಕೋಪ ಪಡೋದಿಲ್ಲಯೇ ಏಸದ ಮುಡದಲ್ಲಿಯೂ ಕೋಪ ಪಡೋದಿಲ್ಲ ತಿರುಕಿ ಮಾತಾಡೋದಿಲ್ಲ ಆಮೇಲೆ ಇತ್ತೇ ಒಂದು ಅಮೀನ ಇದ್ದಾನೆ ಎತ್ತಾಲಿ ಬಂದು ಅಮ್ಮನ ಕೋಪ ಬರ್ಸೋದು ಅದರಿಂದ ಒಂದು ಜನ ಇನ್ನೊಂದು ಮೂರಾವದು ಒಂದು ಮನುಷ್ಯ ಬಂದು ಏನೋ ಬುದ್ಧರ ನೋಡಿ ಏನೇನ ಕೇಳಿ ಕೇಪದು ಏನೇನ ನುಡಬೋದು ನುಡದನ ಆಗ ಬುದ್ಧರು ಬಂದು ಅದ್ರ ಕ್ಯಾಶುವಲ್ ಎತ್ತಿ ಸಂತೋಷ ಸಫೇನ್ ದುಬ್ಬನ ನನ್ನ ಸೀಡರಲ್ಲ ಅಪ್ಪರ ಕೋಪ ಬುದ್ಧರ ನೋಡಿ ಹೇಗೆ ಅಮ್ಮ ದಾರುವೋ ದಾರಿ ಕೋಪ ಬಳಿಪೋಕ ನಿನ್ನ ಈ ಕೇಳಿ ಕೆತ್ತನ ನಿನಗೆ ನೋಡದನ ನಿನ್ನ ಬೇಗ ಕೆಟ್ಟ ಕೆಟ್ಟ ಮಾತಾ ನೋಡದನ ನೀ ಅದೆಲ್ಲವ ನೀ ಸೆಪ್ಪೇನವೇ ಇದ್ದೆ ಏಕಾತ ಹೇಗು ನಿನ್ನ ಕಿವಿಗ ಭೂಗಿಲಿಯ ಏಕನ ಎತ್ತ ಅಮೈದೆ ಇದ್ರೆ ಹೆಂಗಗವೇ ತನ ಬಂದು ಊದಪ್ಪನೆ ಅವನಿಗೆ ಕೋಪ ಬಂದಿರ್ತಾವ ನೀ ಕೋಪನೆ ತ ಉಯ್ಯಬೇಡ ಅವನ ಒಂದು ಮಾಡ್ಬೇಡ ಬುಡಿವಿ ಅಂತಾನೆ ಹಾಗೆ ಏಕ ನಿನಗ ಕೋಪ ಒಪ್ಪುದಿಲ್ಲ ನಮ್ಮನೆ ಬುದ್ಧರ ಹೇಗಿದ್ದಾನೆ ಈಗ ನೀ ಒಂದು ಗಿಫ್ಟ್ ಇಸಿ ಬಂದ್ರೆ ನಂಗ ಬಂದು ಒಂದು ಫ್ರೆಂಡ್ಸ್ ಅವರಿಗೆ ಒಂದು ಗಿಫ್ಟ್ ಇಸಿ ಬನ್ನ ಆ ಗಿಫ್ಟ್ ನ ಬಂದು ಈಗ ನಾವೇ ಬಂದು ಕೌಸಲಿಯಾಗಿ ಒಂದು ಗಿಫ್ಟ್ ಇಸಿ ಬಂದು ನಿನಗೆ ಕೊಟ್ಟನೆ ಆಗ ತಪ್ಪನೆ ನೀ ಏನಂದ್ರೆ ಅಕ್ಕ ನನಗ ಬೇಡ ನನಗ ಗಿಫ್ಟ್ ಆಡದ ನೀ ಬೇಡ ಅಂತಂದ್ರೆ ನಾ ನಿನಗ ಆಸೆಯ ಒಂದು ಗಿಫ್ಟ್ ತಾನೆ ನೀ ಈ ಸಿಪ್ಳೆ ಅದು ದಾರ ಸೊಂದ ನಿನಗ ಸೊಂದ ಅದೇ ಗಿಫ್ಟ್ ನ ಬಂದು ನೀ ಬೇಡ ಅಂದ್ಬಿಟ್ಟೆ ಆಗ ಅದು ದಾರ ಸೊಂದ ಏನಾಗತ್ತ ಸೊಂದ ಅದನ್ನ ಈ ಸೋನಕ್ಕೆ ನಿನಗ ನಿನಗ ನೀ ಏನಾಗ ಬೇಡ ಅಂದ್ಬಿಟ್ಲು ಅದು ಅದು ಅದೇ ನಾ ಈಸಿ ಬಂದದ್ದು ಎನಗವೇ ಅದು ಎನಗತ್ತಾನೆ ಎನಗ ನಾ ಬಿಟ್ಟಿದ್ದೇನೆ ಬಿಡಿಯೋ ಅದೇ ಮಕ್ಕೆ ಆ ಮಂಚ ನುಡದ ಆ ನುಡುಗುದು ನನ್ನ ಕಿವಿಯಾಗಿ ಎತ್ತೋನತ್ತ ನಂಗ ಟೆನ್ಶನ್ ಅನ ಕಿವಿಗವೇ ಎತ್ತು ತಿರುಗಿ ಅಮ್ಮಗವೇ ಅದು ಸೇರಿಬಿಡ್ತಾನೆ ಕಿವಿಗ ಅಬ್ಸರ್ವ್ ಮಾಡೋ ಅಂತ ನಂಗ ನಂಗ ಟೆನ್ಶನ್ ಅದ ಕೋಪ ನಂಗ ಅದ್ರ ಕಿವಿಗವೇ ಎತ್ತು ಅಂದ್ರೆ ಆ ಗಿಫ್ಟ್ ದಾರಕ ಸಂದ ಅಮ್ಮ ಏನೇನ್ ನುಡಿದವೋ ಅದು ಅಮ್ಮಗವೇ ಸಂದ ಬಟ್ ಅಮ್ಮ ಏನಂದ್ರೆ ನಾ ಈಸಾಗ ನುಡಿದ ನಂಗ ಒಂದು ರಿಯಾಕ್ಷನ್ ಇರ್ತಾವ ತಿರುಗಿ ತಿರುಗಿ ಟೆನ್ಶನ್ ಇದ್ದಾನ ಸೊ ಅದನ್ನ ಪೊರುಮೆ ಸಗಿಪ್ತನೆ ಬಂದು ಕಂಡಿ ಪಟ್ಟುಬಿಡ ನಂಗ ನೆಗೆಟಿವ್ ಬಂದು ಮ್ಯಾಕ್ಸಿಮಮ್ ಬಂದು ಕಮ್ಮಿ ಮಾಡಿ ಬಿಡಕ್ಕ ಅದೆಲ್ಲ ನಮ್ಮ ಮೈಂಡ್ಗೆ ಕಾರಣ ಹಲೋ ಮ್ಯಾಮ್ ದರಲಿಗ ಕ್ವೆಶನ್ಸ್ ಅರ್ದಿಯಾ ನಂಗ ಸೆಷನ್ ಟೈಮ್ ಅಪ್ ಆಗೋರೆ ನಿಂಗೆ ಏನಾದ್ರು ಅಟ್ಲ ಕೇತ್ ನೋಡ್ವಿ ಅಕ್ಕ ದರ್ಶನ ಅಕ್ಕ ಹಾ ಈಗ ದರ್ಶನ ಹಲೋ ಕೇತಿರ್ವ ಅಕ್ಕ ಮ್ಯಾಮ್ ಎಲ್ಲ ಬಂದು ಒಡಂಬ ಹಲೋ ಮ್ಯಾಮ್ ಎಲ್ಲ ಬಂದು ಒಡಂಬ ಎರಕೋದು ಒಡಂಬ ಬಂದು ಫ್ಲೆಕ್ಸಿಬಲ್ ಆಗ್ಬಿಡ್ತದೆ ಮ್ಯಾಮ್ ಕೇತರ್ವಾ ಮ್ಯಾಮ್
ಪ್ರೆಗ್ನೆನ್ಸಿ ಟೈಮ್ ನ ಪೋಸ್ಟ್ ಪ್ರೆಗ್ನೆನ್ಸಿ ಪ್ರೀ ಇದು ಪ್ರೆಗ್ನೆನ್ಸಿ ದಾಗಲ್ಲ ಈಗ ಯೋಗಾಸ್ ಎಲ್ಲ ಆಡದೆ ಸೊ ಆ ಯೋಗಸ್ದಾಗ ನಂಗ ಮತ್ತೆ ಪಡಿ ಇದಿಲ್ಲ ಅದ ಬೇಸಿಕಾ ನಂಗ ಮನೆ ಏದಾದ್ರು ಮಾಡ್ನೇ ಅಂದ್ಲ ಏನು ಮಾಕ ಇದು ಅಲ್ಲ ಮಾಡಕ್ಕೂ ಏ ಟೈಮ್ ಒಂದ ಮಾಡಕ್ಕೂ ಏ ಅಲೋಕ ಮೀನ್ ಒಬ್ಬೊಬ್ಬನ ಒಡಮ ಪೊರ್ತು ಮಾಡುದು ಹೇಗೆ ನಂಗ ಡಾಕ್ಟರ್ ಸರ್ ಕನ್ಸಲ್ಟ್ ಮಾಡಿಟ್ಟು ಅದಿಲ್ಲಾದ್ರು ನಂಗ ಮಾಡಕ ಇಲ್ಲ ನಂಗಾಂದ ಒಂದು ಟೈಮ್ ಲೈನ್ ನಂಗವೇ ಚೂಸ್ ಮಾಡಕ್ಕ ಓಕೆ ಇದು ಮಾಡೋದು ಅದಾವುದು ನಂಗ ಮನೆಯೋಗೆ ಯೋಗ ಮಾಡುದೊಂದ ಹೇಗಿಲ್ಲ ಬಗ್ಗಿ ಎಬ್ಬ ಎಕ್ಸೈಸ್ ದೊಡ್ಡ ಎಕ್ಸೈಸ್ ಅದು ಏನ್ ಎಕ್ಸೈಸ್ ಅಂದ್ರೆ ಈಗ ಆ ಕಾಲದಾಗ ಬಂದು ಒಂದ್ ಈಗ ಗಾಸ್ ಎತ್ತದಗ ಹೋನ ಒಂದ್ ತಗುರು ಬಿಡಿಸದಾಗ ಹೋನ ನಂಗ ಒಂದು ಬೆಂಗು ಎತ್ತದಾಗ ಹೋಗಿ ಏನ್ ಮಾಡಿಯೋ ಒಂದು 8 to 9 hours ಏನ್ ಮಾಡ್ಯಾರಲ್ಲ ಅಕ್ಕ ಬಗ್ಗಿಂದೇ ಇದ್ದಾರ ಸೊ ಈಗ ಒಂದು ವಯಲ್ಗ ಬಂದು ನಾರ್ತ್ ನೋಡದಾಗ ಹೋದಾರ ಅಂತಂದ್ರೆ ಏನ ಅವಕ್ಕ ಬಂದು 10 to 12 hours ಬಂದು ಬಗ್ಗಿ ನಾರ್ತ್ ನೋಟ್ ಹೊಂದಿದ್ದಾರ ನಂಗ ಅದೇ ಮಕ್ಕಳ ನಂಗ ಅಟ್ಟಿಯೋಗ ನಂಗ ಒಳ ಕೆಲ್ಸಕ್ಕೆ ಬಂದು ಇಟ್ಟ ಆಡ್ಸೋದೊಂದು ಹೇಗೆ ನಂಗ ಗಾಸ್ ಇದ್ದ ಎಲ್ಲವೇ ನೋಡ್ಲೆ ಬಗ್ಗಿಂದನ ಬಟ್ ಬಗ್ಗಿಲಿ ಏನ್ ಆರಂದ್ರೆ ಆ ದಾರದಾರಾಗ ಬಗ್ಗಿ ಎಕ್ಸೈಸ್ ಮಾಡಿಯೋ ಅವಕ್ಕಂತ ಪಾದ ಹಸ್ತಾಸನ ಬಂದಾರ ಅದು ಸೂರ್ಯ ನಮಸ್ಕಾರದೊಳಗ ಬಂದು ಫಸ್ಟ್ ಬಂದು ಪ್ರಾಣಾಮಾಸನಂ ಹಸ್ತ ಹುಟ್ಟಾನಾಸನಂ ಪಾದ ಹಸ್ತಾಸನ ಥರ್ಡ್ ಸ್ಟೆಪ್ ಬಂದು ಪಾದ ಹಸ್ತಾಸನ ಬಂದು ಹೇಗಾರ ಸೂರ್ಯ ನಮಸ್ಕಾರ 12 steps ಥರ್ಡ್ ಸ್ಟೆಪ್ ಬಂದು ಪಾದ ಹಸ್ತಾಸನ ಅದೇನಂದ್ರೆ ಬಾಡಿ ಫುಲ್ ಬೆಂಡ್ ಮಾಡಿ ಕೈಯ ಬಂದು ಕೀಯ ನೆಲಗ ಟಚ್ ಮಾಡೋದು ಅಂತ ಈಗಿನ ಇದೇ ಇದನ್ನ ಬಂದ ನಂಗ ಅಯ್ಯ ನಂಗ ಮನೆಯ ಹೋಗಕ್ಕೆಲ್ಲ ಎತ್ತೇವಕ್ಕೆಲ್ಲ ಏನ್ ಮಾಡಿದಾರ ಅಂತ ಒಂದು ಕಾಲದೊಗೆ ಈಗವೂ ಹೊರ ಗೆಲ್ಸಿಗೆ ಹೋಗಕ್ಕೆಲ್ಲ ಬಂದು ಮಿನಿಮಮ್ 5 to 8 hours ಬಂದು ಬಗ್ಗಿಂದೇ ಗೆಲ್ಸಿಗಿದಾರ ಅದನ್ನ ಸುತ್ತ ಪಾದ ಹಸ್ತಾಸನ ಆಗ ಬಂದು ಪ್ಯಾನ್ಕ್ರಿಯಾಸ್ ಬಂದು ಒಳ್ಳಂಗೆ ಆಕ್ಟಿವ್ ಅರ ಯೂಟ್ರಸ್ ಬಂದು ಒಳ್ಳಂಗೆ ಸ್ಟ್ರಾಂಗ್ ಅರ ಕಿಡ್ನಿ ಬಂದು ಒಳ್ಳಂಗೆ ಎಕ್ಸ್ಪೆಂಡ್ ಅರ ಅದು ಬಗ್ಗಿ ಮಾಡೋಣ ಏಸಗ ಜೋಲಿ ಬಂದು ನಂಗ ಸ್ಮಾಲ್ ಇಂಡಸ್ಟೈನ್ ಸಿರುಕುಡಲ್ ಬಂದು ನಂಗ ಫುಲ್ ಫಂಕ್ಷನ್ ಏನಾಗ ತಿಂಬ ಹಿಟ್ಟು ಬಂದು ಮನಕನ ಜೀರ್ಣ ಅರ ಯಾಕ ಒಳಗೊಪ್ಪಾಗ ನೋಡು 9 to 10 ತಿಂದಲೆ 11 ಕಾಫಿ ಬೇಕು ಅಂದಾರ ಯಾಕಲ್ಲ ಒಟ್ಟಸ್ತಾರ ಯಾಕಲ್ಲ ಆಸ ಗೀದಾರ ಅದನ್ನ ಏನ ರೀಸನ್ ಅಂದ್ರೆ ಅಕ್ಕ ಬಂದು ಬಗ್ಗಿ ಗೀಬ ಗೆಲ್ಚ ಸೊ ಸ್ಮಾಲ್ ಇಂಡಸ್ಟ್ರಿ ಬಂದು ಒಳ್ಳಂಗ್ ವರ್ಕಾರ ಈಗ ಅದೇ ಮಕ್ಕ ನಂಗೆ ಯೋಗ ಮಾಡಿನ ಈಗ ಈಗ ಬಂದು ಒಲಗಲ್ಸಿ ಗೀಬಕ್ಕೆಲ್ಲ ಯೋಗ ಮಾಡೋದಂತೆಲ್ಲ ಕೆಡಿಯ ಅವಕ್ಕ ಬಂದು ಮೆಂಟಲಿ ಅವು ಅಕ್ಕ ಫ್ರೀ ಆತಿದ್ದಾರ ಫಿಸಿಕಲ್ ಬಂದು ಅವ್ ಒಲಗ ಗೀದಪ್ಪ ಅದು ಹೋದು ಈಗ ನಂಗೆ ಗೆಲ್ಸಿಲ್ಲಾದೆ ಮನೆಯೋಗ ಇಬ್ಬಾಗ ಬಂದು ಖಂಡಿಪ ಬಂದು ಯೋಗ ಬೇಕು ಅದಾಗ ಬಂದು ಮುಡಿಂಜವರಿಗೂ ನಿಂಗೆ ಪಕ್ಕದಾಗ ಒಂದು ಯೋಗ ಸೆಂಟರ್ ಬೈ ಹೋನಂದ್ರೆ ಫ್ಲೆಕ್ಸಿಬಿಲಿಟಿ ಬೇಕು ನಂಗ ಹೊಟ್ಟೆ ಸಂಬಂಧಪಟ್ಟ ಸಂಘಟ ಕ್ಯೂರ್ ಆಗ್ತದ್ರೆ ಫ್ರಂಟ್ ಬ್ಯಾಕ್ ಫ್ರಂಟ್ ಬಂದು ಫಾರ್ವರ್ಡ್ ಫ್ರಂಟ್ ಫಾರ್ವರ್ಡ್ ಅಂತಾರ ಅದಾವುದು ಮುಂದಾಡು ಪಕ್ಕ ಒಳ್ಳಗ ಬಗ್ಗಿ ಮಾಡುವ ಒಂದು ಎಕ್ಸಸೈಸು ಅದೇ ಬಂದು ಹಿಂದಾಡು ಪಕ್ಕ ನಂಗ ಬಂದು ಚೆಸ್ಟ್ ಬಂದು ಎಕ್ಸ್ಪೆಂಡ್ ಆಪೋ ಎಕ್ಸಸೈಸ್ ಇದನ್ನ ಬಂದು ಖಂಡಿಪ ಒಂದು ಜನಕ ಬಂದು ನೀವು ಒಂದು 20 minutes ಮಾಡಲಿ ಲೇಡೀಸ್ ಬಂದು ಹೊಟ್ಟೆ ಸಂಬಂಧಪಟ್ಟ ಸಂಘಟ ಬಂದು ಮ್ಯಾಕ್ಸಿಮಮ್ ಬಂದು ನಂಗೆ ಹೋಯ್ಬಿಟ್ರ ಅದಕ್ಕೆ ಎಕ್ಸಾಂಪಲ್ ಬಂದು ಪಶ್ಚಿಮೋತಾಚನ ಮೇಘಿನ ಇನ್ನೊಂದು ನಂಗೇನ ಬ್ಯಾಕ್ ಇದಕ್ಕ ಬಂದು ಉಷ್ಟ್ರಾಸನ ಮಾಡಿದೆ ಒಂದೊಂದು ಆಸಾಸ ನೆರಿ ಅದು ಬಂದು ನಂಗೆ ಮಾತದಾಗ ಹೇಗಿಲ್ಲ ಪುರಿಂಜ ಅದು ಡೆಮೋ ಅದೋಗುತ್ತೆ ನಂಗೆ ಖಂಡಿ ಪರಿಗಿಸರ ಮುಡಿದವರೆಗೂ ಬಾಡಿಯ ಬೆಂಡ್ ಫ್ರಂಟ್ ಬೆಂಡ್ ಮಾಡಿ ಹೊಟ್ಟೆ ಬಂದು ಶಿಂಕ್ ಅಪ್ಪ ನಿಂಗೆ ಅಡದದ್ದು ಬಂದು ಟ್ವಿಸ್ಟಿಂಗ್ ಎಕ್ಸಸೈಸ್ ಅಂದ್ರೆ ಹಿಪ್ಪು ಯಾಕಂದ್ರೆ ಎಲ್ಲವೇ ಇಡುಪು ಸಾರ್ಥ ಎಲ್ಲವೇ ಅಡದು ಇಡುಪು ಹೊಟ್ಟೆ ಅದೋಗುತ್ತೆ ಮ್ಯಾಕ್ಸಿಮಮ್ ಆರ್ಗನ್ ಮುಖ್ಯವಾದ ಇಂಪಾರ್ಟೆಂಟ್ ಆರ್ಗನ್ ಬಂದು ಅಲ್ಲಿ ಹೋಗೋಣ ಮುಡಿಂಜ ಒಳಗ ನಂಗೆ ಬಂದು ಬಗ್ಗಿ ಮಾಡೋದು ಬಂದು ಎತ್ತಿಸ್ ಬಂದು ಹೆಂಗಕ್ಕೂ ಬಂದು ಅಪ್ಪರ ಉಳಿತು ಅತ್ತ ಬಂದು ನಂಗೆ ಹಿಟ್ಟು ಮಾಡೋನೆಲ್ಲ ಕುಳಿದು ಕುಳಿದು ಎದ್ದನ ಬಗ್ಗಿ ನಂಗ ಈಗ ಎಲ್ಲಾಗವೆ ನೋಡಿ ಈಗ ಕೆಮ್ಮುಲು ನೆಗಡಿ ಬಂದ್ರ ಲಂಗ್ಸ್ ಇನ್ಫೆಕ್ಷನ್ ಹೋಗೋದಕ್ಕೆ ಏನ ಕಾರಣ ಅಂದ್ರೆ ಬೇರೆ ನಂಗಡೆ ಕ್ರಿಯೇಟ್ ಮಾಡುತ್ತ ಈ ನೆರೆಯ ಬಂದು ಅದು ಎಕ್ಸೈಸ್ ಬಂದು ಬಲೂನ್ ಊದು ಅಂದಾರ ನೀವು ಲಂಗ್ಸ್ ಎಕ್ಸ್ಪೆಂಡ್ ಆಗ್ಲಿಯಾ ನಿನ್ನ ಬಂದು ಆಸ್ತಮಾ ಪ್ರಾಬ್ಲಮಾ ವೀಸಿಂಗ್ ಪ್ರಾಬ್ಲಮಾ ನೀವು ಬಂದು ಬಲೂನ್ ಫುಲ್ ಊದು ಅಂದ್ರೆ ಈಗ ಒಂದು ರೀಸೆಂಟ್ ಅದನ್ನೊಂದು ಟ್ರೀಟ್ಮೆಂಟ್ ಡಾಕ್ಟರ್ಸ್ ಒಂದು ಟ್ರೀಟ್ಮೆಂಟ್ ಬಂದಾರೆ ಬಟ್ ಆ ಕಾಲದಾಗ ನಂಗೆಲ್ಲ ಏನ್ ಮಾಡಿದ ನಂಗ ಅವ್ವ ಎಲ್ಲ ಎತ್ತಿಯಲ್ಲ ನೋಡ್ಲೆ ಉಲಿಮಿತಿ ಕಿಚ್ಚುಕೊಂಬೆತ್ತಿ ಕಿಚ್ಚು ಉರಿ ಇದು ಆಗ ನಿಂಗೆ ಮನೆ ಟ್ರೈಮ್ ನಡುವೆ ಕಿಚ್ಚುಕೊಂಬೆತ್ತಿ
ಒಳ್ಳೆ ಕಿಚ್ಚಿ ಕೊಟ್ಟುಬಿಟ್ರಾ ಅವ್ನ ಏಸು ಟೈಮ್ ಉರಿಗಿನ ನೋಡು, ಕಣ್ಣೆಲ್ಲ ನೀರು ಬಂದು ಹೊಟ್ಟೆ ಎಲ್ಲ ಉರಿಸಿ ಆ ಟೈಮ್ ಊದಿನ. ಆ ಊದನ್ ಏನಾರ ಅಂದ್ರೆ ನಂಗ್ ಲಂಗ್ಸ್ ಬಂದು ಅತ್ತೆ ಎಕ್ಸ್ಪೆಂಡ್ ಆರ ಆ ಕಾಲ. ಒಬ್ಬಗೂ ಒಂದು ಲಂಗ್ಸ್ ಸಂಬಂಧ ಬಂದ ಸಂಗಟ ಒಬ್ಬಗೂ ಕೆಡಿ ಆಗಲ್ಲ. ಈಗ ಅದೊಂದು ಟ್ರೀಟ್ಮೆಂಟ್ ಆಗ ಎತ್ತಿ ಬಂದು ಸ್ಪ್ರೇ ಮಾಡುದು, ನಿಂಗ ಬಂದು ಇನ್ನೆಲ್ ಮಾಡುದು, ಪಂಪಿಂಗ್ ಮಾಡುದು, ಈ ಕಡೆಸಿಗೆ ರೀಸೆಂಟ್ ಬಂದು ಬಲೂನ್ ಊದೊಂದ್ ಇದಾರೆ. ಯಾಕ ನಂಗ ಈಗ ಒಲೆಯೋಗ ಕುಳಿದು ನಂಗೆ ಏಸು ಕಿಚ್ಚು ಉರಿಗಿನ ಅದೆಲ್ಲ ಅದ ಏಸು ದೊಡ್ಡ ಒಂದು ಟ್ರೀಟ್ಮೆಂಟ್ ಅದೆಲ್ಲ. ನಂಗೆ ಅದೆಲ್ಲ ಬಂದು ಬಿಟ್ಟು ಬಿಟ್ಟ ಅಂತ ಬಂದು ನಂಗೆ ನೆರೆಯ ಸಂಕಟ ಬಂದು ಈಗ ನಂಗೆ ಕ್ರಿಯೇಟ್ ಆಯ್ದೆ. ಇತ್ತು ಮಕ್ಕ ಮನೆಯ ಕುನ್ನುಕುನ ನಂಗ ಬಗ್ಗಿ ಮನೆ ತೊಡದಲ್ಲೇ ಮನೆ ತೊಡಿಯಾಕ್ರ ಬಗ್ಗಿ ಕಸಬಾಕ್ರ ಬಟ್ಟೆ ಮಿಷಿನ್ದಾಗೆ ಓಡಿಲಿ. ನೀಂಗ ಬಂದು ನಿರುಕುದಾಗ ಮುಡಿಯವಾ, ಕೈ ಉರ್ತಿರವಾ, ಮಿಷಿನ್ದಾಗೆ ಸೆಮಿ ವಾಶ್ದಾಗ ನಿಂಗೆ ಒಳ್ಳೆ ಮಾಡಿವಿ, ಎತ್ತಿ ನೆಲದಾಗ ನಿಂಗೆ ಒಳ್ಳೆಗೆ ಅಲರ್ಸಿವಿ. ಆಗಲೂ ನಿಂಗೆ ಒಂದು 15-30 minutes ನಂಗೆ ಬಂದು ಬಗ್ಗಿನ ನಂಗೆ ಆಲ್ಟರ್ನೇಟಿವ್ ಇತ್ತೆ ಮಾಡಾಕರಲ್ಲ. ಕುನ್ನುಕುನ ಜೋಲಿಗಲ್ಲಿ ನಂಗೆ ಬಗ್ಗಿ ಮಾಡು ಗೆಲ್ಚಲಿಯೋ ನಾನು ಇರ್ಕೋದ ಕೈ ಉಡ್ಚಿರ ನಂಗೆ ಬಗ್ಗಿ ಕುಕ್ಕೋದಲ್ಲಿ ನಂಗೆ ಕುಕ್ಕಿಲ್ಲ. ಆಗಲಿ ನನಗೆ ಒಡಂಬದು ಬೆಂಡ ಅಪ್ಪನೆ ನಂಗೆ ಬಂದು ಇನ್ನರ ಆರ್ಗನ್ ಬಂದು ಅಪ್ಪರ ಒಳ್ಳಂಗೆ ಅಪ್ಪದಾಗ ಭಯಪಡದೆ. ನಂಗೆ ಸೆಷನ್ ಕ್ಲೋಸ್ ಮಾಡೋ ಟೈಮ್ ಆಯ್ತಾ.